ನಮಸ್ಕಾರ ಸಿರಿ ಕನ್ನಡ ವಾಹಿನಿಯ ಹಾಸ್ಯ ದರ್ಬಾರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇವತ್ತಿನ ಚರ್ಚೆಗೆ ನಾವು ತೊಗೊಂಡಿರ್ತಕ್ಕಂಥ ವಿಷಯ ಕೂಡ ಭಾಳ ಅದ್ಭುತವಾಗಿದೆ ಎಲ್ಲರ ಜೀವನದಲ್ಲೂ ಬರ್ತಕ್ಕಂಥ ವಿಷಯನೇ ಇದು ಅದೇನಪ್ಪ ಅಂದರೆ ಇಲ್ಲಿ ಮದುವೆ ಆದವರು ಇದ್ದೀರಾ ಮದುವೆ ಆಗದೇರೋರು ಇದ್ದೀರಾ ಯಾವ ಜೀವನ ಒಳ್ಳೆಯದು ಜೀವನ ಯಾವಾಗ ಚೆನ್ನಾಗಿರುತ್ತೆ ಜೀವನ ಯಾವಾಗ ಚೆನ್ನಾಗಿರುತ್ತೆ ಮದುವೆಗೆ ಮುಂಚೆ ಚೆನ್ನಾಗಿರುತ್ತಾ ಅಥವಾ ಮದುವೆಯ ನಂತರ ಚೆನ್ನಾಗಿರುತ್ತಾ ಅಂತಕ್ಕಂಥ ವಿಷಯ ಇದು ಮದುವೆಗೆ ಮುಂಚೆನೇ ಜೀವನ ಆಗಿರುತ್ತೆ ಅಂತ ಹೇಳಲಿಕ್ಕೆ ಬಂದಿರತಕ್ಕಂಥ ಅವ್ರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅವರೇನೇ ಪ್ರೊಫೆಸರ್ ಕೃಷ್ಣೇಗೌಡರು ಅವರಿಗೆ ಸ್ವಾಗತದ್ದು ಚಪ್ಪಾಳೆ ಮದುವೆ ಮುಂಚೆ ಜೀವನ ಅಂದರೆ ಅದು ಅದರ ಕಥೆನೇ ಬೇರೆ ಅಂತ ಹೇಳ್ತಕ್ಕಂಥ ಕತೆ ಹೊಡೆಯೋ ಗುಂಡೂರ್ರಾವ್ ಅವರು ಮದುವೆಯ ಮುಂಚೆ ನಂತರ ಎರಡನ್ನೂ ಕೂಡ ಅದ್ಭುತ ಮಿಮಿಕ್ರಿ ಲೋಕದಲ್ಲಿ ತೋರಿಸ್ಕೊಟ್ಟಿರ್ತಕ್ಕಂಥ ದಯಾನಂದ್ ಅವರಿಗೆ ಸ್ವಾಗತ ಮದುವೆಯ ನಂತರ ಜೀವನ ತುಂಬ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ವಾದ ಮಾಡ್ಲಿಕ್ಕಿಂತ ಬಂದಿರತಕ್ಕಂಥ ಮುಖ್ಯಮಂತ್ರಿ ಚಂದ್ರ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಜೀವನ ಅಂದರೆ ಮದುವೆ ಆದ ಇರೋದು ಆ ಜವಾಬ್ದಾರಿ ಆ ಸಂತೋಷ ಇರೋದು ಮದುವೆ ನಂತರ ಅಂತ ವಾದ ಮಾಡಲಿಕ್ಕೆ ಬಂದಿರತಕ್ಕಂಥ ಸುಧಾಬರ್ಗವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮದುವೆ ಆದಮೇಲೆ ಹೆಂಡತಿ ಅಷ್ಟೇ ಕಂಟ್ರೋಲ್ ಮಾಡಲಿ ನಾನು ಹೆಚ್ಚು ಪದ್ಯಗಳು ಬರೆದಿದ್ದು ಮದುವೆ ಆದಮೇಲೆ ಅಂತ ಹೇಳಲಿಕ್ಕೆ ಬಂದಿರತಕ್ಕಂಥ ಹನಿಗವನಗಳ ರಾಜ ಡೆಣ್ಣಿ ರಾಜ ಹಾಗೂ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಈ ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀವಿ ಹುಡುಗ ಹುಡುಗಿಯರ ಪ್ರೀತಿ ಹೇಗಪ್ಪ ಇತ್ತು ಅಂದರೆ ಮದುವೆಗೆ ಮುಂಚೆ ಒಂದು ಆ ಪಾರ್ಕಲ್ಲಿ ಕೂತ್ಕೊಂಡು ಎರಡು ಒಂದು ಖರ್ಚೀಪ್ ಹಾಕ್ಬಿಟ್ಟು ಅದರಲ್ಲಿ ಎರಡು ಆಣೆ ಕಳ್ಳೆಕಾಯಿ ಹಾಕಿದ್ರೆ ಒನ್ ಅವರ್ ಮಾತಾಡ್ಕೋತಿತ್ತು ಒಂದು ಹುಡುಗಿನ ಎರಡಾಣೆಗೆ ಒನ್ ಅವರ್ ಮೇಯಿಸುವಂಥ ಕಾಲ ಅದು ಎಂಥ ಸತ್ಯಕಾಲ ಸರ್ ಅದು ಮದುವೆ ನಂತರದ್ದು ಬಿಡಿ ಅವರ ಬೇಡಿಕೆಗಳನ್ನು ಈಡೇರಿಸೋದ್ರಲ್ಲಿ ನಮ್ಮ ತಲೆಯೆಲ್ಲ ನರೆದು ಹೋಗುತ್ತೆ ಆಗಾಗ ಬಣ್ಣ ಹಚ್ಕೋಬೇಕಾಗತ್ತೆ ಸೊ ಇಷ್ಟು ವಿಷಯಗಳನ್ನು ನಾನು ಪ್ರಾರಂಭಕ್ಕೆ ಹಂಚ್ಕೊಳ್ತಾ ನನಗೇನು ಕೃಷ್ಣೇಗೌಡರು ಹೇಳ್ತಾ ಇರೋ ವಿಷಯನೇ ಚೆನ್ನಾಗಿದೆ ಅನಿಸುತ್ತೆ ಮದುವೆಗೆ ಮುಂಚೆ ತುಂಬ ಚೆನ್ನಾಗಿರುತ್ತೆ ಹಕ್ಕಿಗಳ ಥರ ಆಕಾಶದಲ್ಲಿ ಹಾರ್ತಾ ಇರ್ತೀವಿ ಹೀಗಾಗಿ ಮದುವೆ ಮುಂಚೆಯೇ ಒಂದು ಸುಭಿಕ್ಷ ಕಾಲ ಆ ಕಾಲವೇ ಚೆನ್ನ ಅಂತ ವಾದ ಮಾಡಲಿಕ್ಕೆ ಮೊದಲನೆಯದಾಗಿ ಕೃಷ್ಣೇಗೌಡರು ನೆನೆಸ್ಕೋತಾ ಇದ್ದೀನಿ ಸ್ವಾಗತ ಕೃಷ್ಣೇಗೌಡರಿಗೆ ಸಿರಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರ ಈ ವಿಷಯದಲ್ಲಿ ಒಂದಂತೂ ತೀರ್ಮಾನ ಆಗಿದೆ ಸುಖ ಅನ್ನೋದು ಮದುವೆ ಆದಮೇಲೆ ಮದುವೆಗೆ ಮುಂಚೆನ ಅಂದರೆ ನಾವು ಮದುವೆ ಆಗೋರು ಅಥವಾ ಆಗಿರೋರು ವಿಷಯ ಮಾತ್ರ ಮಾತಾಡ್ತೀವಿ ಮದುವೆನೇ ಆಗದೆ ಇರೋರ ಬಗ್ಗೆ ಮಾತಾಡೋಲ್ಲ ಸುಖ ಅನ್ನೋದು ಮದುವೆಗೆ ಮುಂಚೆ ಇರುತ್ತಾ ಆಮೇಲೆ ಇರುತ್ತಾ ಅಂತ ಈಗ ಇಲ್ಲಿರೋರೆಲ್ಲ ಮದುವೆ ಆಗಿರೋರೆ ಮದುವೆಗೆ ಮುಂಚಿನ ಜೀವನೂ ಕಂಡವರು ಮದುವೆ ಆದಮೇಲೆ ಜೀವನನೂ ಅನುಭವಿಸ್ತಾ ಇರೋರು ಮುಂಚಿನ ಜೀವನ ಚೆನ್ನಾಗಿತ್ತಾ ಇವಾಗಿನ ಅನುಭವ ಚೆನ್ನಾಗಿದೆಯಾ ಅಂತ ನಾವು ಮಾತಾಡಕ್ಕೆ ಕೂತಿದ್ದೀವಿ ನಾವೆಲ್ಲರೂ ಮದುವೆಗೆ ಮುಂಚಿನ ಲೈಫ್ ನೋಡಿದವರು ಮದುವೆ ಆದ ನಂತರ ಲೈಫ್ ಈಗ ಏನೇನು ಗೋಳಾಡ್ತಾ ಕೂತಿಲ್ಲ ನಾವು ಆದರೆ ಮದುವೆಗೆ ಮುಂಚೆ ಹೆಚ್ಚು ಸುಖವಾಗಿದ್ದು ಅಂತ ಹೇಳೋಕಟ್ಟೆ ಸುಖ ಹೆಚ್ಚು ಯಾವಾಗ ಹೌದಾ ಸರ್ ನೀವು ಕೇಳಿರೋದು ಹಾಗೆ ಅದು ದುಂಡಿ ರಾಜ್ ಕ್ಷಮಿಸ್ಬೇಕು ಅವ್ರದ್ದೊಂದು ಕವನ ಕದ್ಬಿಡ್ತೀನಿ ನಾನು ವಿಮಾನದಲ್ಲಿ ಗಗನ ಸಖಿ ಅಲ್ವಾ ವಿಮಾನದಲ್ಲಿ ಗಗನ ಸಖಿ ಈಗ ಬಸ್ಸಿನಲ್ಲಿ ಬಸ್ಸು ಸಖಿ ರೈಲಿನಲ್ಲಿ ರೈಲು ಸಖಿ ಗೌರ್ಮೆಂಟ್ ಏನು ತೀರ್ಮಾನ ಮಾಡಿದ್ರಲ್ಲ ಒಟ್ಟಿನಲ್ಲಿ ಮನುಷ್ಯ ಮನೆಯ ಹೊರಗಡೆಯೇ ಹೆಚ್ಚು ಸುಖಿ ಇದೆ ದುಂಡಿರಾಜ್ ಬರ್ತಿರೋದು ಈಗ ಅಲ್ಲಿ ಕೂತ್ಕೊಂಡವ್ರೆ ಕಳ್ಳ ಪದ್ಯ ಬರೆದು ಮನೆಯ ಹೊರಗೆ ಹೆಚ್ಚು ಸುಖಿ ಅಂದ್ಬಿಟ್ಟು ಈಗ ಅಲ್ಲಿ ಕೂತ್ಕೊಂಡವ್ರೆ ಕೂತ್ಕೊಂಡಿರಲಿ ಅವ್ರ ಪದ್ಯನೇ ಹಿಂಗೆ ಬರೆದಿದ್ರು ಅಂತ ಹೇಳಿದೆ ಅಷ್ಟೆ ಮದುವೆಗೆ ಮುಂಚೆ ಮನುಷ್ಯನಿಗೆ ಯು ವಿಲ್ ಹ್ಯಾವ್ ಹುಡುಗಾಗ್ಲಿ ಆಗಲಿ ಸೋ ಮೆನಿ ಚಾಯ್ಸಸ್ ಮದುವೆ ಆಗ್ತಿದ್ದಂಗೆ ಯುವರ್ ಚಾಯ್ಸಸ್ ಸೀಸ್ಡ್ ಮುಗಿತು ಚಾಯ್ಸ್ ಮುಗೀತು ಏನಾದರೂ ಆಗಲಿ ಹೇಳೇ ಹೇಳ್ದೆಕ್ಕು ನೀನೇ ನನ್ನ ಪತ್ನಿ ಅಂತ ಇವನು ಅವಳು ಏಳೇ ಜನ್ಮಕ್ಕು ನೀನೇ ನನ್ನ ಗಂಡ ಅಂತ ಒಂದು ಎಮೋಷನಲ್ ಡೈಲಾಗ್ ಹೊಡ್ಕೊಂಡು ಕೂತಿರ್ಬೇಕಷ್ಟೆ ಮದುವೆಗೆ ಮುಂಚೆ ನಾವು ಹೆಚ್ಚುಖವಾಗಿರ್ತೀವಿ ಯಾಕೆ ಅಂದರೆ ನಾಳೆಗಳ ಬಗ್ಗೆ ಮಾತಾಡ್ತೀವಿ ಯಾರೋ ಫಿಲಾಸಫರ್ ಹೇಳ್ತಾನೆ ಮದುವೆ ಅನ್ನೋದು ಒಂದು ಕೋಟೆಯಂತೆ ಮದುವೆ ಅನ್ನೋದು ಒಂದು ಕೋಟೆ ಹೊರಗಿರೋರು ಹೊರಗೆ ಒಳಗಿನ ಕೋಟೆ ನೋಡಿರೋದಿಲ್ಲ ಆವಾಗ ಹೊರಗಿರೋರಿಗೆಲ್ಲ ಒಂದು ಕುತೂಹಲ ಇರುತ್ತೆ ಅಂತೆ ನಾನು ಯಾವಾಗ ಒಳಗೋದೇನು ಒಳಗೋದ್ರೆ ಹೆಂಗಿರ್ಬೋದು ಒಳಗೋದ್ರೆ ಎಷ್ಟು ಸುಖ ಇರ್ಬೋದು ಒಳಗೋದ್ರೆ ಇರಬೇಕು ಅದರಿಂದ ಎಷ್ಟೋ ಜನ ಕಾಂಪೌಂಡೆಲ್ಲ ಹಾಕ್ತಾರೆ ಕೋಟೆ ನೆಗೆದು ಬಿಡ್ಬೇಕು ಅಂತ ಒಳಗೋದ್ರೆ ಏನೋ ಇರ್ಬೋದು ಏನೋ ಇರ್ಬೋದು ಏನೋ ಇರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ ಆಮೇಲೆ ಒಂದು ದಿವಸ ಎಲ್ಲರೂ ಸೇರ್ಸ್ ಒಳಗೆ ಕಳಿಸ್ತಾರೆ ಹೊರಗೆ ಇದ್ದರೆ ಚೆನ್ನಾಗಿತ್ತು ಹೊರಗೆ ಇದ್ದರೆ ಚೆನ್ನಾಗಿತ್ತು ಅಂತಾರೆ ಆವಾಗ ಇಡೀ ಸಮಾಜ ನಿರ್ಬಂಧ ಮಾಡ್ತೇನೆ ನೋಡು ಒಂದು ಸಲ ಒಳಗೆ ಬಂದಮೇಲೆ ಹೊರಗಡೆ ಹೋಗಂಗಿಲ್ಲ ಇದನ್ನು ಯಾಕೆ ಸಮಾಜ ನಿರ್ಬಂಧ ಮಾಡುತ್ತೆ ಅಂದರೆ ಚಾನ್ಸ್ ಕೊಟ್ಟರೆ ಹೊರಟ ಬಿಡ್ತಾರೆ ಇಬ್ಬರು ಅಂತ ಯಾಕೆಂದರೆ ಮದುವೆಗೆ ಮೊದಲು ಮನುಷ್ಯ ಸುಖವಾಗಿರ್ತಾನೆ ಸುಖ ಬೇರೆ ಸಂತೋಷ ಬೇರೆ ಸುಖ ಅನ್ನೋದು ಹೆಚ್ಚು ಕಡಿಮೆ ಒಂಥರ ಐಹಿಕವಾದದ್ದು ಭೋಗದದ್ದು ಅದು ಸುಖ ಅನ್ನೋದು ಸಂತೋಷ ಬೇರೆ ಅದ್ರ ಬಗ್ಗೆ ಎಲ್ಲ ಈಗ ಮಾತಾಡೋದು ಬೇಡ ಸಂತೋಷ ಅನ್ನೋದು ಆತ್ಮಕ್ಕಾಗೋದು ಅಂತಾರೆ ಮನಸ್ಸಿಗಾಗೋದು ಆದರೆ ಸುಖ ಅನ್ನೋದು ನಾವು ಇನ್ನೂ ಹೊಸದೊಂದು ಬದುಕನ್ನು ಪ್ರವೇಶ ಮಾಡೋದಕ್ಕೆ ಮೊದಲು ಮನುಷ್ಯನಿಗೆ ಒಂದು ಕನಸುಗಳ ಕಾಮನ್ ಬಿಲ್ ಕಟ್ಟಿರುತ್ತೆ ಒಂದು ರಂಗು ರಂಗಿನ ಬದುಕು ಅವನು ಎದುರಿಗಿರುತ್ತೆ ಅದರಿಂದಾಗಿಯೇ ಒಬ್ಬ ಹುಡುಗಿ ಒಂದು ಸಲ ನೋಡಿದ ತಕ್ಷಣ ರೋಮಾಂಚನಗೊಳ್ತಾನೆ ಹುಡುಗ ಅಥವಾ ಒಬ್ಬ ಹುಡುಗ ತನ್ನ ಕಡೆ ನೋಡಿದ ತಕ್ಷಣ ರೋಮಾಂಚನಗೊಳ್ತಾಳೆ ಹುಡುಗಿ ಮದುವೆ ಆದಮೇಲೆ ಅದೇನು ಹಂಗೆ ದುರ್ಗುಟ್ಕಂಡು ನೋಡ್ತೀರಾ ಯಾವತ್ತೂ ನೋಡಿಲ್ವಾ ನೀನು ಶ್ರೀಮತಿ ಶ್ರೀಮತಿಯರನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡ್ರು ಅಲ್ಲ ಗೊತ್ತಿದ್ದವರೇ ಇರಲಿ ಇವರಿಗೆ ಇವರ ಲೇಖನಗಳನ್ನ ಓದಿ ಪತ್ರ ಬರೆಸಿ ನಿರ್ಮಲಮ್ಮ ಅವರು ಇವ್ರ ಕೈಗೆ ಆಮೇಲೆ ಇವರು ಇವರು ಇವರಿಬ್ಬರು ಪತ್ರ ಬರಿತಾ ಇದ್ರಲ್ಲ ಮನೇಲಿ ಯಾರ್ಯಾರೋ ಕದ್ದು ಓದೋಕೆ ಶುರು ಮಾಡಿಬಿಟ್ರು ಇವರು ಏನೇನು ಬರೀತಾರೆ ಅಂತ ಆಗ ಏನೂ ಗೊತ್ತಿಲ್ಲದ ಸಜ್ಜನಂತರ ಕಾಣೋ ನರಸಿಂಹ ಒಂದು ಹೊಸ ಲಿಪಿನ ಕಂಡು ಇಟ್ಕೊಂಡ್ರು ಗಂಡ ಹೆಂಡ್ತಿರಿ ಇಬ್ಬರು ಇವರಿಬ್ಬರಿಗೆ ಅರ್ಥ ಆಗಬೇಕು ನಾನು ಇವತ್ತು ಕೇಳಿದ್ದೀನಿ ಅದು ಹೆಂಗೆ ಸರ್ ಆ ಲಿಪಿ ತೋರಿಸಿ ಸರ್ ಅಂತ ಇವತ್ತಿಗೂ ಹೇಳಿಲ್ಲ ಅವರು ಇವರಿಬ್ಬರಿಗೆ ಮಾತ್ರ ಓದೋಕ್ಕಾಗುವಂಥದ್ದೊಂದು ಲಿಪಿ ಕಂಡು ಹಿಡಿದಿದ್ದಂತೆ ಹೌದಾ ಇಲ್ವಾ ಸರ್ ಹೌದಲ್ವಾ ಇವರಿಬ್ಬರಿಗೆ ಮಾತ್ರ ಓದೋಕ್ಕಾಗುವಂಥದ್ದೊಂದು ಲಿಪಿ ಕಂಡು ಹಿಡ್ಕೊಂಡಿದ್ದಂತೆ ಇವರು ಆ ಲಿಪಿನಲ್ಲಿ ಪತ್ರ ಬರೆಯೋದು ಅವರು ಈ ಲಿಪಿನಲ್ಲಿ ಪತ್ರ ಬರೆಯೋದು ತಮಗೋಸ್ಕರ ಒಂದು ಒಳ್ಳೆಯ ಲಿಪಿನ ಕಂಡು ಹಿಡ್ಕೊಂಡ್ರು ಯಾರಿಗೂ ಗೊತ್ತಾಗಬಾರ್ದು ಅಂತ ರೋಮಾಂಚನ ಅನುಭವಿಸ್ತಿದ್ರು ಸರ್ ಈಗ ಇಲ್ಲ ಕನ್ನಡದಲ್ಲಿ ಬರೀಬೇಕು ಇಲ್ಲ ಇಂಗ್ಲೀಷಲ್ಲಿ ಬರೀಬೇಕು ಅಷ್ಟೇ ಸರ್ ನಿಮ್ಮ ಲಿಪಿ ಅಂತ ಏನೂ ಇರೋಲ್ಲ ಸರ್ ನಿಮ್ಮ ಲಿಪಿ ನಿಮ್ಮ ಜಗತ್ತು ನಿಮ್ಮ ನಿಮ್ಮ ಮೋಹಕವಾದ ಬಂದು ಜಗತ್ತು ಇದೆಯಲ್ಲ ಅದೆಲ್ಲವೂ ಬಿಟ್ಟು ಹೋಗ್ಬಿಡ್ತದೆ ಅದರಿಂದ ಮನುಷ್ಯನಿಗೆ ಸ್ವಾತಂತ್ರ್ಯ ಇದ್ದಾಗ ಚಾಯ್ಸ್ ಇದ್ದಾಗ ಸುಖ ಹೆಚ್ಚಿರುತ್ತೆ ಆಮೇಲೆ ಮುಂದಕ್ಕೆ ಮಾತಾಡ್ತೀನಿ ನಾನು ರೋಮಾಂಚಿತನ ಆಗಿಬಿಟ್ಟೆ ಯಾಕಂದರೆ ನನಗೆ ಮದುವೆ ಮುಂಚಿನ ಕಾಲದ ಘಟನೆಗಳೆಲ್ಲ ನೆನಪು ಮಾಡಿಬಿಟ್ರು ನೆನಪು ಮಾಡಿದ್ದು ನನಗೆ ಮಾತು ಮುಂದುವರ್ಸೋಕ್ಕೆ ಆಗ್ತಾಯಿಲ್ಲ ಸರ್ ಅದ್ಭುತವಾಗಿದೆ ಸರ್ ಅದು ಆಯೋ ಮದುವೆ ಮುಂಚಿನ ಕಾಲ ಇದೆಯಲ್ಲ ಏನು ಸರ್ ಚಂದ್ರ ಅವರು ಕೊಟ್ಬಿಡಿ ನೀವು ನಿಮ್ಮ ಕಲ್ಪನಾ ಲೋಕದಲ್ಲಿ ಸ್ವಲ್ಪ ಸುಖ ಪಡ್ತಾ ಹೋಗಿರಿ ಮುಂದೆ ಅವರು ಮಾತಾಡ್ಕೊಳ್ಳಿ ಮುಖ್ಯಮಂತ್ರಿ ಚಂದ್ರು ಅವ್ರನ್ನ ಮಾತಾಡಕ್ಕೆ ಇದ್ದೀನಿ ಈಗ ಕೃಷ್ಣಗೌಡರು ತುಂಬಾ ಚೆನ್ನಾಗಿ ಮಾತನಾಡಿದಾರೆ ಅದನ್ನ ಎಂಡಾರ್ಸ್ ಮಾಡ್ಲೇಬೇಕು ಅವ್ರು ಯಾವಾಗಲೂ ಚೆನ್ನಾಗಿ ಮಾತನಾಡ್ತಾರೆ ಆದ್ರೆ ಕೂಡ ಸತ್ಯ ಇರಲ್ಲ ಅದೊಂದೇ ಬೇಜಾರಾಗದು ಬಟ್ ಇರಲಿ ಅವ್ರ ಮನೆಯವ್ರಿಗೂ ಅದು ಗೊತ್ತಾಗಿದೆ ಅವ್ರ ಹೆಣ್ಮಕ್ಳಿಗೂ ಅದು ಗೊತ್ತಾಯ್ತು ಇಬ್ಬರು ಹೆಣ್ಮಕ್ಳಿದ್ದಾರೆ ಅವರು ಕೂಡ ನಮ್ಮ ಅಪ್ಪ ಮಾತಾಡ್ತಾರೆ ಮಾತಾಡ್ತಾರೆ ನಂಬೋಕೆ ಆಗಲ್ಲ ರೀ ಅಂತ ಪಾಪ ಅವರು ಅದು ಎರಡು ಥರನೂ ಹೇಳ್ತಾರೆ ಕೇಳಿದ್ದೀನಿ ನಾನು ಆಮೇಲೆ ಈಗ ಇಷ್ಟೆಷ್ಟು ನಕ್ಕಂತ ಕೂತಿದ್ದಾರೆ ಮೂರು ಜನ ನೋಡಿ ಮುಖದಲ್ಲಿ ಸ್ಮೈಲ್ ಇದೆ ಆ ಇಪ್ಪತ್ತೈದು ವರ್ಷಗಳ ವಯಸ್ಸಿನಲ್ಲಿ ಅವರು ಏನೇನು ಅನುಭವಿಸೋರು ಅದನ್ನು ನೆನೆಸ್ಕೊಂಡ್ರೆ ಆಗಲೇ ತೋರಿಸೋದ್ರಲ್ಲೇ ಅವರು ಅಭಿನಯಿಸಿ ತೋರಿಸಿದ್ರು ಬೇರೆ ಇವರು ಇಪ್ಪತ್ತೈದು ವರ್ಷ ತಕ್ಕ ರಾಜ್ಕುಮಾರ್ ಅಲ್ಲ ಅವರು ಮುತ್ತುರಾಜು ಆ ಮುತ್ತೂರಾಜಲ್ಲಿ ಅನುಭವಿಸಿರೋ ಕಷ್ಟ ನಿಮಗೆ ಗೊತ್ತಿಲ್ಲ ಸುಖ ಎಲ್ಲಿತ್ತು ಅಂತ ಮುತ್ತೂರಾಜು ಸುಖ ಸಿಕ್ಕಿದ್ದು ಪಾರ್ವತಮ್ಮದವ್ರನ್ನ ಕೈ ಹಿಡಿದ ಮೇಲೆ ಜ್ಞಾಪ್ಕಾ ಇರಲಿ ನಿಮಗೆ ಅದಾದ ಮೇಲೆ ನಿರಂತರವಾಗಿ ಇವತ್ತು ಜೀವಂತವಾಗಿರ್ತಕ್ಕಂಥ ರಾಜ್ಕುಮಾರು ಮದುವೆಯ ನಂತರದ ದಿನಗಳಲ್ಲಿ ಅಷ್ಟೇ ಅವ್ರು ಯಾವುದೇ ಪ್ರಶಸ್ತಿ ಯಾವುದೇ ಸಾರ್ವಭೌಮ ಅಷ್ಟೊಂದು ಪಿಕ್ಚರ್ಗಳು ಹಾಡುಗಳೆಲ್ಲ ಹೇಳಿದ್ರಲ್ಲ ಸುಖ ಯಾವತ್ತು ಅವರಿಗೆ ಆ ಸುಖವನ್ನು ನೋಡೋದಕ್ಕೆ ಬೇರೆ ಉದಾಹರಣೆ ಕೊಡಬೇಕಾಗಿಲ್ಲ ನಿಮ್ಮಲ್ಲೂ ಅದೇ ಥರ ಇದೆ ನಿಮ್ಮದು ಹಿಂದಕ್ಕೆ ಹೋಗಿ ನೀವು ರಿವೈಂಡ್ ಮಾಡಿ ಟೈ ಅಂತ ಗೊತ್ತಾಗುತ್ತೆ ಪ್ರೊಫೆಸರ್ ಆಗಿದ್ದೆ ಯಾವಾಗ ಮದುವೆ ಆದಮೇಲೆ ತಾನೆ ಮದುವೆ ಮುಂಚೆ ಪ್ರೊಫೆಸರ್ ಆಗಿರಲಿಲ್ಲ ನೀವು ಅದು ಪ್ರೊಫೆಸರ್ ಪುಡು ಪ್ರೊಫೆಸೇ ಸಿಗುತ್ತೆ ಅದು ಅಲ್ಲೇ ಹೇಳ್ತಿವಿ ಅವರೇ ನೀವು ಬ್ಯಾಂಕ್ನಲ್ಲಿ ದೊಡ್ಡ ಆಫೀಸರ್ ಆಗಿದ್ದೆ ಯಾವಾಗ ಮದುವೆ ನಂತರನೇ ಕೂಡ ಅವ್ರು ಬಿಡಿ ಪಾಪ ಎಮ್ಮ ಅಮಾಯಕ ಹೆಂಗಸು ಯಾವ ಮಾರ್ಚ್ಕೊಂಡು ಯಾವ ಮಾರ್ಚ್ಕೊಂಡೇ ಆನಂದವಾಗಿದ್ದಾರೆ ಆವತ್ತಲಿಂದಲೂ ಕೂಡ ಅಷ್ಟು ದೊಡ್ಡ ಒಳ್ಳೆಯ ಹೆಂಗಸು ಅವ್ರ ಹೆಂಡ್ತಿ ನಾನು ಅದನ್ನೆಲ್ಲ ಹೆಚ್ ಕೇಳೋದು ಇವರಂತೂ ಮದ್ದು ಮಧ್ಯೆ ಏನೇನೋ ಕನಸು ಕಾಣಕ್ಕೆ ಹೋಗ್ತಾರೆ ಕನಸು ಸುಖ ಅಲ್ಲ ಇರಲಿ ಕನಸು ಕೈಲಾಗದೇ ಇದ್ದವ್ರಿಗೆ ಮತ್ತು ಮೈ ಕೈ ಪರ್ಚ್ಕೊಳ್ತಕ್ಕಂಥವ್ರಿಗೆ ಮತ್ತು ಏನೂ ಸಿಕ್ಕದೇ ದಕ್ಕದೇ ಇರ್ತಕ್ಕಂಥವ್ರಿಗೆ ಪ್ರಯತ್ನ ಪಡ್ಕೊಳ್ತಕ್ಕಂಥದ್ದು ಮತ್ತು ಅದು ಬರ್ತಕ್ಕಂಥ ದುಃಖದಲ್ಲಿ ಕನಸು ಕನಸನ್ನು ನನಸು ಮಾಡೋದು ಯಾವಾಗ ಅಂತ ಅಂದರೆ ಜೊತೆಗೆ ಯಾರಾದರೂ ಒಬ್ಬರು ಬಂದು ಒಂಟಿ ಏನೂ ಸಾಧಿಸೋಕ್ಕಾಗೋದಿಲ್ಲ ಪ್ರಪಂಚದಲ್ಲಿ ಆ ಬ್ರಾಹ್ಮನಿಗೂ ಒಂಟಿಯಾಗಿರೋಕ್ಕಾಗಲಿಲ್ಲ ಗೊತ್ತಾಯ್ತಾ ನಿಮಗೆ ಅವನು ಸುಖ ಕಂಡಿದ್ದು ಮದುವೆ ಆದಮೇಲೆ ಏನು ಜ್ಞಾಪಕ ಇಲ್ಲಿ ಜೊತೆ ಜೊತೆಯಾಗಿರಬೇಕು ಜೊತೆ ಜೊತೆ ಅಂದರೆ ಸಿಕ್ಕ ಸಿಕ್ತವ್ರ ಜೊತೆ ಅಲ್ಲ ಕಟ್ಕೊಂಡವಳ ಜೊತೆ ಇರಬೇಕಾಗುತ್ತೆ ಅದು ಭಾಳ ಮುಖ್ಯ ಆಗುತ್ತೆ ಯಾಕೆ ಮಾತಾಡ್ತೀನಿ ರಾಜ್ಕುಮಾರ್ ವಿಚಾರ ಹೇಳಿದೆ ಮದುವೆಗೆ ಮುಂಚೆ ಸುಖ ಅಂತೀರ ಮಗು ಹುಟ್ಟೋದು ಆಯಿತು ಒಂಬತ್ತು ತಿಂಗಳಾಯಿತು ಆರು ತಿಂಗಳಾಯಿತು ವರ್ಷ ಆಯಿತು ಅದೇನೋ ಆಯಿತು ಹತ್ತು ವರ್ಷ ಆಯಿತು ಸುಖ ಅನುಭವಿಸೋ ವಯಸ್ಸು ಅದು ಡಿಪೆಂಡೆನ್ಸ್ ಇನ್ನೊಬ್ರು ಯಾರಾದರೂ ತಾಯಿ ಕಾಪಾಡಬೇಕು ಅಕ್ಕ ಕಾಪಾಡಬೇಕು ತಂದೆ ನೋಡ್ಕೋಬೇಕು ಕಾಯಿಲೆ ಬಂದರೆ ಡಾಕ್ಟ್ರ್ ನಾವು ಹೋಗ್ಬೇಕು ಅದು ಸುಖ ಅಲ್ಲ ಅದು ಬದುಕಿನ ಜೀವನದ ದಾರಿ ಅದು ಅದು ಕಾಣಿಸ್ಕಾಣುತ್ತೆ ಇವರು ಕನಸ್ಕೊಂಡೇ ಅಂತ ಹತ್ತನೇ ವಯಸ್ಸಿಗೆ ಏನು ಕನಸು ಬಿದ್ದಿತ್ತು ನಿಮಗೆ ರೀಸರ್ಚ್ ಹೋಗಕ್ಕೆ ಕನಸು ಬಿದ್ದಿರ್ತದೆ ಬಹುತೇಕ ಅಮ್ಮನ ಕರಿತೀರಾ ಅಯ್ಯೋ ನನಗೆ ಪಿಸ್ಸು ಪಿಸು ಮಾಡಿಸಿ ಮಾಡಿಸಿ ಆ ಕನಸು ಬಿಟ್ಟರೆ ಕನಸು ಕನಸ್ಬಿಡೋದಿಲ್ಲ ಕಿಟಾರ್ನ್ ಕಿರ್ಚ್ಕೋಬೋದು ಅಷ್ಟೇ ಅದು ಹೋಯ್ತು ಹದಿನೈದು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಮನುಷ್ಯನಿಗೆ ಆಯುಸ್ ಎಷ್ಟಿರ್ಬೋದು ಬಹುತೇಕ ನೂರಿಪ್ಪತ್ತು ಅಂತ ಹೇಳ್ತೀವಿ ನಾವೆಲ್ಲ ಅಲ್ವಾ ಅದನ್ನು ಭಾಗ ಮಾಡಲ್ಲ ನಾನು ಮ್ಯಾಕ್ಸಿಮಮ್ ಇವತ್ತಿನ ಕಾಲದಲ್ಲಿ ಅರವತ್ತು ದಾಟದ್ರೆ ಹೆಚ್ಚು ದಾಟಿದ್ದಾದಮೇಲೆ ಬೋನಸ್ ಪಿರಿಯಡು ಅದಾದ್ಮೇಲೆ ತೊಂಬತ್ತು ಅಂತಲೇ ಇಟ್ಕಳ್ದೆ ನೂರು ಅಂತಲೇ ಇಟ್ಕಳೆದ ಶತಾಯಿಗಳು ಸ್ವಾಮಿಗಳು ನೀವೇ ಹೇಳಿದಾಗೆ ಅವ್ರ ವಿಚಾರ ಮಾತಾಡೋದು ಬೇಡ ಮದುವೆ ಆಗದಿರೋರ ಬಗ್ಗೆ ನಾವು ಅಂತ ಹೇಳಿದ್ರೆ ಅವ್ರು ಭಾಳ ನಡೆದಾಡುವ ದೇವ್ರ ಥರ ಹೊಟ್ಟೋದ್ರು ಅಂತ ಹೇಳಿ ಇಲ್ಲಿ ನಾವು ಸಾಮಾನ್ಯವಾಗಿ ನೋಡಬೇಕಾದ್ರೆ ಮದುವೆಗೆ ಮುಂಚೆ ಬದುಕಿನ ದಾರಿ ಭವಿಷ್ಯನೇ ಹುಡುಕ್ತಾ ಇರ್ತೀರಲ್ರಿ ನೀವೆಲ್ಲ ಹುಡುಕೋದು ನಿಮ್ಗೆ ಆ ಚಿಂತನೆ ಇಲ್ಲ ನೀವೆಲ್ಲ ಎಡವಟ್ಟು ದಾರಿಗಳನ್ನೇ ಹುಡುಕ್ತಿರ್ತೀರ ಅದನ್ನು ತಿದ್ದದಕ್ಕೆ ಯಾರೋ ಒಬ್ಬ ತಂದೆ ತಾಯಿ ಇರಬೇಕಾಗತ್ತೆ ನಡೀತಿರ್ತದೆ ಅದು ಸುಖ ಅಲ್ಲವೇ ಅಲ್ಲ ದಾರಿ ಹುಡುಕುವ ದಾರಿ ಮಾರ್ಗ ಮಾರ್ಗಗಳು ಮನಸ್ಸಿನಂತೆ ಮಾರ್ಗ ಅಂತ ನಿಮ್ಮ ಪ್ರಕಾರ ಹೇಳಿದ್ರು ಕೂಡ ತಂದೆ ತಾಯಿ ಇದರ ಮನಸ್ಸಿನಂತೆ ನೀವು ಹೋಗಬೇಕಾಗುತ್ತೆ ಇಪ್ಪತ್ತು ವರ್ಷ ಆಗುತ್ತೆ ಕೆಲಸ ಸಿಕ್ಕಿರೋದಿಲ್ಲ ಒದ್ದಾಡ್ತಿರ್ತೀರಾ ದುಡಿಮೆ ಇರೋದಿಲ್ಲ ಕಾಸು ಯಾರ್ದೋ ದುಡ್ಡಿನಲ್ಲಿ ನೀವು ಮಜಾ ಮಾಡ್ತಿರ್ತೀರಾ ಶ್ರೀಮಂತರಾದರೆ ಆ ವಯಸ್ಸಿನಲ್ಲೇ ಪೂರ್ತಿ ಸುಖ ಸಿಗೋದಿಲ್ಲ ಫುಲ್ ಹಾಳಾಗೋಗಿರ್ತಾರೆ ಬಡವ್ರ ಮಕ್ಕಳಾದರೆ ಕಣ್ಣೀರು ಹಾಕ್ಕೊಂಡು ದುಃಖ ಪಟ್ಕೊಂಡು ಬದುಕ್ತಿರ್ತಾರೆ ಈಗ ನಿಮ್ಮ ಮೂರು ಜನದು ಬಿಟ್ಬಿಡ್ತೀನಿ ಇವ್ರನ್ನ ಬಿಟ್ಟು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಮುಖ್ಯಮಂತ್ರಿ ಚಂದ್ರು ಯುವಕನಾಗಿದ್ದಾಗ ಇಪ್ಪತ್ತೈದನೇ ಆಗಿದ್ನಾ ನನಗೆ ನನ್ನ ಹೆಂಡತಿ ಪದ್ಮ ಬಂದ ಮೇಲೇ ಪ್ರಪಂಚ ಎಲ್ಲ ಶುರು ಮಾಡಿದ್ದು ನಾನು ಉದಾಹರಣೆ ಇದನ್ನು ಎಲ್ಲರೂ ತೊಗೋಬೇಕಾಗತ್ತೆ ನಾನು ಚಿಕ್ಕವನಾಗಿದ್ದಾಗ ಬಡತನ ಅಪ್ಪ ಅಮ್ಮ ಸಾಕ್ತಿರ್ತಾರೆ ಏನು ಚಿಂತನೆ ಮಾಡೋ ಯೋಗ್ಯ ಯೋಚನೆ ಏನಿರಲ್ಲ ಇಪ್ಪತ್ತರಿಂದ ಒಂದು ಇಪ್ಪತ್ತೈದನೇ ವಯಸ್ಸಿನ ಮದುವೆ ಟೈಮಲ್ಲೇ ಅದೊಂದು ಐದು ವರ್ಷ ನಮಗೆ ಯೋಚನೆ ಮಾಡೋಕ್ಕೆ ಶಕ್ತಿ ಬರ್ಬೋದೇನೋ ಅದು ಯಾವ ಥರ ಕೊಡ್ಬೋದು ನಮ್ಮ ದುಡಿಮೆ ಇಲ್ಲ ನಮ್ಮ ಶ್ರಮ ಇಲ್ಲ ನಾವು ಯಾರ ಮೇಲೂ ನಂಬಿರ್ತೀವಿ ಸುಖ ಅನ್ನೋದು ಯಾವುದು ಅವರು ಸುಖ ನಿಮಗೆ ಕೊಡ್ತಿದ್ದಾರೆ ಯಾರು ಮದುವೆಯಾಗಿ ಸಾಂಸಾರಿಕವಾಗಿ ಸುಖವಾಗಿ ಎಲ್ಲ ಅನುಭವಿಸಿ ಆಸ್ತಿ ಪಾಸ್ತಿ ಮಾಡಿ ಕಷ್ಟಪಷ್ಟ ದುಡ್ದು ಅವರು ನಿಮಗೆ ಸುಖ ಕೊಡ್ತಿರ್ತಾರೆ ಅದು ನಿಮ್ಮ ಸುಖ ಅಲ್ಲ ಅದು ನಿಮ್ಮ ಸಂತೋಷ ಅದಲ್ಲ ನಿಮಗೆ ಅದು ಕೊಟ್ಟಿರ್ತಕ್ಕಂಥದ್ದು ಸುಖ ನಿಮ್ಗೆ ಯಾವಾಗ ಸಿಗುತ್ತೆ ಯೌವ್ವನ ಮೇಲೆ ಸುಮಾರು ಇಪ್ಪತ್ತೈದು ವರ್ಷ ತಕ್ಕ ನಿಮಗೆ ನಾಲೆಡ್ಜ್ ಎಷ್ಟರ ಇರುತ್ತೆ ಚಿಂತನೆ ಎಷ್ಟು ಮಟ್ಟಿಗೆ ಇರುತ್ತೆ ಶಕ್ತಿ ಎಷ್ಟು ಮಟ್ಟಿಗೆ ಇರುತ್ತೆ ಪ್ರೊಫೆಸರ್ ಕೃಷ್ಣೇಗೌಡರು ಅವತ್ತು ಯಾಕೆ ಇವತ್ತು ಹಾಸ್ಯದ ಭಾಷಣಗಳೋಗಿ ಮಾಡೋಕ್ಕೋಗಿರಲಿಲ್ಲ ನೀವು ಇಪ್ಪತ್ತನೇ ವಯಸ್ಸಿನಲ್ಲಿ ನಿಮಗೆ ಭಾಷಣ ಕೊಡ್ತಿದ್ದವ್ರು ಅವಾಗ ಹಾಂ ಗೇಟ್ನಲ್ಲಿ ಇರ್ಸ್ತಿದ್ರಲ್ವ ಎಲ್ಲ ಕಂಡು ಕಡೆ ಪಿಚ್ಚರ್ಗೆ ಹೋಗ್ಬೇಕಾದ್ರೆ ಅಪ್ಪನ ಹತ್ರ ಕಾಸಿಸ್ಕೊಂಡು ಇಸ್ಕೊಂಡು ಅದು ಸುಖಾನ ಸುಖ ಅನ್ನೋದು ನಾನು ದುಡಿಬೇಕು ನಾನು ತಿನ್ನಬೇಕು ನಾನು ಇನ್ನೊಬ್ರಿಗೆ ಕೊಡಬೇಕು ಅದು ಸುಖ ನನ್ನ ಹೆಂಡ್ತಿಯನ್ನು ನಾನು ಕಾಪಾಡಬೇಕು ಅದು ಸುಖ ಹೆಂಡ್ತಿ ನನ್ನನ್ನು ನೋಡ್ಕೋಬೇಕು ಅದು ಸುಖ ಯೋನಾದ್ರೂ ಮದುವೆಗೆ ಮುಂಚೆ ಯಾವುದೇ ರೀತಿಯಲ್ಲೂ ಸುಖ ಪಡೋದಕ್ಕೆ ಸಾಧ್ಯವೇ ಇಲ್ಲದಿರ್ತಕ್ಕಂಥದ್ದು ನಾನು ವಿತಂಡವಾದ ಮಾಡ್ತಾನೆ ಇದರಲ್ಲಿ ಏನು ಹಾಡುಗಳನ್ನೆಲ್ಲ ಗಟ್ ಮಾಡ್ಕೊಂಬಿಟ್ಟು ನೀನು ಸಾವಿರದ ಒಂಬೈನೂರ ಎಂಬತ್ತರ ತನಕ ನನ್ನ ಪರಿಸ್ಥಿತಿ ಚಿಂತಾಜನಕ ಎಂಬತ್ತೆರಡರಲ್ಲಿ ಮದುವೆ ಎಂಬತ್ತ್ಮೂರರಲ್ಲಿ ಮದುವೆ ಆದ ಎಂಬತ್ಮೂರಲ್ಲಿ ಚಕ್ರವ್ಯ ರಿಲೀಸ್ ಆಯಿತು ಮದುವೆ ಆದಮೇಲೆ ಅಲ್ಲಿ ತಕ ರಿಲೀಸ್ ಆಗಿರಲಿಲ್ಲ ಅದು ಹಂಡ್ರೆಡ್ ಡೇಸ್ ಹೋಯಿತು ಐದಾರು ಪಿಕ್ಚರ್ ಬುಕ್ ಆದೆ ಹೆಂಡ್ತಿ ಜೊತೆಯಲ್ಲಿ ಓಡಾಡೋಕ್ಕೆ ಶುರು ಮಾಡಿದೆ ಹೆಂಡ್ತಿ ಜೊತೆ ಹೋಗ್ತಿದ್ದಂಗೆ ಇನ್ನೊಂದು ಐದಾರು ಪಿಕ್ಚರ್ ಸಿಕ್ಕಿದು ಮೂವತ್ತಾರು ವರ್ಷ ಈಗ ನಾನು ಹಿಂದಕ್ಕೆ ನೋಡಿಲ್ಲ ಒಂದು ಸಾವಿರದ ಚಿಂತೆ ಇಲ್ಲ ಸಾಲ ಮಾಡಿಲ್ಲ ಆ ಮಟ್ಟಕ್ಕೆ ಬೆಳೆದಿದ್ದೀನಿ ಮಕ್ಕಳನ್ನ ಬೆಳೆಸಿದ್ದೀನಿ ಇಡೀ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಚಂದ್ರು ಆಗಿದ್ದೀನಿ ಇಡೀ ವಿದೇಶಕ್ಕೆ ಮುಖ್ಯಮಂತ್ರಿ ಚಂದ್ರು ಆಗಿದ್ದೀನಿ ಡಾಕ್ಟ್ರೇಟ್ ಬಂತು ಅಲ್ಲ ಇದು ಹೋಗ್ತಾ ಇದ್ರೆ ಎಷ್ಟು ಬೇಕಾದ್ರೂ ಹೋಗುತ್ತೆ ಒಪ್ಕೋಬೇಕಲ್ವ ನಾವು ಮದುವೆ ಆದಮೇಲೆ ಸಮಸ್ಯೆಗಳು ಬಂದಿದ್ದಾವೆ ಇಲ್ಲ ಅನ್ನೋದಿಲ್ಲ ಕನಸಲ್ಲ ಅದು ಸತ್ಯ ನಾನು ಎಡಬೋದ್ರೆ ನನಗೆ ನೋವು ಗೊತ್ತಾಗುತ್ತೆ ನನ್ನ ಹೆಂಡತಿ ಔಷಧಿ ಆಗ್ತಾಳೆ ನನಗೆ ಆರ್ಟ್ ಪ್ರಾಬ್ಲಮ್ ಆಯಿತು ಅಂದರೆ ನನ್ನ ಹೆಂಡತಿ ಬಂದು ಶುಶ್ರೂಷೆ ಮಾಡ್ತಾಳೆ ಮನೆಗೆ ಹೋಗ್ತಾಳೆ ಕಿತ್ತಾಟ ಪತ್ತಾಟ ಈ ಸರಸವಾದ ಕಿತ್ತಾಟ ಇರ್ತವಲ್ಲ ನನಗೆ ಎಂಥ ಕಿತ್ತಾಟ ಗೊತ್ತಾ ನಾನು ಸಿನಿಮಾ ಜಗತ್ತಿನಲ್ಲಿ ಹೆಸರು ಮಾಡಿಬಿಟ್ಟೆ ಸ್ಕೂಟ್ರ್ ಓಡಿಸೋಕೆ ಬರಲ್ಲ ನನಗೆ ನನ್ನ ಹೆಂಡತಿಗೆ ಪಾನಿಪುರಿ ತಿನ್ನಬೇಕು ಯಾವ್ದ್ರಾಗ ಸ್ಕೂಟ್ರಲ್ಲಿ ಹೋಗ್ಬೇಕು ನನ್ನ ಗಂಡನ ಜೊತೆ ಅಂತ ಓಡಿಸೋಕೆ ಬರೋಲ್ಲ ನನಗೆ ಅವ್ಳಿಗೂ ಓಡಿಸೋಕೆ ಬರೋಲ್ಲ ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರೆ ಇಷ್ಟ ಇಲ್ಲ ಈ ಜಗಳ ಮನೇಲಿ ಭಾಳಷ್ಟು ಆಗಿದೆ ಆ ಪಾನಿಪುರ ಕೊಡಿಸೋ ನಡ್ಕಂಡೇ ಹೋಗಿದೆ ಎಷ್ಟೋ ಸತಿ ಆಮೇಲೆ ಯಾವುದೋ ಒಂದು ಹೋಗ್ಬಿಟ್ಟಿದೆ ನನ್ನ ತಾಯಿ ಕುಟುಂಬದ ಜೊತೆ ಅಲ್ಲ ಮನೆಯಲ್ಲಿ ರಾಮಣ್ಣ ಬೀದಿಲಿ ಕಾಮಣ್ಣ ಅಂತ ಒಂದು ಪಿಚರ್ಗೆ ಹೋಗ್ಬಿಟ್ಟಿದೆ ಸರ್ ನನ್ನ ಶ್ರೀಮತಿ ನಾವು ಒಂದಷ್ಟು ಒಟ್ಟಿಗೆ ಸಿನಿಮಾ ನೋಡಬೇಕು ಅಂತ ಹೋಗ್ತಿರಲಿಲ್ಲ ಅಷ್ಟೊತ್ತು ಕಾಲೇ ಪಾಪುಲರ್ ಆಗಿಬಿಟ್ಟಿದ್ದೆ ಭಾಳ ಚೆನ್ನಾಗಿತ್ತು ನಮ್ಮ ಪರಿಸ್ಥಿತಿ ಹೆಂಗಾಗುತ್ತೆ ಅನ್ನೋಕ್ಕೆ ಮಾಡಿ ಮೇಲೆ ಹೋಗಿ ಕೂತಿದ್ದು ನವ್ರಂಗ ಟಾಕೀಸ್ ಅಂತ ಒಂದಿತ್ತು ಅದರೊಳಗೆ ಕೂತಿದ್ದೆ ನನ್ನ ಹೆಂಡ್ತಿ ನಾನು ನಮ್ಮ ಅಮ್ಮ ನಮ್ಮ ಅಕ್ಕ ಎಲ್ಲ ಕೂತ್ಕೊಂಡಿದ್ದು ಭಾಳ ಅದು ಫಸ್ಟ್ ಟೈಮ್ ನಾನು ಪಿಕ್ಚರ್ ಕೂತಿರೋದು ಇದರಲ್ಲಿ ಥಿಯೇಟ್ರಲ್ಲಿ ಬಾ ಅಭಿಮಾನಿಗಳು ಜಾಸ್ತಿ ಅಷ್ಟೊತ್ತಿಗೆ ಆಗ್ಬಿಟ್ಟಿದ್ದು ಚಕ್ರವಿಹ ರಿಲೀಸ್ ಆಗಿದೆಲ್ಲ ಯಾವ ಮುಂದೆಗಡೆ ಮುಂದೆ ಕೂತ್ಬಿಟ್ಟವ್ರೆ ಗೊತ್ತಿಲ್ಲ ಒಂದು ಪಿಕ್ಚರ್ ಬಂತು ನಾನು ಅದರೊಳಗೆ ವಿಲ್ಲನ್ನು ಹೀರೋಯಿನ್ಗೆ ಬಟ್ಟೆ ಹೇಳ್ದಾಡೋದು ಹ್ಞೂ ಯಾರು ನೋಡ್ಯಾ ಏನು ಅದ ಎಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಾ ಆ್ಯಕ್ಟಿಂಗು ಅಂತ ಅಂದರು ಅದು ಹಾಕೋಬಾರ್ದು ನೀವು ನಮ್ಮಮ್ಮ ನನ್ನ ತಿರು ಏನೋ ಇದು ಅಂದರು ನನ್ನ ಹೆಂಡ್ತಿ ಬೇರೆ ಗುರ್ರಂದರು ಮಧ್ಯದಲ್ಲಿ ಎದ್ದು ಪಿಚ್ಚರು ನೋಡದೆ ಬಂದ್ಬಿಟ್ಟು ಆ ಪ್ರೀತಿ ತೋರಿಸಿದ್ರು ಅದೆಲ್ಲ ಸಿಕ್ಕಿದ್ದು ಅಷ್ಟೊಂದು ಪ್ರೀತಿ ಅಷ್ಟೊಂದು ಚಪ್ಪಾಳೆ ಸಿಕ್ಕಿದ್ದು ಪದ್ಮ ನನ್ನ ಜೊತೆ ಬಂದಾಗ ನಮ್ಮಮ್ಮ ನನ್ನ ಜೊತೇಲಿ ಇದ್ದಾಗ ಆ ಮದುವೆಗೆ ಮುಂಚೆ ಬಂದಿದ್ದಲ್ಲ ನಾನು ಮದುವೆ ಆದಾಗಿಂದ ಈಗ ಐನೂರು ಹದಿನೈದು ಸಿನಿಮಾಗಿಂತೂ ಹೆಚ್ಚು ಮಾಡಿದ್ದೇನೆ ಡಾಕ್ಟ್ರೇಟ್ ಸಿಕ್ಕಿದೆ ಸುಖ ಇವತ್ತು ಕಿತ್ತೋ ಸುಖ ಇದ್ದೀರಿ ಡ್ರೈವರ್ಸ್ ಆಗಬೇಕಾಯ್ತಲ್ಲ ನೀವೇ ಇದ್ರ ಸಹ ಡ್ರೈವರ್ಸ್ ಆಗುವಂಥ ಪರಿಸ್ಥಿತಿ ನಮ್ಮದು ಇದ್ದೀವ ಇವತ್ತಿನ ದಿವಸ ಏನಾದರೂ ಕೂಡ ಆಮೇಲೆ ಏನೇನು ಮಾಡ್ಕೊಂಬಂದೆ ಎಷ್ಟು ಮಾಡ್ಕೊಂಬಂದೆ ನಮ್ಮ ತಾತ ಕಳೆದು ದಾಸ್ತಿ ಮಾಡಿದೆ ನಮ್ಮ ತಂದೆ ಕಳೆದು ದಾಸ್ತಿ ಮಾಡಿದೆ ನಾಲ್ಕು ಜನಕ್ಕೆ ಊಟ ಹಾಕೋ ಪರಿಸ್ಥಿತಿಯಲ್ಲಿ ಇದ್ದೀನಿ ನೀವೇ ಇವತ್ತು ಕರಿತಿದ್ದೀರಾ ಸಿರಿಗನ್ನು ನೋಡಿದ್ರೆ ಕರೆದು ಚಪ್ಪಾಳೆ ಹೊಡಿತಿದ್ದೀರಾ ವಸ್ತು ಸ್ಥಿತಿ ನಾನೇ ಕಣ್ಣಾರೆ ಇದ್ದೀನಿ ಇದ್ರ ಜೊತೆ ನನಗೆ ಆಪ್ರೇಷನ್ ಆಗಿದೆ ಆಗಲೂ ಹೆಂಡತಿ ಅದು ಸುಖ ಅದೊಂಥರ ಆನಂದ ಯಾಕೆ ಗೋತ್ರ ಎಷ್ಟೋ ದಿವಸ ಗಂಡ ಹೆಂಡತಿ ಸಿಕ್ಕದೇ ಇದ್ದಾಗ ಕಾಯಿಲೆ ಬಿದ್ದರೆ ಅದು ಆನಂದ ರೀ ಯಾಕೆ ಗೊತ್ತಾ ಕಾಯಿಲೆ ಬೀಳೋದಂತಂದರೆ ಕಾಯಿಲೆ ಬಿದ್ದಾಗ ಮನೆಯವರೆಲ್ಲ ಸುತ್ತ ನಿಂತ್ಕೊಂಡು ನೋಡ್ಕೋತಾರೆ ಅದು ನೋಡೋಕ್ಕೆ ಒಂದು ಆನಂದ ಆಗುತ್ತೆ ಒಂದು ಎರಡು ದಿವಸ ಪೋಸ್ಟ್ಪೋನ್ ಮಾಡ್ಕೊತೀನಿ ಜ್ವರ ಬಿಟ್ಟಿಲ್ಲ ಅಂತ ಹೇಳಿ ಸರ್ ಡಾಕ್ಟ್ರೆ ಇನ್ನೂ ಎರಡು ದಿವಸ ಇರಿ ಅಂತ ಹೇಳಿ ಚೆನ್ನಾಗಿ ನೋಡ್ಕೊತ ನನ್ನ ಅಂತ ಅದೇ ನಾನು ಮದುವೆಗೆ ಮುಂಚೆ ಯಾರ್ದಾನ ಮನೆಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಯಾರದಾನ ಮನೆಯಲ್ಲಿ ಆಸ್ಪತ್ರೆಗೆ ಸೇರಿಕೊಂಡ್ರೆ ಫ್ರೆಶ್ ಮನೆಗೆ ನಾನು ಆನಂದ ಪಡ್ತಿದ್ದೆ ಸೀರಿಯಸ್ ಆದ್ರೆ ಆನಂದ ಪಡ್ತಿದ್ದೆ ಯಾಕೆ ಗೊತ್ತಾ ನನಗೆ ಅವತ್ತು ಕಷ್ಟ ಆಯಿತು ವಾರದನ್ನ ಊಟ ಮಾಡ್ತಿದ್ದೆ ಬೆಂಗಳೂರಿನಲ್ಲಿ ವಾಸಕ್ಕೆ ಜಾಗ ಇರಲಿಲ್ಲ ಯಾರ್ದಾರೋ ಬೆಂಗಳೂರಿನ ಸ್ನೇಹಿತರ ಮನೇಲಿ ಐದು ಜನ ಮಲಿಕೊಂಡ್ರೆ ಆಸ್ಪತ್ರೆಯಲ್ಲಿ ನಾನು ಮುಂಚೆ ಓಡೋಗಿ ನಾನು ನೋಡ್ಕೊತೀನಿ ಯೋಚನೆ ಮಾಡ್ಬಿಡಿ ಯಾಕೆ ಅಂತ ಪ್ರೀತಿ ತೋರಿಸ್ತಿದ್ದೆ ಅದು ಪ್ರೀತಿ ನಿಜವಾದ್ದಲ್ಲ ನನ್ನ ಪರಿಸ್ಥಿತಿ ಕೆಟ್ಟದು ನೋಡ್ಕೊಳ್ಳೋಕೋದ್ರೆ ಇನ್ನು ಐದಾರು ದಿವಸ ಹೆಂಗೋ ಆಸ್ಪತ್ರೆಯಿಂದ ಆಚೆ ಬರಲ್ಲ ಆ ತಾಯಿ ಆ ಎಮ್ಮ ಅಲ್ಲೇ ಇದ್ದರೆ ವಿಶೇಷವಾಗಿ ಎಲ್ಲ ಹಣ್ಣು ತಂದು ಕೊಡ್ತಾರೆ ತಿಂಡಿ ತಂದು ಕೊಡ್ತಾರೆ ಅವ್ರು ಕಾಯಿಲೆ ತಿನ್ನಂಗಿಲ್ಲ ಉಳಿದೋಗುತ್ತೆ ನಾನೇ ತಿನ್ನಬೇಕು ಅವ್ರ ಮನೆ ಮಕ್ಕಳು ಹೋಗ್ತಿರಲಿಲ್ಲ ಅಲ್ಲಿಗೆ ಆಗ ಅವ್ರ ಮನೆ ಮಗನಿಗಿಂತ ನಾನೇ ಪ್ರೀತಿ ಆಗ್ತಿದ್ದೆ ಹೇಳಿ ಮನೆ ಮಗನಿಗೆ ಹೇಳಿದ್ರೆ ಅವ್ನು ಏನೋ ಕಾರಣ ಹೇಳೋದು ನಾನು ಅಲ್ಲೇ ಇರ್ತೀನಿ ಬಿಡಮ್ಮ ಅವ್ನು ಸ್ನಾನ ಬೇಕಾದ್ರು ಮಾಡಿಸ್ತೀನಿ ಬಿಡಮ್ಮ ಯಾಕೆಂದ್ರೆ ಮೂರು ದಿವಸ ಕೂಡ ಸಿಗುತ್ತೆ ನನಗೆ ಐದು ದಿವಸ ಆದಮೇಲೆ ಆಚೆ ಬರುತ್ತೆ ಅದು ಆ ರೀತಿ ಸುಖ ಇವತ್ತು ಬೇಕು ಅಂತಲೇ ಸ್ವಲ್ಪ ಹುಷಾರಿಲ್ಲ ಅಂತ ಮಲಿಕೊಂತೀವಿ ಮೆಣಸಿನ ಸಾರು ಮಾಡಿಕೊಡ್ಲಿ ಎದೆ ಎದೆ ಮುಟ್ಟು ಮಾತಾಡಿಸ್ಲಿ ತಲೆ ಮುಟ್ಟು ಮಾತಾಡಿಸ್ಲಿ ನೈಸಾಗಿ ಹೇಳಲಿ ಅಂತ ಸುತ್ತಲೂ ಕೂತ್ಕೊಂಡು ಅದರಲ್ಲಿ ಸಿಗೋ ಆನಂದ ಅದು ಸುಖ ಅಂದ್ರೆ ಅದು ಸ್ವಾಮಿ ಕನಸಲ್ಲ ಆ ಈತು ಅವು ಪುಷ್ಪಕ ವಿಮಾನ ಎಲ್ಲಿದ್ದೀರಾ ನೀವು ಇಲ್ಲಿ ಚಡ್ಡಿ ಹಾಕ್ಕೊಂಡು ಇಲ್ಲೇ ಇರ್ತೀರ ಆ ವಯಸ್ಸಿನಲ್ಲಿ ಅದು ಕನಸ ಹಾಗೆ ನಾವು ಬಿಡಿಸಿ ನಿಮ್ಗೆ ಚೆನ್ನಾಗಿದೆ ಕತೆ ಇವರು ಹೇಳ್ತಾರೆ ಮಾತನಾಡ್ತಾರೆ ನಿಮಗಾದರೂ ಒಂದು ಹೇಳ್ತೀನಿ ಇಪ್ಪತ್ತೈದು ಇಪ್ಪತ್ತಾರು ಅಥವಾ ಮೂವತ್ತನೇ ವಯಸ್ಸು ತನಕ ಮದುವೆ ಆಗದೆ ಇದ್ದರೆ ಅದು ಸುಖ ಅಂತ ತಿಳ್ಕೊಳ್ಳೇಬೇಡಿ ಅದು ಕನಸಿನ ಜಾಗ ಭವಿಷ್ಯದ ದೃಷ್ಟಿಯನ್ನು ಹುಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಅದಾದ ಮೇಲೆ ಬಂದಂಥ ಪುಣ್ಯಾತಿಥಿ ಅದು ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಹೆಂಡ್ತಿದ್ರೆ ಸಿಗ್ತಾರೆ ಸರ್ ಒಬ್ಬರು ಗಠವಾಳಿ ಸಿಗ್ಬೋದು ಒಬ್ಬರು ಮಿತವಾದವ್ರು ಸಿಗ್ಬೋದು ಅನುಸರಿಸ್ಕೊಂಡು ಹೋಗೋ ದಟ್ ಈಸ್ ಲೈಫ್ ಕಾಂಟ್ರಿಬ್ಯೂಷನ್ ಒಬ್ರಿಗೊಬ್ಬರು ಇದೆಯಲ್ಲ ಆ ಕಾಂಟ್ರಿಬ್ಯೂಷನ್ನಲ್ಲಿ ಇಷ್ಟು ಜನ ಇಲ್ಲಿದ್ದೀವ ಯಾರು ಎರಡನೇ ಮದುವೆ ಆಗಿಲ್ಲ ನಾವು ಯಾರೂ ಡೈವರ್ಸ್ ಮಾಡಿಲ್ಲ ಇದಿಷ್ಟು ಮದುವೆ ಆದಮೇಲೆ ಇರೋದು ಇವರು ಇಲ್ಲಿ ಇದ್ದಾರೆ ಏನು ಹಂಗೆ ಮನೇಲಿ ಹೋಗಿ ಹೋಗಿ ಗೊತ್ತಾಗುತ್ತೆ ನಿಮಗೆ ತಿಳ್ಕೊಂಡ್ಲಿ ನಾವು ಸುಖವಾಗಿರೋದು ಮದುವೆ ಆದಮೇಲೆ ಅಲ್ವಾ ಅಂತ ನೀವು ಇದು ಹೇಳ್ತಿದ್ದೀರಲ್ಲ ಇನ್ನೂ ಹೇಳಿ ಹೋಗಬೇಡಿ ಅಷ್ಟೆಲ್ಲ ಸ್ವಲ್ಪ ತೇಲ್ಸ್ಬಿಡಿ ಯಾಕೆಂದರೆ ಪರಿಸ್ಥಿತಿ ಚಿಂತಾಜನಕವಾಗಿದೆ ಈ ಸತ್ಯವನ್ನು ನೀವೆಲ್ಲ ಒಪ್ಕೋಬೇಕು ಅಂತ ಹೇಳಿ ಎಂಡರ್ಸ್ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಇಲ್ಲ ಇನ್ನೂ ನಾಲ್ಕೈದು ದಿನ ಸ್ವಲ್ಪ ಸುರಕ್ಷಿತವಾಗಿರ್ಬೋದು ಇವರು ಯಾಕೆಂದರೆ ಇದು ಸೋಮವಾರದ ನಂತರ ಹೇಳಿ ಇಷ್ಟ ಆಗುತ್ತೆ ಮನೆಗೆ ಹೋಗಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಮನೆಗೆ ಹೋಗೋದೇ ಇಲ್ಲ ಬೇರೆ ಪ್ರೋಗ್ರಾಮ್ ಅಂತ ಸುತ್ತಾನೆ ಇರ್ತಾರೆ ಭಾಷೆ ಅದಕ್ಕೆ ಹೆಂಗಾರ ಬೈಕ್ ಆಲಿ ಅಂತ ಆರಾಮಾಗಿರ್ತಾರೆ ಹೇಳಿ ಅಲ್ಲ ಅಲ್ಲ ನನಗೆ ಯಾವುದೋ ಒಂದು ಜೋಡ್ ನಮಗೆ ಬಂತು ಹೇಳ್ಬಿಡ್ತೀನಿ ನರಸಿಂಹಮೂರ್ತಿ ಅವರು ನಾನು ಮಾತಾಡಿದಾಗ ತುಂಬ ಚೆನ್ನಾಗಿ ಮಾತಾಡಿದ್ರಿ ಬಹಳ ಚೆನ್ನಾಗಿ ಮಾತಾಡಿದ್ರಿ ಅಂದರು ಚಂದ್ರು ಅವರು ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರಿ ಭಾಳ ಚೆನ್ನಾಗಿ ಮಾತಾಡಿದ್ರಿ ಅಂದರು ಕೋರ್ಟಲ್ಲಿ ಒಂದು ಆರ್ಗ್ಯುಮೆಂಟ್ ನಡೀತಾ ಇತ್ತಂತೆ ಜಡ್ಜು ಮಧ್ಯೆ ಕೂತಿದ್ರಂತೆ ಈ ಕಡೆ ಅಡ್ವೊಕೇಟು ಮಾತಾಡಿದರು ಜಡ್ಜ್ ಎಲ್ಲ ಕೇಳಿಸ್ಕೊಂಡ್ರು ಕಡೆಯಲ್ಲಿ ನೀವು ಹೇಳೋದು ಸರಿ ಅಂದ್ರಂತೆ ಆಗ ಎದುರುಗಡೆ ಅಡ್ವೊಕೇಟ್ ಇದ್ದು ಬಿಟ್ಟ ಅವನು ದಬ 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 ಮಾತಾಡ್ದ ಮಾತಾಡಿದೆ ಕೇಳಿಸ್ಕೊಂಡ್ರು ಜಡ್ಜು ಹೇಳೋದು ಸರಿ ಅಂದ್ರಂತೆ ಆಗ ಯಾರೋ ಒಬ್ಬ ಪುಣ್ಯಾತ್ಮ ಎದುರುಗಡೆ ನಿಮ್ಮಂತವ್ರು ಕೂತಿದ್ರು ಅಂತೆ ಅಲ್ಲ ಸ್ವಾಮಿ ನೀವು ಜಡ್ಜು ಇವ್ರು ಹೇಳೋದು ಸರಿ ಅಂತೀರಾ ಅವ್ರು ಹೇಳೋದು ಸರಿ ಅಂತೀರಾ ಇದೇ ನಿಮ್ಮ ಕತೆ ಅಂದರು ನೀವು ಹೇಳೋದು ಸರಿ ಓಕೆ ಗುಂಡ್ರಾವ್ ಈಗ ಏನಾಗಿದೆ ಗೊತ್ತಾ ಸಮಸ್ಯೆ ಮದುವೆಗೆ ಮುಂಚೆ ಹಾರಾಡ್ಕೊಂಡಿರ್ತೀವಿ ಹಕ್ಕಿಗಳ ತರ ಹೇಳೋರಿಲ್ಲ ಕೇಳೋರಿಲ್ಲ ನಾವು ಇನ್ನು ನಾಟಕದ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ರಲ್ಲ ಹತ್ತು ಗಂಟೆ ಆಗುತ್ತೆ ರಾತ್ರಿ ಆಗುತ್ತೆ ಹನ್ನೆರಡು ಆಗುತ್ತೆ ಕೇಳೋರಿಲ್ಲ ಅದೇ ಮದುವೆ ಆದವನು ನಾಟಕದ ಪ್ರ್ಯಾಕ್ಟೀಸ್ ಬಂದರೆ ಒಂಬತ್ತುವರೆ ಗಂಟೆ ಆಗುತ್ತಿರೋಂಗೆ ಸಾಯಂಕಾಲ ಚಡಪಡಿಸ್ಬಿಡ್ತಾನೆ ಏಯ್ ರಾತ್ರಿ ಒಂಬತ್ತುವರೆ ಆಯಿತು ನಾವು ಹೊರಡ್ತೀನಿ ಆ ಚಡಪಡಿಕೆ ಇರುತ್ತೆ ಅಲ್ವೇ ಹೀಗಾಗಿ ಮದುವೆಯ ನಂತರ ಸ್ವಾತಂತ್ರ್ಯ ಹೊರಟೋಗಿರುತ್ತೆ ನಮಗೆ ಮದುವೆಗೆ ಮುಂಚೆನೇ ಸ್ವಾತಂತ್ರ್ಯ ಇರೋದು ಅಂತ ಅನ್ನಿಸ್ತಾ ಇದೆ ನೀವೇನಂತೀರ ನೀವು ಹೇಳೋದು ಸರಿ ಯಾಕಂದರೆ ಮದುವೆಯ ನಂತರ ಸ್ವಾತಂತ್ರ್ಯ ಹೊರಟಾಗಿರತ್ತೆ ಅಂತ ಜಡ್ಜೇ ಒಪ್ಕೊಂಡ್ಮೇಲೆ ಕೇಸ್ ಕುಲಾಸೆ ಆಯ್ತಲ್ಲ ಅಲ್ವಾ ಸೊ ಇನ್ನೇನಿದೆ ಪಾಯಿಂಟು ಅದ್ಭುತವಾಗಿ ಮುಖ್ಯಮಂತ್ರಿ ಚಂದ್ರು ಅವ್ರದ್ದೇನಾದ್ರೂ ಆರ್ಗ್ಯುಮೆಂಟ್ಗಳು ಕೇಳಿಬಿಟ್ರೆ ಯಾರಾದರೂ ಜೀವನದಲ್ಲಿ ನಾನು ಮದುವೆನೇ ಮಾಡ್ಕೋಬಾರ್ದು ಅಂತ ತೀರ್ಮಾನ ಮಾಡಿದರೆ ಇವರು ಬಯೋಗ್ರಫಿ ಕೇಳಿಬಿಟ್ರೆ ಮೂರು ಮೂರು ಮದುವೆ ಮಾಡ್ಕೊಂಬಿಡ್ತಾರೆ ಅಷ್ಟೊಂದು ಎಮೋಷನಲ್ ಆಗಿ ಸ್ವಾಮಿ ಒಂದು ನೀವೇನೇನು ಏನೇನು ಇವತ್ತು ಅಚೀವ್ ಮಾಡಿದ್ದೀರಾ ಅದೆಲ್ಲ ಮದುವೆ ಆದಮೇಲೆ ಸರಿ ಒಪ್ಕೊಳ್ತೀವಿ ಡಾಕ್ಟ್ರೇಟಿಂದ ಹಿಡ್ದು ಆದರೆ ಮದುವೆ ಆಗಿದ್ರಿಂದ ಅಲ್ಲ ಅಂತ ನಾವು ಹೇಳೋದಷ್ಟೇ ಅಲ್ಲ

ಹೆಂಡತಿ ತೀವ್ರ ಚೆನ್ನಾಗಿದ್ದಾಗ ಊರಿಗೆಲ್ಲ ಊಟ ಆಗ್ತಿದ್ರು ಹೆಂಡತಿ ತಕ್ಷಣ ದುಃಖ ಆಗಿ ಪಾಪ ಇದೆ ಪರಿಸ್ಥಿತಿ ಹೆಂಡತಿ ಇರುವ ಕೇಳ್ಕೊಂಡಿಲ್ಲ ಹೆಂಡ್ತಿ ತೀರ್ಕೊಂಡ್ಮೇಲೆ ಕಳ್ಕೊಂಡಿದ್ದಾರೆ ಬಹಳ ಅದ್ಭುತವಾಗಿ ಬಹಳ ಚೆನ್ನಾಗಿದೆ ನಾವು ಮದುವೆ ಆದ್ಮೇಲೆ ಸುಖ ಇಲ್ಲ ಮದುವೆ ಮಾಡ್ಕೋಬೇಡಿ ಅಂತ ಯಾರಿಗೂ ಹೇಳ್ತಾನೆ ಇಲ್ಲ ಆದ್ರೆ ಹೆಚ್ಚು ಸುಖ ಅನ್ನೋದು ಅಷ್ಟೇ ನಮ್ದು ಕನ್ಸರ್ನ್ ಹೆಚ್ಚು ಸುಖ ಅನ್ನೋದು ಮದುವೆ ಆದ್ಮೇಲೆ ಸುಖ ಇದೆ ಆದರೆ ಸುಖನೇ ಇಲ್ಲ ಕನಸು ಕನಸಿನ ಬಗ್ಗೆ ಅಷ್ಟೊಂದು ಚೀಪಾಗಿ ಮಾತಾಡಬಾರ್ದು ಗಿರೀಶ್ ಕಾರ್ನಾಡ್ದು ಒಂದು ನಾಟಕ ಇದೆ ಯಯಾತಿ ಅಂತ ಅದರಲ್ಲಿ ಹೇಳ್ತಾನೆ ಬೆಳಕಿಲ್ಲದ ದಾರಿನಲ್ಲಿ ನಡೀಬೋದು ಆದರೆ ಕನಸುಗಳೇ ಇಲ್ಲದೆ ಇರೋ ದಾರಿನಲ್ಲಿ ನಡೆಯೋಕ್ಕಾಗಲ್ಲ ಮನುಷ್ಯ ಅದೇ ನಾಟಕ ಅದು ಆ ನಾಟಕ ಯಾವುದು ನಾಟಕ ಅದನ್ನು ನಾಟಕ ಅಲ್ಲ ನಾಟಕ ಅದು ನಾಟಕ ಇರ್ಬೋದು ಬಟ್ ಕನಸುಗಳು ಅನ್ನೋದು ನಾಟಕನ ಜೀವನದಲ್ಲಿ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅನ್ನೋದು ಆ ನಾಟಕನ ಅದು ಸೈಂಟಿಸ್ಟ್ ಆಗಬೇಕು ಅನ್ನೋದು ನಾಟಕನ ಆ ಡೈರೆಕ್ಷನಲ್ಲಿ ನಾನು ಹೋಗ್ತೀನಿ ಕನಸುಕೊಂಡು ಇದು ಪ್ಲ್ಯಾನ್ ಅಂತ ಪ್ಲ್ಯಾನು ಕನಸ್ಕೊಂಡು ಆಸೆ ಆಗಲ್ಲ ಆಸೆ ಆಗಲ್ಲ ಪ್ಲ್ಯಾನ್ ಅಂದರೆ ಬರೀ ಅಂತ ಅನ್ನೋದು ಡೇ ಡೇ ಡ್ರೀಮ್ ಅದು ಆದರೆ ನಾವು ಯಾಕೋ ಯೋಜನೆ ಹಿಂಗೆ ಮಾಡ್ತೀವಲ್ಲ ಅದು ಭಾಳ ಇಂಪಾರ್ಟೆಂಟು ನಾವು ಹೇಳ್ತಾ ಇರೋದು ಸೊ ಹಾಗಾಗಿ ನನ್ನ ಸ್ನೇಹಿತರದ್ದು ಮೊನ್ನೆ ರೀಸೆಂಟಾಗಿ ಒಂದು ಮದುವೆ ಆಯಿತು ಇನ್ವಿಟೇಷನ್ ಬಂತು ನಮ್ಮ ಸ್ನೇಹಿತ ಅವನ ಹೆಸರು ಶರತ್ ಅಂತ ಹುಡುಗಿ ಹೆಸರು ಏನು ಗೊತ್ತಾ ಭಾಳ ಅಪರೂಪದ ಹೆಸರು ಅನ್ವಯ ಅಂತ ಅವನು ಹೇಳಿದಾನೆ ನನ್ನ ಶರತ್ತು ನನ್ನ ಮದುವೆಗೆ ಆಗ್ತಾಯಿದೆ ಅನ್ವಯ ಅನ್ನೋ ಹುಡುಗಿಯ ಹೆಸರು ನನ್ನ ಮದುವೆ ಆದಮೇಲೆ ಷರತ್ತುಗಳ ಅನ್ವಯ ಅಂತ ಖಂಡಿತ ಖಂಡಿತ ಷರತ್ತುಗಳು ಷರತ್ತುಗಳು ಅನ್ವಯಿಸುತ್ತವೆ ಬರೀ ಕಂಡೀಷನ್ ನೀವು ಹೇಳಿದ್ರಲ್ಲಾಗಲೇ ರಿಹರ್ಸಲ್ಗೆ ಹೋದ್ಮೇಲೆ ಒಂಬತ್ತು ಗಂಟೆಗೆ ಬರಬೇಕು ನರಸಿಂಹರ್ತಿನ ಹೇಳ್ತಿರ್ತಾರೆ ಕಂಡೀಷನ್ ಸಪ್ಲೈ ಅಲ್ವಾ ಕಂಡಿ ಮ ನರಸಿಂಹರ್ತಿನ ಹೇಳ್ತಿರ್ತಾರೆ ಎಲ್ಲಾದರೂ ಇರು ಎಂಥಾದರೂ ಇರು ಒಂಬತ್ತು ಗಂಟೆಗೆ ಮನೆ ಒಳಗಿರು ಸೊ ಹಾಗಾಗಿ ನಾವು ಹೇಳ್ತಿರೋ ಮನೆ ಯಾವುದು ನೆಗ್ಲೆಕ್ಟ್ ಮಾಡ್ತಾ ಇಲ್ವಲ್ಲ ಮುಂದೆ ಮನೆಗೆ ತಂದೆ ಅಕಸ್ಮಾತ್ ಆಸ್ತಿ ಕಳ್ಕೊಂಡಿದ್ರೆ ಅಕಸ್ಮಾತ್ ಮನೆ ಇ ಮೈ ಇ ಎಮ್ ಐ ಕಟ್ಟಬೇಕಾದ್ರೆ ತಂದೆಗೆ ಹೆಲ್ಪ್ ಮಾಡ್ತೀವಿ ಸಂಸಾರಕ್ಕೆ ಹೆಲ್ಪ್ ಮಾಡ್ತೀವಿ ಅಂದರೆ ಅರ್ಥ ಏನು ಅಲ್ವಾ ಸೊ ಹೀಗಿರುವಾಗ ನಮ್ಮ ಸ್ನೇಹಿತ ಒಂದು ತಮಾಷೆ ಹೇಳ್ದೆ ಮದುವೆ ಆದಮೇಲೆ ಏನಾಗುತ್ತೆ ಮದುವೆ ಆಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ ಅಂತ ಬ್ಯೂಟಿಫುಲ್ ಕೆ ಎಸ್ ನರಸಿಂಹಸ್ವಾಮಿದ ಹಾಡು ಮದುವೆ ಆಗಿ ಒಂದು ತಿಂಗಳಾದರೆ ಅದು ತಿಂಗಳು ಅದಾದಮೇಲೆ ಬರೀ ತಂಗಳು ಅಂತ ಅವ್ರು ಹಾಡು ತೋರಿಸಿದಾರೆ ಇದು ಕವಿಗಳು ಬದಲಾಯಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ನಾನು ಬದಲಾಯಿಸ್ದೇ ಒಂದು ಚೂರು ಬದಲಾಯಿಸ್ದೇನೆ ಒಬ್ಬ ಕವಿದು ಹೇಳ್ತೀನಿ ಆ ಕವಿ ಹೆಸರು ಬಿ ಆರ್ ಲಕ್ಷ್ಮಣರಾವ್ ಅಂತ ಅವರು ಹೇಳಿದ್ದಾರೆ ಮದುವೆ ಮದುವೆ ಬಗ್ಗೆ ಒಂದು ಪ್ರೀತಿ ಪ್ರೇಮವೆಂದರೆ ಇರುಳು ಕಂಡ ಬಾವಿ ಪ್ರೀತಿ ಪ್ರೇಮವೆಂದರೆ ಇರುಳು ಕಂಡ ಬಾವಿ ಹೀಗೆ ನಾವು ಪ್ರೇಮಿಗಳಿಗೆ ಬುದ್ಧಿ ಹೇಳುತ್ತೀವಿ ಅದೇಕೋ ಗೊತ್ತಿಲ್ಲ ಆ ಮನ್ಮಥನೇ ಬಲ್ಲ ಹಗಲು ಅದೇ ಬಾವಿಗೆ ನಾವು ಬೀಳುತ್ತೀವಿ ಪ್ರೀತಿ ಪ್ರೇಮವೆಂದರೆ ನಾವೆಲ್ಲ ಕಷ್ಟ ಯಾರಾದರೂ ಕೇಳಕ್ಕೆ ಬಂದರೆ ಮದುವೆ ಮಾಡ್ಕೊಳ್ತಾ ಇದೀನಿ ಅಂದ ತಕ್ಷಣ ಎಲ್ಲರೂ ಬೇಡ ಅಂತಲೇ ಹೇಳೋದು ತಂದೆ ತಾಯಿ ಮಾತ್ರ ಮಾಡ್ಕೊಂತ ಯಾಕೆ ಅಂತಂದರೆ ನಾವೊಬ್ಬರೇ ಕಷ್ಟ ಹೇಳೋದು ಬೇಡ ಬೇಡ ಅವನು ಕ ಮಾಡಲಿ ವಂಶ ಕಂಟಿನ್ಯೂ ಆಗಲಿ ಅನ್ನೋದಕ್ಕೋಸ್ಕರ ನಿಮಗೆ ಅಬ್ದುಲ್ ಕಲಾಮ್ದು ಒಂದು ಘಟನೆ ಹೇಳ್ತೀನಿ ನಿಮಗೆ ಅಬ್ದುಲ್ ಕಲಾಂ ಯಾವುದೋ ಸ್ಕೂಲ್ನಲ್ಲಿ ಮಾತಾಡ್ತಾ ಇದ್ದಾಗ ಹೈಸ್ಕೂಲ್ನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಎಲ್ಲ ಸೈನ್ಸ್ ಬಗ್ಗೆ ಅದ್ರ ಬಗ್ಗೆ ಮಾತಾಡಿದ ಮೇಲೆ ಎನಿ ಕ್ವೆಶ್ಚನ್ಸ್ ಯು ಮೇ ಆಸ್ ಎನಿ ಕ್ವೆಶನ್ಸ್ ಯು ಮೇ ಆಸ್ ಅಂದರು ಪಕ್ಕದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರು ಏನರಪ್ಪ ಏನಾರು ಪ್ರಶ್ನೆಗಳಿದ್ರೆ ಕೇಳಿ ಸಾಹೇಬ್ರ ಉತ್ತರ ಹೇಳ್ತಾರೆ ಏನೋ ಸೈನ್ಸ್ ಕೇಳ್ತಾನೆ ಅಂದರೆ ಒಬ್ಬ ಹುಡುಗ ಎಂಟನೇ ಕ್ಲಾಸ್ ಹುಡುಗ ಎದ್ದು ನಿಂತ್ಕೊಂಡು ಸರ ಗುಲ್ಬರ್ಗಾದಲ್ಲಿ ನಡೆದಿದ್ದಂತಿದ್ದು ನೀವು ಯಾಕೆ ಇನ್ನೂ ಲಗ್ನ ಮಾಡ್ಕೊಂಡಿಲ್ಲ ಅಂತ ಹುಡುಗ ಕೇಳ್ಬಿಟ್ಟ ಅಬ್ದುಲ್ ಕಲಾಮ್ಗೆ

ಮದುವೆ ಆದಮೇಲೆ ಎಲ್ಲ ಸಾಧಿಸೋದಾ ಎಷ್ಟೋ ಜನ ಸಾಧಿಸಿದ್ದಾರೆ ಎಷ್ಟೋ ಜನ ಎಷ್ಟೋ ಜನ ಬ್ಯಾಚುಲರ್ಸ್ ಯಾವುದು ನಾನು ಮದುವೆ ಮಾಡ್ಕೋಬಾರ್ದು ನಾನು ಹೇಳ್ತಿಲ್ಲ ಅಂತ ಹೇಳ್ತೀನಿ ಮಾಡ್ಕೊಳ್ಳಿ ಹಾಂ ಮಾಡ್ಕೊಳ್ಳಿ ಸಾಕ್ರೆಟೀಸ್ ಕೂಡ ಅದೇ ಹೇಳೋದು ಆಲ್ ಮೀನ್ಸ್ ಅಂಡ್ ಗೆಟ್ ಮ್ಯಾರೀಡ್ ಇಫ್ ಯು ಗೆಟ್ ಎ ಗುಡ್ ವೈಫ್ ಯು ವಿಲ್ ಬಿ ಹ್ಯಾಪಿ ಇಫ್ ಯು ಗೆಟ್ ಎ ಬ್ಯಾಡ್ ಒನ್ ಯು ವಿಲ್ ಬಿಕಮ್ ಫಿಲಾಸಫರ್ ಅಂತ ಸೊ ಮದುವೆ ಮಾಡ್ಕೊಳ್ಳಿ ಆದರೆ ಆ ಗೋಲ್ಡನ್ ಪೀರಿಯಡ್ ಮಿಸ್ ಮಾಡ್ಕೋಬೇಡಿ ಆಗತ್ತಲ್ಲ ಯಾವಾಗ ಅಂತ ಅಂದ್ಕೊಳ್ಳೋದು ಮಿಸ್ ನಮ್ಮ ಸ್ನೇಹಿತರು ಒಬ್ಬರಿದ್ದರು ಅವ್ರು ಆವಾಗ ಅವಾಗ ರಜಾ ಆಗ್ತಾಯಿದ್ರು ಅಂತೆ ಭಾಸ ಹೋಗೋದು ಸರ್ ನಮಗೆ ಒಂದು ವಾರ ರಜಾ ಬೇಕು ಸರ್ ಯಾಕ್ರೀ ಪ್ರಸನ್ನ ಪ್ರಸನ್ನ ಅಂತ ಒಂದಿಸ್ತು ಯಾಕ್ರಿ ಪ್ರಸನ್ನ ಸರ್ ನಮ್ಮ ಫ್ರೆಂಡ್ಸ್ ಎಲ್ಲ ಜೋಗ್ ಫಾಲ್ಸ್ಗೆ ಟ್ರಿಪ್ ಹೋಗ್ತಿದ್ದಾರೆ ಸರ್ ನೀನು ಬರಲೇಬೇಕು ಅಂತ ಬಲವಂತ ಮಾಡ್ತಿದ್ದಾರೆ ಸರ್ ಒಂದು ವಾರ ರಜಾ ಸರಿ ಓಕೆ ಥ್ಯಾಂಕ್ ಯು ಒಂದು ಆರು ತಿಂಗಳಾದಮೇಲೆ ಸರ್ ರಜಾ ಬೇಕು ಯಾಕೆ ರೀ ರಜಾ ಬೇಕು ಮೊನ್ನೆ ತಾನೇ ಮನೆ ರಜಾ ಹೋಗಿದ್ರಲ್ಲ ರೀ ಸರ್ ನಮ್ಮ ಫ್ರೆಂಡ್ಸ್ ಎಲ್ಲ ಕೊಡೈಕೆ ನಾಲ್ ಟ್ರಿಪ್ ಹೋಗ್ತಾ ಇದ್ದಾರೆ ಸರ್ ನೀವು ಬರಲೇಬೇಕು ಅಂತ ಹಿಂಗೆ ಅವ್ನು ಹೇಳ್ತಾ ಬಲವಂತ ಮಾಡ್ತಾರೆ ಒಂದು ದಿವಸ ಬಂದ ಸರ್ ಒಂದು ವಾರ ರಜಾ ಬೇಕು ಸರ್ ಏನು ರೀ ನಿಮಗೆ ಮದುವೆ ಆಯಿತು ಅಂತ ಮೊನ್ನೆ ತಾನೇ ಮದುವೆ ಅಂತ ರಜಾ ತೊಗೊಂಡಿದ್ರು ತಿರ್ಗಾ ರಜಾ ಏನಿಲ್ಲ ಸರ್ ನಾನು ಹೆಂಡ್ತಿ ಹನಿಮೂನ್ಗೆ ಹೋಗ್ತಾ ಇದ್ದಾಳೆ ಸರ್ ನಾನು ಬರಲೇಬೇಕು ಅಂತ ಬಲವಂತ ಮಾಡ್ತಾ ಇದ್ದಾಳೆ ಸರ್ ಸೊ ಹೀಗೆ ಸುಳ್ಳುಗಳು ಆಮೇಲೆ ಅದೆಲ್ಲ ಆಮೇಲೆ ಇದ್ದೇ ಇರುತ್ತೆ ಆ ಬಿ ಗೋಲ್ಡನ್ ಪೀರಿಯಡ್ನ ಮಾತ್ರ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ ಅದರಿಂದ ಎಂಜಾಯ್ ಮಾಡೋಣ ಕೆಲಸ ಎಲ್ಲ ಮುಗಿದ ಮೇಲೆ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಆನ್ ದ ವರ್ಜ್ ಆಫ್ ಮ್ಯಾರೇಜ್ ಅನ್ನೋದು ಬ್ಯಾಚುಲರ್ ಅಂತಂದರೆ ಅರ್ಥ ಆ ಬ್ಯಾಚುಲರ್ ಅಂದರೆ ಬ್ರಹ್ಮಚಾರಿಗಳು ಆ ಥರ ನರಸಿಂಹಮೂರ್ತಿಗಳು ಆಗಲೇ ಸ್ಪಷ್ಟಪಡಿಸಿದ್ದಾರೆ ನಾವಿಲ್ಲಿ ಮದುವೆನೇ ಮಾಡ್ಕೊಳ್ಳ್ದೇ ಇರುವಂಥವ್ರದ್ದು ಅದೆಲ್ಲ ಮಾಡೋದು ಅಂಥ ವಿಷಯಗಳಲ್ಲ ಆದರೆ ಕೊನೆಯಲ್ಲಿ ಮಾಡ್ಕೊಳ್ಳ್ದೇನೇ ಇದ್ರೂ ಡಿಸಪಾಯಿಂಟ್ಮೆಂಟ್ ಆಗೇ ಆಗತ್ತೆ ಅಂತಲೇ ನಮ್ಮದೂ ವಾದ ಮಾಡ್ಕೊಳ್ಳಿ ಬಟ್ ಆ ಕನಸಿಗೋಸ್ಕರ ಈ ಗೋಲ್ಡನ್ ಪೀರಿಯಡ್ನ ಎಂಜಾಯ್ ಮಾಡದೆ ಬಿಡಬೇಡಿ ತೊಂಬತ್ತು ವರ್ಷದ ಹಾಗೆ ಇದ್ದರೆ ಏನಾಗುತ್ತೆ ಮದುವೆ ಮಾಡ್ಕೊಳ್ದೇನೇ ಇದ್ದರೆ ಅನ್ನೋದು ಒಂದು ಡೇಂಜರ್ ಇದೆ ತೊಂಬತ್ತು ಒಬ್ಬ ಮುದುಕ ಎಲ್ಲ ಎಲ್ಲ ಬಿದ್ದಂಗಿದೆ ಬರೀ ಚಿಕ್ಕ ಚಿಕ್ಕ ಹುಡುಗಿರ ಜೊತೆಲ್ಲೇ ಓಡಾಡ್ತಾ ಇದ್ದಂತೆ ಆಮೇಲೆ ರಿಗ್ರೆಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಹುಡುಗಿರ ಜೊತೆ ಯಾರೊಬ್ಬ ಇದು ನಾಚಿಕೆ ಆಗೋಲ್ಲ ನಿಮಗೆ ತಾತ ಆಗಿದೆಯಾ ತೊಂಬತ್ತು ವರ್ಷ ಆಗಿದೆಯಾ ಇವತ್ತು ನಾಳೆನೋ ಸಾಯ್ಬೇಕು ಅಂತಿದೆಯಾ ಎಲ್ಲ ಚಿಕ್ಕ ವಯಸ್ಸಿನ ಹುಡುಗಿರ ಜೊತೆಲ್ಲ ನಿನ್ನ ಸರಸ್ವ ಅಲ್ಲಪ್ಪ ಇವ್ನ ಹೇಳೋದ್ನಂತೆ ಇಲ್ಲಪ್ಪ ನಾನೇನು ಮಾಡಲಿ ನನ್ನ ವಯಸ್ಸಿನ ಹೆಣ್ಮಕ್ಳೆಲ್ಲ ಸತ್ತೋಗಿದ್ದಾರೆ ಅನ್ನೋದು ಸೊ ಆದ್ದರಿಂದ ಆ ಗೋಲ್ಡನ್ ಪೀರಿಯಡ್ನಲ್ಲಿ ಲೈಫ್ನಲ್ಲಿ ಹಿಡ್ಕೊಳ್ಳಿ ಇನ್ನು ಮುಂದೆ ಜೀವನದಲ್ಲಿ ಬರುತ್ತೆ ಆ ಸ್ಟೇಜಸ್ ಇದೆಯಲ್ಲ ಲೈಫು ಬಾಲ್ಯ ಸ್ಟೇಜಸ್ಸು ನಮಗೆ ಗೊತ್ತಿಲ್ಲದೆ ಆಡೋದು ಕ್ರಿಕೆಟ್ ಆಡೋದು ಕೆಲ್ಲು ಹೊಡಿಯೋದು ಚೇಪೆ ಹಣ್ಣು ಆ ಸ್ಟೇಜ್ ಹಾಗೆ ಎಂಜಾಯ್ ಮಾಡಬೇಕು ಹಾಗೆ ಈ ಬ್ಯಾಚುಲರ್ ಹುಡ್ಡು ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಡೇಸ್ ಅದನ್ನು ಎಂಜಾಯ್ ಮಾಡೋಣ ಆಮೇಲೆ ಸಂಸಾರ ಸಾಗೋದು ಇದ್ದೇ ಇದೆ ನಾವೇನು ಬೇಡ ಅಂತ ಹೇಳ್ತಾ ಇಲ್ವಲ್ಲ ನಾವು ಅದನ್ನು ಎಂಜಾಯ್ ಮಾಡಿ ಅಂತ ಹಿಂಗೆ ಹೇಳ್ತಾ ಇರೋದು ಅಕಸ್ಮಾತ್ ಆದರೆ ನಾವು ಹೆಂಡ್ತಿನೂ ಪ್ರೀತಿಸ್ತೀವಿ ತಂದೆ ತಾಯಿನೂ ಪ್ರೀತಿಸ್ತೀವಿ ಇಲ್ಲಿಗೆ ಬರೋಕ್ಕೆ ಮುಂಚೆ ನಾನು ಕೆಲವು ಲೇಡೀಸ್ನ ಕೇಳಿದೆ ಒಂದು ಪ್ರಶ್ನೆ ಮೇಡಮ್ ಇವತ್ತೊಂದು ಸಬ್ಜೆಕ್ಟು ನಾವು ಡಿಸ್ಕಸ್ ಮಾಡಬೇಕು ಮದುವೆಗೆ ಮುಂಚೆ ಜೀವನ ಚೆನ್ನಾಗಿರುತ್ತೋ ಹೆಚ್ಚು ಚೆನ್ನೋ ಆಮೇಲೆ ಚೆನ್ನೋ ನಿಮಗೇನು ಸ ನಿಮಗೇನು ಅನಿಸತ್ತೆ ಅಂದೆ ಮದುವೆಗೆ ಮುಂಚೆನೇ ಚೆನ್ನಾಗಿರುತ್ತೆ ಸರ್ ಅಂದ್ಬಿಟ್ರು ಅದು ಹೆಂಗೆ ಹೇಳ್ತೀರಾ ಹೆಂಗೆ ಹೇಳ್ತೀರಾ ಅಂತ ಲೇಡೀಸ್ ಕೂಡ ಬರೀ ಗಂಡಸ್ರ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಏನು ಹೇಳೋದು ಅಂದರೆ ಮದುವೆಗೆ ಮುಂಚೆಗಿಂತ ಆಮೇಲೆ ಜಾಸ್ತಿ ಪ್ರಾಬ್ಲಮ್ಮು ಗಂಡನ್ಗೆ ಅಡ್ಜಸ್ಟ್ ಮಾಡ್ಕೊಂಡೋಗ್ಬೇಕು ಅವ್ರ ಅಮ್ಮಂಗೆ ಅಡ್ಜಸ್ಟ್ ಮಾಡ್ಕೊಂಡೇಬೇಕು ಆ ಮಾವಂಗೆ ಅಡ್ಜಸ್ಟ್ ಮಾಡ್ಕೊಂಡೇಬೇಕು ನಾದಿನಿ ವಾರ್ಗೀತಿ ವಾರ್ಗೆ ಹೆಸರೇ ವಾರ್ಗೀತಿ ಅದು ಜಗಳ ವಾರು ಆ ವಾರ್ಗೀತೆ ನಾದಿನಿ ಮೈದನ ಇವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡೇಬೇಕು ಮದುವೆ ಮುಂಚೆ ಕಾಲೇಜಿಗೆ ಇಟ್ಕೊಂಡಿ ಹೋಗ್ತೇವೆ ಯಾಕೆ ಲೇಟು ಅಂತ ಹಿಂಗೆ ಕೇಳಿದ್ರೆ ಇವತ್ತು ನಮ್ಮ ಸ್ಪೆಷಲ್ ಕ್ಲಾಸ್ ಇತ್ತಮ್ಮ ಇವತ್ತು ಒಬ್ರಿಗೆ ಮಾತ್ರ ಸುಳ್ಳು ಹೇಳ್ಬೋದು ಹಿಂಗೆ ಹೆಂಗೆ ತಪ್ಪಿಸ್ಕೊಂಡು ಹೋಗೋಕ್ಕಾಗತ್ತೆ ಆದ್ದರಿಂದ ಮದುವೆ ಮುಂಚೆನೇ ಆ ಜೀವನ ಮದುವೆ ಆಗೋವರೆಗೂ ಮದುವೆಗೆ ಮುಂಚಿನ ಜೀವನ ಚೆನ್ನ ಅಂತ ಲೇಡೀಸ್ದು ಒಪಿನಿಯನ್ ಇದೆ ಅದೇ ಇದೆ ಅದರಿಂದ ನೀವು ನಮಸ್ಕಾರ ಸಿರಿ ಕನ್ನಡ ವಾಹಿನಿಯ ಹಾಸ್ಯ ದರ್ಬಾರ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಿಮಗೆ ಗೊತ್ತಿದೆ ನಾವು ಚರ್ಚೆ ಮಾಡ್ತಿರೋ ವಿಷಯ ಜೀವನದಲ್ಲಿ ಖುಷಿ ಸುಖ ಸಂತೋಷ ಮದ್ವೆಗೆ ಮುಂಚೆನೋ ಮದುವೆ ನಂತರನೋ ಅಂತ ಇಲ್ಲಿ ಬಂದಿರೋ ಕ್ರೌಡು ಮತ್ತು ಟಿ ಟಿವಿ ನೋಡ್ತಿರೋ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಮದುವೆ ಆದವರೇ ಜಾಸ್ತಿ ಇದ್ದೀರಾ ಅಂತ ಸೊ ಯಾಕೆ ಅಂದ್ರೆ ನಮಗೆ ಬದುಕಿನ ನಮ್ಮ ಅಣ್ಣವ್ರು ಇವತ್ತು ಅಲ್ಲಿ ಕುತ್ಕೊಂಡು ಪಾಪ ಏನೋ ವಾದ ಮಾಡ್ಬೇಕು ಅಲ್ಲಿ ಕೂರಿಸಿದ್ದಾರೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಬಿಟ್ರೆ ತನ್ನ ಹೆಂಡತಿ ಮಕ್ಕಳು ಸಂಸಾರವನ್ನ ಬಹುಶಃ ಕೃಷ್ಣೇಗೌಡರು ಪ್ರೀತಿಸೋ ಅಷ್ಟು ಮತ್ತ ಯಾರು ಪ್ರೀತಿಸಿ ನನ್ನ ನೋಡಿಲ್ಲ ಇವತ್ತು ರಾಂಗ್ ಪಾರ್ಟಿಲಿ ಕೂತ್ಕೊಂಡು ಏನೋ ನನ್ನ ವಾದ ಸರಿ ಅಂತ ಮೊಂಡು ವಾದ ಮಾಡ್ತಾ ಇದ್ದಾರೆ ಅಷ್ಟೇನೆ ಅದರಿಂದ ಅವ್ರು ಹೇಳಿದ ಹಾಡುಗಳನ್ನು ಕೇಳ್ಕೊಂಡು ದಯವಿಟ್ಟು ರೈಲ್ ಹತ್ತಬೇಡಿ ಆ ಹಾಡುಗಳು ಸಿನಿಮಾದ ಪ್ರಾರಂಭದಲ್ಲಿ ಇರುತ್ತೆ ಸಿನಿಮಾ ಎಂಡ್ ಆಗೋದು ಹೀರೋ ಹೀರೋಯಿನ್ ಮದುವೆ ಆದ್ಮೇಲೆನೆ ಅದು ಆ ಹಾಡು ಹಾಡಲಿಲ್ಲ ಅಷ್ಟೇ ಅವರು ನಮ್ಮ ಸಂಸಾರ ಆನಂದ ಸಾಗರನೇ ಸರ್ ಅಲ್ಲಿಂದ ಅದು ಎಂಡ್ ಆಗೋದು ಅಲ್ವಾ ಅದರಿಂದ ಸಿನಿಮಾ ನೋಡ್ಕೊಂಡು ರೈಲ್ ಹತ್ತಬೇಡಿ ಒಂದು ಎರಡನೇದು ಮದುವೆಗೆ ಮುಂಚೆ ಖುಷಿಯಾಗಿರೋಲ್ಲ ಅನ್ನೋದು ನಾವು ಹೇಳ್ತಿಲ್ಲ ಗುಂಡೂರಾವ್ ಭಾಳ ಚೆನ್ನಾಗಿ ಹೇಳಿದ್ರು ಗೋಲ್ಡನ್ ಪಿರಿಯೇಡು ಹ್ಞೂ ಅಣ್ಣ ಜರ್ನಿ ಚೆನ್ನಾಗಿದೆ ಬಟ್ ಡೆಸ್ಟಿನೇಷನ್ ಮದುವೆ ಆದಮೇಲೆ ಅಂತ ನಾವು ತೋರಿಸ್ತಿದ್ದೀವಿ ಮದುವೆ ಆದಮೇಲೆ ಖುಷಿಯಾಗಿರೋಲ್ಲ ಅಂತ ಯಾಕೆ ಅನ್ಕೋಬೇಕು ತುಂಬ ಸಂತೋಷಗಳು ಚಂದ್ರು ಸರ್ ಹೇಳ್ದಂಗೆ ಮದುವೆ ಆದಮೇಲೆ ಸನ್ನಿವೇಶಗಳು ಸಿಗೋದು ಖುಷಿಯಾಗಿರೋಕೆ ನಗೋಕೆ ನೀವು ಒಬ್ರೇ ಇರಿ ಐಡೆಂಟಿಟಿನೇ ಇಲ್ಲ ಅದು ಹುಡುಗ ಆಗಲಿ ಹುಡುಗಿ ನಿಮ್ಮ ಹುಡ್ಗಾನ ಏನಪ್ಪ ಅಲ್ಲಿ ಅಲ್ಕೊಂಡಿರ್ತಾನೆ ಅಂತ ಅವ್ನು ಎಷ್ಟೇ ದೊಡ್ಡ ಕೆಲಸ ಮಾಡ್ತಿರ್ಲಿ ಏನೇ ಓದಿರಲಿ ತಂದೆ ತಾಯಿಗಳೇ ಅವನಿಗೆ ಗೌರವ ಕೊಡಲ್ಲ ಮದುವೆ ಆಗ್ತಿದ್ದಂಗೆ ಬಡಿ ಮಗನ ಸ್ಟೇಟಸ್ ಚೇಂಜ್ ಆಗೋಗುತ್ತೆ ಅವನಿಗೆ ಹ್ಞೂ ಹುಡುಗ ನಾವು ಮೊನ್ನೆ ಮದುವೆ ಆಯ್ತಲ್ಲ ಹೆಂಡತಿ ಇಲ್ಲ ನಿಮ್ಮ ಅವರು ಅವನು ಅವ್ರ ಹೆಂಡ್ತಿ ಅವ್ರ ಅತ್ತೆ ಮಾವ ಅವ್ನಿಗೊಂದು ಐಡೆಂಟಿಟಿ ಯಾವ ರೇಂಜಿಗೆ ಬರುತ್ತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಬದುಕೋದು ಅದಕ್ಕೋಸ್ಕರನೇ ಯಾರೋ ಒಬ್ರು ನಮ್ಮನ್ನು ಗುರುತಿಸ್ಲಿ ಅಂತ ಚಂದ್ರು ಸರ್ ಹೇಳ್ದಾಗ ನನ್ನ ಮದುವೆಗೆ ಮುಂಚೆ ನಮ್ಮ ಮನೇಲಿ ನಾನು ಒಬ್ಳು ಮಗಳು ಅಷ್ಟೇ ನಮ್ಮ ನಾನು ಒಬ್ಳು ಸುಧಾ ಅಷ್ಟೇ ನಾನು ಯಾವತ್ತು ಜೈಪ್ರಕಾಶ್ ಬರ್ಗೂರ್ನ ಮದುವೆ ಆದ್ನೋ ಸುಧಾ ಬರ್ಗೂರಾಗಿ ಈ ಜಗತ್ತಿಗೆ ಪರಿಚಿತಗಳಾದ್ನೋ ನನ್ನ ವ್ಯಕ್ತಿತ್ವ ಮತ್ತು ನನಗೆ ಸಿಕ್ಕಂತಹ ಗೌರವ ಬದಲಾಯಿತು ತುಂಬಾ ಹೆಮ್ಮೆಯಿಂದ ಇದನ್ನು ನಾನು ಹೇಳ್ತೀನಿ ಮದುವೆ ಆದ ನಂತರನೇ ನಾನು ಪ್ರಪಂಚಕ್ಕೆ ಪರಿಚಿತಳಾದೆ ಸಾರ್ವಜನಿಕರ ವೇದಿಕೆ ಸಿಕ್ತು ಮಾತಾಡೋಕೆ ಅವಕಾಶ ಸಿಕ್ತು ಒಬ್ಬ ಕಲಾವಿದಿಯಾಗಿ ನನ್ನನ್ನ ಬೆಳೆಸಿದ್ದು ನನ್ನ ಗಂಡ ನನ್ನ ಟ್ಯಾಲೆಂಟ್ ಅನ್ನ ನನಗೆ ಪ್ರೋತ್ಸಾಹ ಕೊಟ್ಟಿದ್ದು ನನ್ನ ಯಜಮಾನ್ರು ಹಾಗಾಗಿ ಬಹಳ ಸಲ ಮದುವೆ ನಂತರ ಬದುಕು ಚೆನ್ನಾಗಿರುತ್ತೆ ನಮ್ಗೆಲ್ರಿಗೂ ಅದು ಗೊತ್ತು ಚಿಕ್ಕ ಚಿಕ್ಕ ಘಟನೆಗಳು ನಡೆಯುತ್ತೆ ಒಂದು ಸಣ್ಣ ಸನ್ನಿವೇಶ ಹೇಳಬೇಕು ಅಂದರೆ ನಮ್ಮ ಮಗಳು ಭಾಳ ಚಿಕ್ಕವಳಿದ್ಲು ಮಕ್ಕಳು ಲಾಲಿಪಾಪ್ ತಿಂತಾರಲ್ಲ ಇಲ್ಲಿ ಮಕ್ಕಳು ಓಡಾಡ್ತಿದ್ದಾರೆ ಅದಕ್ಕೆ ನೆನಪಾಯ್ತು ನನಗೆ ನನ್ನ ಮಗಳಿಗೆ ಒಂದು ಲಾಲಿಪಾಪ್ ಕೊಡಿಸಿದ್ದೆ ಅದು ಹಿಂಗೆ ಚೀಪ್ಕೊಂಡು ಬರ್ತಾಯಿತ್ತು ನಾವೆಲ್ಲೋ ಹೋಗಿದ್ವಿ ಕಾರ್ ನಿಲ್ಸಿ ಕ್ರಾಸ್ ಮಾಡ್ತಾ ಇದ್ವಿ ಅದರ ಲಾಲಿಪಾಪ್ ಅದಕ್ಕೆ ಮುಂಚಿನ ಸನ್ನಿವೇಶ ಹಿಂದಿನ ದಿನ ಲಾಲಿಪಾಪ್ ಕೆಳಗಡೆ ಬಿದ್ದೋಯ್ತು ಬಿದ್ದ ತಕ್ಷಣ ಮಕ್ಕಳು ಸೈಕಾಲಜಿ ಅಲ್ವಾ ಅದು ವಾಪಸ್ ತೊಗೊಂಡು ತಿನ್ನಕ್ಕೆ ಹೋಯ್ತು ನಾನು ಬೈದೆ ಏ ಪುಟ ತೂ ನಿನ್ನ ಬಿದ್ದಿದ್ದಾಗೆಲ್ಲ ತಗೋಬಾರ್ದು ಗಲೀಜಾಗಿರುತ್ತೆ ಮೋರಿಗೆ ಬಿಸಾಕ್ಬಿಡು ನಾ ಬೇಕಾದ್ರೆ ಬೇರೆ ಕೊಡಿಸ್ತೀನಿ ಅಂದೆ ಆ ಘಟನೆ ಆಗಿ ಒಂದ್ ಐದಾರು ತಿಂಗಳಾದ ಮೇಲೆ ಈ ಹೆಚ್ ಎಲ್ ನಲ್ಲಿ ಶಿವನ ದೇವಸ್ಥಾನ ಕಟ್ಸಿದ್ರು ದೊಡ್ಡದೊಂದು ಅದನ್ನ ನೋಡಕ್ ಒಂದಿನ ನಾನು ನನ್ನ ಯಜಮಾನ್ರು ನನ್ನ ಮಗಳು ಹೋದ್ವಿ ಕಾರ್ ನಿಲ್ಸಿ ಆ ದೇವಸ್ಥಾನದ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಂದ್ ಕಲ್ ನಡವಿ ನಮ್ಮ ಯಜಮಾನ್ರು ಕೆಳಗೆ ಬಿಟ್ರು ನನಗೆ ಗಾಬರಿ ಆಯ್ತು ಅಯ್ಯೋ ಏನಾಯ್ತು ಅಂತ ಮೇಲೆ ಎತ್ತಕ್ಕೋದ್ರೆ ನನ್ನ ಮಗಳು ಟ್ಯೂನಿನ ಬಿದ್ದಿದಾಗೆಲ್ಲ ತಗೋಬಾರ್ದಲ್ವಾ ಗಲೀಜಾಗಿರುತ್ತೆ ಮೋರಿ ಬಿಸಿ ನಾ ಬೇಕಾದ್ರೆ ಬೇರೆ ಕೊಡಿಸ್ತೀನಿ ಅಂದ್ಲು ಮೂವತ್ತೆರಡು ವರ್ಷ ಆಯ್ತು ಇನ್ನೂ ಕೊಡಿಸಿಲ್ಲ ಅದು ಬೇರೆ ವಿಚಾರ ಈ ಥರದ ಸನ್ನಿವೇಶಗಳು ಯಾವಾಗಲೂ ನಮ್ಮ ಕೃಷ್ಣೇಗೌಡರು ಒಂದು ಮಾತು ಹೇಳೋರು ಪಾಪ ಅಲ್ಲಿ ಕೂತಿದ್ದಾರೆ ಹೇಳಕ್ಕಾಗಲ್ಲ ಬಿಡಿ ತಾಯಿ ತನ್ನ ಮಗುವಿಗೆ ಜನ್ಮ ಕೊಡ್ತಾಳಲ್ಲ ಆ ಮಗು ಮುಷ್ಟಿ ಕಟ್ಟಿರುತ್ತೆ ಮಗು ಅದ್ ಎಲ್ಲಿ ನಮ್ಗೆಲ್ಲ ಬಾಲ್ಯದಲ್ಲಿ ಹೇಳೋರು ದೇವರು ಮಕ್ಳ ಕೈಲಿ ಕೆಲಸ ಮಾಡಿಸ್ತಿರ್ತಾನೆ ಅನ್ನೋರು ತೊಟ್ಲಲ್ಲಿರೋ ಹೊಸಗೂಸದು ಆದ್ರ ಮುಷ್ಟಿ ಕಟ್ಟಿದಾಗ ತಾಯಿ ತನ್ನ ಸೆರಗಿಂದ ಮಗುವಿನ ಕೈ ಒರೆಸ್ತಾಳಲ್ಲ ಅದ್ರ ಋಣವನ್ನ ಯಾವ ಜನ್ಮ ಎತ್ತಿದ್ರು ಕೂಡ ತೀರ್ಸಕ್ಕಾಗಲ್ಲ ಇದೆಲ್ಲ ಮದುವೆಯ ನಂತರ ಸಿಗುವಂತ ಸುಖ ಆ ಮಗುವಿಗೆ ಹಾಲೂಡಿಸುವಾಗ ತಾಯಿ ಖುಷಿ ಪಡ್ತಾಳಲ್ಲ ಎಷ್ಟು ಆನಂದ ಇರುತ್ತೆ ಅಂದ್ರೆ ಆ ಮಗು ಜಗತ್ತಿನ ಕಣ್ಣಿಗೆ ಹೆಂಗಾದ್ರು ಕಾಣ್ಲಿರಿ ತಾಯಿ ಮುದ್ದಾಡುವಾಗ ಅಯ್ಯೋ ನನ್ ಬಂಗಾರ ನನ್ ಚಿನ್ನ ನನ್ ರಾಜ ಅಂತಳಲ್ಲ ಅದು ತಾಯಿ ಹೃದಯದಿಂದ ಬರೋ ಈ ಪ್ರೀತಿ ಇದೆ ಇದನ್ನೆಲ್ಲ ನಾವು ಅನುಭವಿಸೋಕ್ ಸಾಧ್ಯ ಆಗೋದು ಮದ್ವೆ ಆದ್ಮೇಲೆ ಮಾತ್ರ ಅಬ್ದುಲ್ ಕಲಾಂ ಅವ್ರ ಉದಾಹರಣೆ ಹೇಳಿದ್ರು ಗುಂಡೂರಾವ್ ಅವರು ನನ್ನ ಕರಳಿ ಈಗಲೂ ಸಂಕಟ ಏನ್ ಗೊತ್ತಾ ವಾಜಪೇಯಿ ಅಬ್ದುಲ್ ಕಲಾಂ ಅಂತವರು ಒಂದು ಮದುವೆ ಆಗಿದ್ದಿದ್ರೆ ಮತ್ತೊಂದು ವಾಜಪೇಯಿಯೋ ಮತ್ತೊಂದು ಅಬ್ದುಲ್ ಕಲಾಂ ಈ ಸಮಾಜಕ್ಕೆ ಈ ದೇಶಕ್ಕೆ ಸಿಗ್ತಾ ಇರ್ಲಿಲ್ವೇನ್ರಿ ನಮಗೆ ಎಷ್ಟು ಹೆಮ್ಮೆ ಆಗ್ತಾಯಿತ್ತು ಸಾರಿ ಸಾರಿ ಫಾರ್ ದಿ ಇಂಟ್ರಪ್ಷನ್ ನಾನು ಸಾಮಾನ್ಯ ಮಧ್ಯದಲ್ಲಿ ಬಾಯ್ ಹಾಕಲ್ಲ ಹೇಳ್ಬಿಡ್ತೀನಿ ಅಬ್ದುಲ್ ಕಲಾಂ ಈ ಜಗತ್ತಿನ ದ ಮೋಸ್ಟ್ ಲರ್ನೆಡ್ ಸೈಂಟಿಸ್ಟ್ ಇಂಡಿಯಾ ದೇಶದ ಮೋಸ್ಟ್ ರೆಸ್ಪೆಕ್ಟಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಹಳ ಮೇಧಾವಿ ಬಹಳ ಜ್ಞಾನಿ ಬಹಳ ಬುದ್ಧಿವಂತ ಅದೆಲ್ಲ ಯಾಕೆ ಅಂದರೆ ನನ್ನ ಇಂಟರ್ಪ್ರಿಟೇಷನ್ ಅಂದರೆ ಅವ್ರ ಮದುವೆ ಆಗಿಲ್ಲ ಅಂತ ಹೇಳ್ತೀನಿ ಯಾಕೆ ಅಂತ ಮದುವೆ ಆಗಿಬಿಟ್ಟಿದ್ದರೆ ಇಡೀ ಇಂಡಿಯಾ ದೇಶ ಅವ್ರನ್ನ ಮೇಧಾವಿ ಜ್ಞಾನಿ ಬುದ್ಧಿವಂತ ಇವ್ರನ್ನ ಬಿಟ್ಟರೆ ನಿಲ್ಲ ಅನ್ನೋರು ಅವ್ರ ಹೆಂಡ್ತಿ ಮಾತ್ರ ಏನು ಗೊತ್ತಾಗಲ್ಲ ಅಷ್ಟು ಇಳಿವಳಿಕೆ ಇಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಹೇಳದ್ದೇ ಹೇಳ್ತಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅನ್ನೋ ಕೆಂತ್ ಇರೋಳು ಅವಳು ಇರಲಿಲ್ವಲ್ಲ ಅದರಿಂದ ಅನ್ಡಿಸ್ಪ್ಯೂಟೆಡ್ಲಿ ಹಂಡ್ರೆಡ್ ಪರ್ಸೆಂಟ್ ಮೇಧಾವಿ ಇಲ್ಲದೇ ಆದ್ರೆ ಒಂದು ಡಿಸೆಂಟ್ ಇದ್ದೇ ಇರೋದು ಗೊತ್ತಾಗಲ್ಲ ನಮ್ಮ ಎದುರು ಪಾರ್ಟಿ ಸ್ವ ಅನುಭವಗಳು ಪಾಪ ಅವ್ರವ್ರದ್ದು ಅವ್ರವ್ರು ಹೇಳ್ಕೊತಾ ಇರ್ತಾರೆ ಇದು ವೇದಿಕೆ ನಾವು ಅವ್ರಿಗೆ ಬಿಡೋಣ ಅಲ್ಲೂ ಒಂದು ಅಡ್ವಾಂಟೇಜ್ ಇದೆ ಎಲ್ಲರೂ ನಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸ್ದಾಗ್ಲು ನಮ್ಮ ಮನೆಯವರು ನಮ್ಮ ಕೈ ಹಿಡಿದವರು ನಮ್ಮನ್ನು ಈ ಭೂಮಿ ಮೇಲೆ ಇದೆಯಾ ಅಂತ ಜ್ಞಾಪಿಸ್ದಾಗ್ಲೇ ನಮ್ಮ ಕತ್ತು ಈ ತಲೆ ಮೇಲೆ ಈ ತಲೆ ಇದೆಯಲ್ಲ ಈ ಕುತ್ತಿಗೆ ಮೇಲೆ ಇರೋಕೆ ಸಾಧ್ಯ ಬಹುಶಃ ಮನೆಯವರು ಆ ಕೆಲಸ ಮಾಡ್ತಾರೆ ಅನ್ಸುತ್ತೆ ಇನ್ನೊಂದು ಉದಾಹರಣೆ ತಾವು ಹೇಳಿದ್ದಕ್ಕೆ ಇದನ್ನ ಹೇಳ್ಬೋದು ಅನ್ಸುತ್ತೆ ಮದುವೆ ಆದ ಮೇಲೆ ನಿಮ್ಮ ಮೇಧಾವಿ ಹಂಗಲ್ಲ ನೋಡಿ ಐನ್ಸ್ಟೈನ್ ಅವರು ಒಂದ್ಸಲ ಬಸ್ ಹತ್ತಿದ್ರಂತೆ ಕಂಡ ಅಷ್ಟೊತ್ತಿಗಾಗಲೇ ಅವ್ರಿಗೆ ನೊಬೆಲ್ ಪ್ರೈಸ್ ಬಂದ್ಬಿಟ್ಟಿತ್ತು ಕಂಡಕ್ಟ್ರು ಟಿಕೆಟ್ ಕೊಟ್ಟಾಗ ಇವ್ರು ಎರಡು ಮೂರು ಸಲ ಎಣಿಸ್ಕೊತಾರೆ ಎಣಿಸಿದ್ರು ಇವ್ರಿಗೆ ಯಾಕೋ ಸರಿ ಹೋಗ್ಲಿಲ್ಲ ಅದು ಸರಿ ಇಲ್ಲ ಅನ್ನಿಸ್ತು ಕಂಡಕ್ಟ್ರನ್ ಕೇಳಿದ್ರು ಏನಪ್ಪ ಚಿಲ್ರೆ ಸರಿಯಾಗಿ ಕೊಟ್ಟಿದ್ಯಾ ಕಂಡಕ್ಟ್ರು ಗೊತ್ತಿತ್ತೀವ್ರು ಐನ್ಸ್ಟೈನ್ ಅಂತ ಅವ್ನ ನಕ್ ಬಿಟ್ಟು ಏನ್ ಸರ್ ನೀವು ಯಾರು ಸರ್ ನಿಮಗೆ ನೊಬೆಲ್ ಪ್ರೈಸ್ ಕೊಟ್ಟರು ಅವ್ನು ಚಿಲ್ಲರೆ ಸರಿಯಾಗಿ ಎಣ್ಸಕ್ ಬರಲ್ವಲ್ಲ ಐನ್ಸ್ಟೈನ್ ಮನೆಗ್ ಬಂದ್ರು ಅವತ್ತು ಅವ್ರ ಮನೇಲಿ ಯಾವ್ದೋ ಒಂದ್ ಸಂತೋಷ ಕೂಟ ಅದು ಮನೆ ಎಲ್ಲಾ ಎಲ್ಲಾ ಸೇರಿದ್ರು ಸ್ವಲ್ಪ ಡಲ್ ಆಗಿದ್ರು ಇವರು ಅವ್ರ ಹೆಂಡ್ತಿ ಯಾಕೆಂದ್ರೆ ಹೆಂಡ್ತಿಗೆ ಗೊತ್ತಾಗೋದು ಗಂಡನ್ ಮುಖ ನೋಡಿದ ತಕ್ಷಣ ಫೇಸ್ ರೀಡಿಂಗ್ ಯಾಕ್ರೀ ಸಪ್ಪುಗಿದ್ದೀರಾ ಆಗ ಹೇಳಿದ್ರು ಇಲ್ಲ ಇವತ್ತು ಕಂಡಕ್ಟ್ರು ನಾನು ನೋಡ್ಬಿಟ್ಟು ಜೋಕ್ ಮಾಡ್ಬಿಟ್ಟ ಒಂದು ಚಿಲ್ಲರೆ ಎಣ್ಸಕ್ಕೆ ಬರಲ್ವಲ್ಲ ನಿಮಗೆ ಆಗ ಆ ಹೆಂಡ್ತಿ ಹೇಳ್ತಾಳೆ ಪರವಾಗಿಲ್ಲ ರೀ ನೀವು ಚಿಲ್ಲರೆ ಎಣಸ್ಕೊಂಡಿದ್ದರೆ ನೋಬೆಲ್ ಪ್ರೈಸ್ ಗೆಲ್ಲೋ ಐನ್ಸ್ಟೈನ್ ಆಗ್ತಿರ್ಲಿಲ್ಲ ಪರವಾಗಿಲ್ಲ ಬಿಡಿ ಕಂಡಕ್ಟರ್ ಅವ್ರ ಲೆವೆಲ್ಗೆ ಮಾತಾಡಿದಾರೆ ನೀವು ನಿಮ್ ಲೆವೆಲ್ ಅಲ್ಲೇ ಬದುಕಿ ಎಂದ್ಲಂತೆ ಇದು ಒಬ್ಬ ಬಾಳ ಸಂಗಾತಿ ಆದವಳು ಕೊಡುವ ಆತ್ಮವಿಶ್ವಾಸ ಮತ್ತು ತುಂಬುವಂತ ಆತ್ಮ ಬೆಂಬಲ ಇವೆಲ್ಲವೂ ಸಿಗೋದು ಮದುವೆ ನಂತರ ಹೊರತು ಮದುವೆಗೆ ಮುಂಚೆ ಬಹಳ ಜನ ಈಗ ನಾವು ಒಂದು ನನಗನ್ಸುತ್ತೆ ನಮ್ಮ ಎದುರು ಪಾರ್ಟಿ ಅವರು ಒಂದು ಅಪಾಯಕಾರಿ ಸಂದೇಶದಲ್ಲಿ ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ ನಾವು ಅಪಾಯಕಾರಿ ಸಿಚುಯೇಷನ್ ಅಲ್ಲಿ ಇದೀವಿ ಈಗಿನ ಯಂಗ್ ಜನರೇಷನ್ ನಾವು ಮದುವೆನೆ ಯಾಕಾಗಬೇಕು ಅಂತ ಕೇಳೋರು ಬಹಳ ಜನ ಇದ್ದಾರೆ ಮದ್ವೆ ಆಗದೆ ಬದುಕಕ್ ಆಗಲ್ವಾ ಜೊತೆಗ್ ಬದುಕಿದ್ರೆ ಸಾಕು ಅನ್ನೋ ಒಂದಷ್ಟು ವಿತ್ತಂಡವಾದದವ್ರು ಇದ್ದಾರೆ ಗಂಡಸನ್ನ ಗಂಡಸೇ ಯಾಕೆ ಮದ್ವೆ ಆಗಬಾರ್ದು ಅಂತಲೂ ಬಹಳ ಜನ ಪ್ರಶ್ನೆ ಮಾಡಿಕೊಂಡು ಆದಿಸಿಯಲ್ಲೂ ಮುಂದುವರಿತಿರೋರು ಇದ್ದಾರೆ ಇಂಥ ಸಮಯದಲ್ಲಿ ಮದ್ವೆ ಆದ ಬದುಕು ಚೆನ್ನಾಗಿರುತ್ತೆ ಅನ್ನೋಕ್ಕೆ ನಾವು ನೀವು ಉದಾಹರಣೆಯಾಗಿ ನಿಂತಿದೀವಿ ನಮ್ಮ ಮಧ್ಯೆ ಸಮಸ್ಯೆಗಳು ಇರಲ್ಲ ಅಂತಲ್ಲ ಇರುತ್ತೆ ಬಟ್ ಎಷ್ಟೊಂದು ಖುಷಿಯ ಕ್ಷಣಗಳನ್ನ ನಾವು ಅನುಭವಿಸ್ತೀವಲ್ಲ ಅದು ಬಹುಶಃ ಮದ್ವೆ ಆಗದಿರೋರಿಗೆ ಸಿಗಲ್ಲ ಯಾರೋ ಗಂಡ ಹೆಂಡ್ತಿನ ಕೇಳ್ದ ಏನೇ ಇನ್ನೊಂದು ಐಸ್ ಕ್ರೀಮ್ ಕೊಡಿಸ್ಲಾ ಅಂದ ಇನ್ನೊಂದು ಐಸ್ ಕ್ರೀಮ್ ಊನಕ್ಕೆ ಮೊದಲನೇದು ಯಾವಾಗ ಕೊಡ್ಸಿದ್ರಿ ಅಂದ ಒಂಬತ್ತು ವರ್ಷದ ಕೆಳಗೆ ಹನುಮೂನ್ ಹೋದಾಗ ಕೊಡ್ಸಿರಿ ಇಲ್ಲಿ ಲೀಲಿ ಅಂದ ಇವನು ಒಂಬತ್ತು ವರ್ಷದ ಹಿಂದಿನ ಲೆಕ್ಕ ಇಟ್ಕೊಂಡಿದ್ದಾನೆ ಬಟ್ ಸ್ಟಿಲ್ ಇವೆಲ್ಲ ಲೆಕ್ಕ ಹಾಕಿದಾಗ ಓ ಇದೆಲ್ಲ ಖುಷಿನ ಅಂದರೆ ಸ್ವಾಮಿ ಅದಕ್ಕೆ ಯಾಡ್ ಸ್ಟಿಕ್ ಇಲ್ಲ ಜೀವನದಲ್ಲಿ ಎಷ್ಟೊಂದು ಮಕ್ಕಳು ಮಾತಾಡಿದಾಗ ಓಡಾಡಿದಾಗ ಸಂಬಂಧಿಕ ಸಂಬಂಧಗಳು ಬೆಳೆಯುತ್ತೆ ಸೋದರತ್ತೆ ಸೋದರ ಮಾವ ಇದೆಲ್ಲ ಬೆಳಿಬೇಕಾದ್ರೆ ನಾವೆಲ್ಲ ಈ ಮದುವೆ ಆಗಿದ್ರಿಂದ ತಾನೇ ಈ ಖುಷಿ ಈ ಸಂತೋಷ ಸಿಗ್ತಾ ಇರೋದು ಇದು ಏನು ಬೇಡ ಮದುವೆಗೆ ಮುಂಚೆನೇ ಚೆನ್ನಾಗಿದೆ ಅಂದರೆ ಎಲ್ರಿಗೂ ಮದುವೆಗೆ ಮುಂಚೆ ಅಣ್ಣವ್ರೆ ನಿಮಗೆ ಸಿಕ್ಕಷ್ಟು ಒಳ್ಳೆ ಬದುಕು ಸಿಕ್ಕಿರಲ್ಲ ಭಾಳ ಇದು ಒಂಥರ ಪ್ಯಾಂಪರ್ಡ್ ಚೈಲ್ಡು ಮದುವೆಗೆ ಮುಂಚೆನೂ ರಾಜನೇ ಮದುವೆ ಆದ ರಾಜನೇ ಅದಕ್ಕೆ ಹೆಂಗೂ ಎಂಟಿ ಚಾನಲ್ ನೋಡಲ್ಲ ಅನ್ನೋ ಧೈರ್ಯದಿಂದ ಇಲ್ಲಿ ಕೂತ್ಕೊಂಡು ಹೊಡಿತೀರೋದು ಅಷ್ಟೇ ಹೊರ್ತು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇದು ಅವರ ಮನಸ್ಸಿನ ವಾದ ಅಲ್ಲ ಮದುವೆಯ ನಂತರ ಬದುಕು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾವೆಲ್ಲರೂ ಉದಾಹರಣೆಯಾಗಿ ಇವತ್ತು ಇಲ್ಲಿ ಕೂತಿದ್ದೀವಿ ಹಾಗಂತ ನನ್ನ ಸಮಸ್ಯೆಗಳು ಇರಲ್ಲ ಅಂತ ಹೇಳೋಕ್ಕೆ ನಾವೇನು ಸುಳ್ಳು ಹೇಳೋಕೆ ಇಲ್ಲಿ ಕೂತಿಲ್ಲ ಪ್ರತಿಯೊಬ್ಬರಿಗೂ ದಾಂಪತ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಬರುತ್ತೆ ಒಂದಷ್ಟು ವಾದ ವಿತ್ತಂಡ ವಾದಗಳು ಜಗಳಗಳು ಎಲ್ಲವೂ ಇರುತ್ತೆ ಆದ್ರೆ ಬದುಕು ಎಷ್ಟು ಖುಷಿಯಾಗಿರುತ್ತೆ ಅಂದರೆ ದಾಂಪತ್ಯದ ಬದುಕಲ್ಲಿ ಕಾಲಿಟ್ಟ ಮೇಲೆ ನೋಡಿ ಮಕ್ಕಳಾಗತ್ತೆ ಮಾ ಮನೆ ಮದುವೆ ಆದ ಹೊಸರಲ್ಲಿ ನೋಡ್ರಿ ನಮ್ಮ ನಿಮ್ಮ ರೂಮಲ್ಲಿ ಊದಿನ ಕಡ್ಡಿ ಪರಿಮಳ ಈಗಿನ ಹುಡುಗರು ಆದರೆ ಏರ್ ಫ್ರೆಶ್ನರ್ ಹೊಡೆದಿರ್ತಾರೆ ಗಮ್ಮಂತಿರುತ್ತೆ ಒಂದು ಮೂರು ವರ್ಷ ಆಗಲಿ ಒಂದು ಪಿಳ್ಳೆ ಬರೋದ್ರಿಂದ ನಮ್ಮ ರೂಮ್ ಒಳಗೆ ಬೇಬಿ ಸೋಪು ಬೇಬಿ ಶ್ಯಾಂಪು ಈ ವಾಸನೆಗಳೆಲ್ಲ ಬರುತ್ತೆ ಆಮೇಲೆ ಅದು ಆವಾಗ ಉಚ್ಚೆ ಕಕ್ಕ ಮಾಡಿರುತ್ತೆ ಆ ಬಟ್ಟೆ ವಾಸನೆ ಬರ್ತಾ ಇರುತ್ತೆ ಇದು ತಗೊಂಡ್ಮೇಲೆ ಅದು ತಗೋಬೇಕು ನಾವು ಅಲ್ವಾ ಆಮೇಲೆ ಒಂದು ಮದುವೆ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದಮೇಲೆ ಬಿ ಪಿ ಶುಗರ್ ಸಹಜವಾಗಿ ಶುರುವಾಗುತ್ತೆ ಇನ್ಸುಲಿನ್ ವಾಸನೆ ಡೆಟಾಲ್ ವಾಸನೆ ಅದನ್ನು ಕುಡಿಬೇಕು ಇದೇ ಸಂಸಾರ ಇದೇ ವಾಸ್ತವಿಕತೆ ಇದೆಲ್ಲವನ್ನು ಕೂಡ ಅನುಭವಿಸಿದಾಗ ಸಾರ್ಥಕತೆಯ ಭಾವನೆ ಬರುತ್ತೆ ಖುಷಿ ಬರುತ್ತೆ ಮದುವೆ ಆಗೋದು ನಮಗೆ ಸೆಕ್ಯೂರಿಟಿ ಗಾರ್ಡ್ ಬೇಕು ಅಂತಲ್ಲ ನೀವು ಯಾರಾದರೂ ನೀವು ಗುಂಡೂರಾವ್ ಹೇಳಿದ್ರಲ್ಲ ಹೆಣ್ಮಕ್ಳನ್ನ ಕೇಳಿದೆ ಮದುವೆಗೆ ಮುಂಚೆನೇ ಚೆನ್ನಾಗಿತ್ತು ನಾನು ಬರೋ ಮುಂಚೆ ಕೆಲವು ಗಂಡುಮಕ್ಳನ್ನ ಕೇಳಿದೆ ಮೇಡಮ್ ಮದುವೆಯಾಗ ಮುಂಚೆ ಹಬ್ಬೆ ಪಾರಿ ತರ ಇದ್ವಿ ಮೇಡಮ್ ನಮ್ಮೊಂದು ಕ್ಯಾರೆ ಅನ್ನೋರು ಇರ್ಲಿಲ್ಲ ಮೇಡಮ್ ಮೇಡಮ್ ಒಂದು ಹೆಣ್ಣು ಹುಡುಗಿಯಲ್ಲ ಒಂದು ಹೆಣ್ಣು ಹಸುನು ನಮ್ಮ ಕಡೆ ತಿರುಗಿ ನೋಡ್ತಿರ್ಲಿಲ್ಲ ಮೇಡಮ್ ನನ್ನ ಹೆಂಡತಿ ನನಗೆ ಪ್ರಾಣ ಕೊಡ್ತಾಳೆ ಮೇಡಮ್ ಮದುವೆ ಆದಮೇಲೆ ಚೆನ್ನಾಗಿದ್ದೀವಿ ಅಂದರು ಸರ್ ಅವರು ಅವ್ರು ಇಲ್ಲೇ ಕೂತಿದ್ದಾರೆ ನಿಮ್ಮವ್ರ ಥರ ತರ ಎದ್ದೋಗಿಲ್ಲ ಹಂಗಾಗಿ ಭಾಳ ಸಲ ಮದುವೆಯ ನಂತರ ಜೀವನ ಇದೆಯಲ್ಲ ಒಬ್ಬ ವ್ಯಕ್ತಿ ನಾವು ಯಾಕೋಸ್ಕರ ಮದುವೆ ಆಗ್ತೀವಿ ಅಂದ್ರೆ ಸಾಮಾನ್ಯ ನಾವು ಹೆಣ್ಮಕ್ಳು ನಮಗೆ ಬಾಡಿ ಗಾರ್ಡ್ ಬೇಕು ಸೆಕ್ಯೂರಿಟಿ ಗಾರ್ಡ್ ಬೇಕು ಅಂತ ಮದುವೆ ಮಾಡಲ್ಲ ರೀ ನಮ್ಮ ತಂದೆ ತಾಯಿ ಜೀಬ್ ಜೀವನದಲ್ಲಿ ಅದರಲ್ಲೂ ಅಪ್ಪನ ಲೈಫಲ್ಲಿ ಹೆಣ್ಮಕ್ಳು ಯಾವಾಗಲೂ ನಂಬರ್ ಒನ್ ಇರ್ತೀವಿ ನಮಗೆ ನಂಬರ್ ಒನ್ ಸ್ಥಾನ ಇರುತ್ತೆ ಮದುವೆಯ ನಂತರ ತಂದೆ ತಾಯಿ ಯೋಚನೆ ಮಾಡ್ತಾರೆ ನಮಗೆ ವಯಸ್ಸಾಗಿ ನಾವು ಈ ಜಗತ್ತಿಂದ ಹೊರಟೋದ್ರೆ ನಮ್ಮ ಮಗುವನ್ನ ನಂಬರ್ ಒನ್ ಸ್ಥಾನದಲ್ಲೇ ಇಟ್ಟು ನೋಡ್ಕೊಳ್ಳೋ ಒಬ್ಬ ಯೋಗ್ಯ ವ್ಯಕ್ತಿ ಬೇಕು ಅಂತ ಗಂಡಿ ಕೊಟ್ಟು ಮದುವೆ ಮಾಡ್ತಾರೋ ಹೊರತು ಒಬ್ಬ ಬಾಡಿ ಗಾರ್ಡ್ ಬೇಕು ಅಂದ್ರೆ ಸಂಬಳ ಕೊಟ್ಟು ಸೆಕ್ಯೂರಿಟಿ ಗಾರ್ಡ್ ನಮ್ಮನ್ನ ಮದುವೆ ಮಾಡುದು ಮಾನಸಿಕವಾಗಿ ವ್ಯಕ್ತಿ ಇರಲಿ ಅನ್ನೋಕ್ಕೋಸ್ಕರ ಮದುವೆ ಮಾಡ್ತಾರಲ್ಲ ಈ ಭಾವನೆಗಳ ಭದ್ರತೆ ಇದೆಯಲ್ಲ ಅದಕ್ಕೆ ಭಾರತದಲ್ಲಿ ಮದ್ವೆಗೆ ಅಷ್ಟೊಂದು ವ್ಯಾಲ್ಯೂ ಇರೋದು ಸಂಸಾರದ ಬದುಕು ತುಂಬಾ ಚೆನ್ನಾಗಿರುತ್ತೆ ಮದುವೆಗೆ ಮುಂಚಿನ ಬದುಕು ಇದೆಯಲ್ಲ ಅದು ಸಿನಿಮಾ ಟ್ರೈಲರ್ ಅಷ್ಟೇ ಬಟ್ ನಿಜವಾದ ಸಿನಿಮಾ ನಮ್ಮದೇ ಅಂತ ಓಕೆ ಚೆನ್ನಾಗಿ ಹೇಳಿದ್ರು ಆಮೇಲೆ ಇನ್ನೊಂದು ಅವರು ಹೇಳಿದ್ರು ಇಂಥದ್ದು ದೊಡ್ಡ ದೊಡ್ಡ ನಾಯಕರೆಲ್ಲ ಮದುವೆ ಆಗಿದ್ದಿದ್ರೆ ಅವ್ರ ಮಕ್ಕಳು ಕೂಡ ಹಾಗೆಯೇ ಬರ್ಬೋದಿತ್ತಲ್ಲ ಅಂತಕ್ಕಂಥದ್ದು ಐಡಿಯಾ ಚೆನ್ನಾಗಿದೆ ಯೋಚನೆ ಚೆನ್ನಾಗಿದೆ ಆದರೆ ಥಾಮಸ್ ಎಡಿಸನ್ ಮಗ ಥಾಮಸ್ ಎಡಿಸನ್ ಆಗಲಿಲ್ಲ ಜೇಮ್ಸ್ ವಾಟ್ ಮಗ ಜೇಮ್ಸ್ ವಾಟ್ ಆಗಲಿಲ್ಲ ಯಾಕೆ ಸ್ವಾಮಿ ಶ್ರೇಷ್ಠ ರಾಜಕಾರಣಿ ಅಂತ ಹೆಸರು ತೊಗೊಂಡಿರ್ತಕ್ಕಂಥ ಉಮಾಭಾರತಿಯವರು ಜಯಲಲಿತಾ ಅವರು ಮದುವೆ ಆಗದೇ ಅಮೋಘವಾದ ಒಂದು ಹೆಸರನ್ನು ಮಾಡಲಿಲ್ವ ಸಾಧನೆಗಳು ಮಾಡಲಿಲ್ವಾ ಚಿರಸ್ಥಾಯಿಯಾಗಿ ಚರಿತ್ರೆಯಲ್ಲಿ ಒಳಗೋಗ್ಲಿಲ್ವಾ ಮದುವೆ ಸಂಬಂಧ ಇಲ್ಲ ಮದುವೆ ಮುಂಚೆ ಸುಮ್ಮನೆ ಒಂದು ಸೊ ಒಂದು ಫೋನ್ ಫೋನ್ ಫೋನಿದ್ದ ಕಾಲದಲ್ಲಿ ಲ್ಯಾಂಡ್ಲೈನು ಕೊಟ್ಟರೆ ಸಾಕು ಹೇಗೆ ಬರ್ತಾ ಬರ್ತಾಯಿದ್ರು ಗೊತ್ತವರು ಅವರು ಅಂದರೆ ಯಾರು ಅಂತ ಅವರೇ ಹೇಳಬೇಕು ದಯಾನಂದ ಈಗ ಚಪ್ಪ ನಮಸ್ಕಾರ ಸಿರಿ ಕನ್ನಡ ಚಾನಲ್ನವರು ಒಳ್ಳೊಳ್ಳೆ ದೊಡ್ಡ ದೊಡ್ಡವ್ರನ್ನೇ ಸೇರಿಸ್ಬಿಟ್ಟವ್ರೆ ಆದರೆ ಕೊನೆ ಕೊನೆಯಲ್ಲಿ ನಮಗೆ ಕೊಟ್ಬಿಡ್ತಾರೆ ನಾವು ಅಂದ್ಕೊಂಡಿದ್ದೆಲ್ಲ ಅವ್ರು ಹೇಳ್ಬಿಟ್ಟಿರ್ತಾರೆ ಆಮೇಲೆ ನಾವು ಅಂದ್ಕೊಳ್ಳೋದ್ಕಿಂತ ಚೆನ್ನಾಗಿ ಮಾತಾಡಿರ್ತಾರೆ ಅದರಿಂದ ಯಾರ್ಯಾರು ಮಾತಾಡಿದ್ರು ಅವರೆಲ್ಲ ಜ್ವರದ್ದು ಒಂದು ಚಪ್ಪಾಳೆ ಇರ್ತೀವಿ ಚೆನ್ನಾಗಿ ಮಾತಾಡೋರು ಅಬ್ದುಲ್ ಕಲಾಂ ಅವ್ರಿಗೂ ಮದುವೆ ಮಾಡಿಸ್ಬೇಕು ಅಂತ ಆಸೆ ಇವ್ರಿಗೆ ಏನು ಚೆನ್ನಾಗಿತ್ತು ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲೋದ್ರೂ ನೀನು ಯಾವ ಭಾರತ ದೇಶದನು ಅಂದರೆ ಅಬ್ದುಲ್ ಕಲಾಂ ಇರುವಂಥ ಭಾರತ ದೇಶದನು ಅಂತ ಹೆಮ್ಮೆಯಿಂದ ಹೇಳೋಕ್ಕಾಗಿದ್ದು ಅಂಥ ಮಹಾನ್ ವ್ಯಕ್ತಿ ಇಲ್ಲಿರೋದ್ರಿಂದ ಈ ದೇಶಕ್ಕೋಸ್ಕರ ಕೆಲಸ ಮಾಡಿರೋದ್ರಿಂದ ಇನ್ನು ಸ್ವಲ್ಪ ಆದಮೇಲೆ ಹೇಳ್ಬಿಡ್ತಾರೆ ಇಲ್ಲ ಎಲ್ಲರೂ ಮದುವೆ ಆದಮೇಲೆ ಸಕ್ಸಸ್ ಆಗೋದು ಮದುವೆ ಆದಮೇಲೇ ಕ್ಲಿಕ್ ಆಗೋದು ಅಂತ ಹಾಗಾದ್ರೆ ಶಂಕರಾಚಾರ್ಯರಿಗೆ ಏನು ಹೇಳ್ತೀರ ಮದುವೆಯಾಗಿ ಏನಕ್ಕಾಗ್ತದ ನೀವು ಆಗಲ್ಲ ಅಲ್ವಾ ಅವ್ರು ಆ ಚಿಕ್ಕ ವಯಸ್ಸಲ್ಲಿ ಅಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದರೆ ನಾನು ಹೇಳ್ತಾ ಇರೋದು ಮದುವೆ ಆದಮೇಲೆ ಜೀವನ ಹಾಳಾಗೋಗುತ್ತೆ ಹೋಗುತ್ತೆ ಅಂತ ಹೇಳೋರು ಸಪೋರ್ಟ್ ಮಾಡ್ತಾ ಇಲ್ಲ ಆದರೆ ಮದುವೆ ಆಗದೇ ಇರೋರು ಚೆನ್ನಾಗಾಗಿದ್ದಾರೆ ಇಲ್ಲ ಅಂತಿಲ್ಲ ಆದರೆ ಆ ಪೀರಿಯಡು ಈ ಪೀರಿಯಡಲ್ಲಿ ಯಾವ ಪೀರಿಯಡ್ ಚೆನ್ನಾಗಿದೆ ಯಾವ ಪೀರಿಯಡ್ ನಿನ್ ಸಂತೋಷ ಆಯಿತು ವೈಯಕ್ತಿಕ ನಮ್ದು ಇರ್ಬೋದು ಅಥವಾ ನೀವು ಏನು ಡಿಸಿಷನ್ ಕೊಡೋದು ಅದ್ರ ಮೇಲೆ ಇರ್ಬೋದು ಆದರೆ ನಾವು ನಮ್ಮ ಆ ಏಜ್ ಇದೆಯಲ್ಲ ಆ ಏಜ್ನ ಬೇರೆ ಗುಂಡ್ರಿಗೋಬಿ ಥರ ತಿರ್ಕೊಂಡಿರ್ತಾನೆ ಅಯ್ಯಯ್ಯ ನಿನಗೆ ಜವಾಬ್ದಾರಿ ಇಲ್ಲ ಅದೆಲ್ಲ ಅಲ್ಲ ನಿಜವಾದ ಫೌಂಡೇಶನ್ ಲೈಫಲ್ಲಿ ಬೀಳೋದು ಮದುವೆಕ್ಕಿಂತ ಮುಂಚೆನೇ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಮನೆಯಲ್ಲಿ ಶಿಸ್ತಿಯಿಂದ ಹಿಡ್ದು ಕಷ್ಟಪಡಬೇಕಾಗಿದ್ದು ಗುರಿ ಮುಟ್ಟಬೇಕಾಗಿದ್ದು ಎಲ್ಲ ಆ ಏಜ್ನಲ್ಲಿ ಆಮೇಲೆ ಎಲ್ಲ ಮಾಡ್ಕೊಂಡ್ಮೇಲೆ ಅದು ಹೆಣ್ಣೆ ಆಗಿರಲಿ ಗಂಡೇ ಆದಮೇಲೆ ಮದುವೆ ಆದಮೇಲೆ ಈ ಏನೇನು ಕಲ್ತಿರ್ತಾರೋ ಅದನ್ನೆಲ್ಲ ಖರ್ಚು ಮಾಡಿ ಜೀವನ ಮುಂದುವರಿಸ್ತಾರೆ ಜೀವನದಲ್ಲಿ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಭಾಳ ಆಫ್ ಅಫ್ಕೋರ್ಸ್ ಅವ್ರು ಯಾವ ಫೀಲ್ಡಲ್ಲಿ ಇರ್ತಾರೋ ಆ ಫೀಲ್ಡಲ್ಲಿ ಪರ್ಫೆಕ್ಟ್ ಅವರು ಆದರೂ ಅವ್ರು ಇವತ್ತು ಹೇಳಿದ್ದಷ್ಟು ನಾನು ಕೇಳಿದಾಗ ನನಗೆ ಆಶ್ಚರ್ಯ ಆಗೋಯಿತು ಏನು ಅಂತಂದರೆ ಈ ಅವರ ಸಕ್ಸಸ್ಸು ನಾ ಅವರು ಮದುವೆಗೆ ಸಂಬಂಧಪಡಿಸ್ಬಿಟ್ರು ಅಷ್ಟೇ ಅವರು ಸಕ್ಸಸ್ ಆಗಿದ್ದು ಅವ್ರು ಮದುವೆ ಆಗಿದ್ದಕ್ಕಲ್ಲ ಅವ್ರು ಹಗಲು ರಾತ್ರಿ ಕಷ್ಟಪಟ್ಟಿದ್ದಕ್ಕೆ ಅವ್ರ ಶಿಸ್ತಿನಿಂದ ಇದ್ದಿದ್ದಕ್ಕೆ ಅವ್ರು ಒಂದು ಒಳ್ಳೆ ರಾಜಕಾರಣಿ ಆಗಿದ್ದಕ್ಕೆ ಒಂದು ಒಳ್ಳೆ ನಟ ಆಗಿದ್ದಕ್ಕೆ ಸಕ್ಸಸ್ ಸಿಕ್ಕಿರೋದು ಅವ್ರಿಗೆ ಮದುವೆ ಆಗಿದ್ದಕ್ಕೆ ಮಾತ್ರ ಅಲ್ಲ ಮದುವೆ ಆಗಿದ್ದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅವರು ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಆಗಿದೆ ಅಷ್ಟೇ ಆದರೆ ಅವ್ರು ಅದನ್ನ ಮೆತ್ತಗೆ ಅದಕ್ಕೆ ಸೇರಿಸ್ಕೋತಾರೆ ನಾನು ಹೆಂಡತಿ ಬಂದ ಮೇಲೆ ಆಗೋಯ್ತು ಅಂತ ನೆಕ್ಸ್ಟ್ ವೀಕ್ ಊಟಕ್ಕೆ ಕರಿತಾ ಇದೀನಿ ನಮ್ಮ ಮನೆಗೆ ಅಲ್ಲ ಅದು ಸರಿ ಅವಾಗ ಸಪ್ರೇಟ್ ಆಗಿ ಬರೋಣ ಈಗ ಏನ್ ತೊಂದರೆ ಇಲ್ಲ ಮಾಸ್ಕ್ ಹಾಕೊಂಡು ಬರ್ಬೋದು ಹೆಲ್ಮೆಟ್ ಮಾಸ್ಕ್ ಹಾಕೊಂಡ್ರೆ ಎಲ್ ಬೇಕಾದ್ರೂ ಊಟಕ್ಕೆ ಹೋಗ್ಬೋದು ಈಗ ಅದಕ್ಕೆ ಏನ್ ತೊಂದರೆ ಇಲ್ಲ ಅದಕ್ಕೆ ಊಟ ಮಾಸ್ಕ್ ಹಾಕೊಂಡೇ ಮಾಡ್ಬೇಕಾಗತ್ತೆ ಹ್ಮ್ ಮಾಡ್ತೀವಿ ಅದಕ್ಕೆ ಏನಂತ ಒಂದು ಜಿಪ್ ಹಾಕೊಳ್ಳೋದು ಅದಕ್ಕೂ ನೋಡಿ ಈಗೇನಾದರೆ ಮುಖ ಮುಚ್ಕೊಂಡು ಹೋಗೋ ಕಾಲ ಬಂದ್ಬಿಟ್ಟಿದೆ ನಾನು ಒಂದು ಹೇಳ್ತೀನಿ ಚಂದ್ರ ಅವ್ರು ಚೆನ್ನಾಗಿ ಮಾತಾಡಿದ್ರು ನಿಜ್ವಾಲು ಆ ಸ್ಪಿರಿಟಲ್ಲಿ ನನಗೇ ಖುಷಿ ಅನ್ನಿಸ್ತು ಆ ಕಡೆ ಕೂತಿರ್ಬೇಕಾಗಿತ್ತು ಅನ್ನಿಸ್ಬಿಡ್ತೇನೋ ಅಷ್ಟು ಚೆನ್ನಾಗಿ ಮಾತಾಡಿದ್ರು ಆದರೆ ಅದು ನಿಜ ಅಲ್ಲ ಅವ್ರಿಗೂ ಗೊತ್ತು ಅದು ನಿಜ ಅಲ್ಲ ಅಂತ ಆ ಟೈಮ್ ಬಂದಾಗ ಸಕ್ಸಸ್ ಬರುತ್ತ್ರಿ ಅಲ್ಲಿವರೆಗೂ ನಾವು ಕಷ್ಟಪಡೋದು ಏನಕ್ಕೆ ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಏಜ್ ಪ್ರಕಾರ ನಾವು ಕಷ್ಟ ಪಡಲೇಬೇಕು ಒಂದು ಹೆಣ್ಣು ಶಿಸ್ತು ಗಿಸ್ತು ಎಲ್ಲ ಕಲಿಯೋದು ಮದುವೆಗಿಂತ ಮುಂಚೆ ಯಾಕೆ ಯಾಕೆ ಅವ್ಳು ಹೆಂಗೆ ನಿನ್ನ ಗಂಡ ಹಿಂಗೆ ಬರ್ತಾನೆ ನಿನ್ನ ಗಂಡನ ಮನೆ ಹಿಂಗೆರಬೇಕು ಹಿಂಗಿರಬೇಕು ಇದಿಷ್ಟು ಶಿಸ್ತು ಕಲ್ತಿ ಇವತ್ತು ಸಂಸಾರಗಳು ಬಹಳ ಚೆನ್ನಾಗಿದೆ ಅಂದರೆ ಅದು ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಅವ್ರಿಗೆ ಕಲಿಸಿರೋ ಶಿಸ್ತಿನಿಂದ ಸಂಸಾರ ಚೆನ್ನಾಗಿದೆ ಆ ಶಿಸ್ತು ಅವ್ರು ಮೇಂಟೈನ್ ಮಾಡಿದ್ರಿಂದ ಸಂಸಾರ ಚೆನ್ನಾಗಿದೆ ಗಂಡು ಮಕ್ಕಳಿಗೆ ಬೇಕು ಹಂಗೆ ಬಿಟ್ಬಿಟ್ರೆ ಯಂಗ್ಸ್ಟರಲ್ಲಿ ಅಲ್ಲೂ ತಪ್ಪು ಹೇಳ್ತೀನಿ ಹೆಂಗ್ ಬೇಕು ಹಂಗೆ ಹೋಗ್ಬಿಡು ಅಂತ ಅಂದರೆ ಇಲ್ಲ ಹೆಣ್ಮಕ್ಳು ಮಾತ್ರ ತಲೆ ಮುಗಿಸ್ಕೊಂಡು ಹೋಗ್ಬೇಕು ಗಂಡು ಮಕ್ಕಳು ಬೇಕು ಹಂಗೆ ಹೋಗೋದಿಲ್ಲ ಗಂಡು ಮಕ್ಕಳಿಗೆ ಹೇಳ್ಬೇಕು ಹೆಣ್ಮಕ್ಳು ಬರ್ತಾವ್ರೆ ಹುಷಾರಾಗಿರು ಅಂತ ಹೇಳಬೇಕು ಅಂತ ಕಾಲ ಇದೆ ಇದು ನಿಜವಾಗ್ಲೂ ನನ್ನ ಎಕ್ಸ್ಪೀರಿಯೆನ್ಸ್ ಚಂದ್ರು ಸರ್ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳೋದು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನನ್ನ ಸಾಧನೆ ಮಾಡಿದ್ದೆಲ್ಲ ಮದುವೆಗಿಂತ ಮುಂಚೆನೆ ನಿಜವಾಗ್ಲೂ ಹೇಳ್ತೀನಿ ನಾನು ಒಂದು ದಿವಸಕ್ಕೆ ಎಂಟು ಶೋ ಮಾಡ್ತಿದ್ದೆ ಮೆಮಿಕ್ರಿ ಶೋ ಬೆಂಗಳೂರಿನ ರಾಜಾಜಿನಗರದ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಎಲ್ಲ ಮಾಡ್ತಾಯಿದ್ದು ಬಂದ್ಬೇಕಿಂತ ಮುಂಚೆನೇ ನಾನು ದುಡ್ಡು ಮಾಡೋಕ್ತಾನೆ ಇರಲಿಲ್ಲ ಅವಾಗ ಬಿರಿ ಶೋ ಮಾಡ್ತಿದ್ದೆ ಎಷ್ಟಾರ ದುಡ್ಡು ಕೊಡಿ ಹೋಗಿ ಪ್ರೋಗ್ರಾಮ್ ಮಾಡಿ 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 ಹೆಂಗೆ ಅಂದರೆ ಮೈಕ್ ಹಿಡ್ಕೊಂಡ್ರೆ ಅರ್ಧ ಮುಕ್ಕಾಲು ಗಂಟೆ ಮಾತಾಡೋದು ಸುಮ್ಮಬಿಟ್ಟಿದ್ದೆ ನಾನು ಎಲ್ಲಿ ಮಾತಾಡ್ತಿದ್ರು ಏನು ಮಾತಾಡ್ತೀನಿ ನಿಂತು ಗೊತ್ತಿಲ್ಲ ಯಾಕಂದ್ರೆ ಚಿಂತನೆ ಇಲ್ಲ ಈಗ ಅಂದರೆ ಒಂಬತ್ತುವರೆ ಆಯಿತು ಮನೆಗೆ ಹೋಗ್ಬೇಕು ಹತ್ತು ಗಂಟೆ ಮನೆಗೆ ಹೋಗ್ಬೇಕು ಹನ್ನೊಂದು ಗಂಟೆ ಮನೆಗೆ ಹೋಗ್ಬೇಕು ಆಗಲ್ಲ ಅರಿ ನಾನು ಎಂಟು ಬಿಡಲ್ಲ ಅಂತಾರೆ ಕರೋನಾ ಆಚೆ ಹೋಗ್ಬಾರ್ದಂತೆ ಅಯ್ಯೋ ನೀವು ಮಾಸ್ಕ್ ಹಾಕೊಂಡು ಹೋಗ್ಬೇಕು ಎಲ್ಲೂ ಹೋಗ್ಬೇಡಿ ಸುಮ್ಮನೆ ಅಲ್ಲಿ ಯಾಕೆ ಹೋಗ್ತಾರೆ ನಾವು ಆಗೋಲ್ಲ ಆರಾಮ ಹೊರಟ್ಬಿಟ್ಟ ಅಂದ್ರೆ ಅಂದರೆ ಜನಸೇವೆ ನಗ್ಸೋದು 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 ಅದು ಅಷ್ಟೇ ಆಗಿದ್ದು ನಾನು ಮದುವೆಗಿಂತ ಮುಂಚೆ ಮಾಡಿರೋ ಸಾಧನೆ ನಾನು ಇವತ್ತು ಮುನ್ನೂರೈವತ್ತು ಸಿನ್ಮಾ ಮಾಡಿದರೆ ಅದರಲ್ಲಿ ಇನ್ನೂರು ಸಿನ್ಮಾ ಮಾಡಿದ್ರು ನಾನು ಬ್ಯಾಚುಲರ್ ಆಗಿದ್ದಾಗಲೇ ಮಾಡಿದ್ದು ನಾನು ಇಷ್ಟೊಂದು ಶೋಸ್ ಮಾಡಿದ್ರು ಯಾವ ಶೋ ಬಂದರೂ ಒಪ್ಕೋತಿದ್ದೆ ಈಗ ಯೋಚನೆ ಮಾಡ್ಬೇಕು ಯಾವ ಶೋ ಬಂದರೂ ಒಪ್ಕೋಬೇಕಾ ಬೇಡವಾ ಈಗ ಮಾತಾಡ್ಬೇಕಾದ್ರು ಯೋಚನೆ ಮಾಡಬೇಕು ಇದು ನಾನು ಎಂಟಿ ಕೇಳಿಸ್ಕೊಂಡು ಏನಾರು ಮನೇಲಿ ಕಿರಿ ಅಂತ ಅಲ್ವಾ ನೀವು ಸತ್ಯ ತಾನೆ ಅದು ಆದ್ದರಿಂದ ಮದುವೆಗಿಂತ ಮುಂಚೆ ಒಂದು ಫ್ರೀಡಮ್ ಇರುತ್ತೆ ಆಮೇಲೆ ಮದುವೆ ಆದಮೇಲೆ ಎಲ್ಲ ನಮಗೆ ಗಂಡ ಕಂಟ್ರೋಲ್ ಮಾಡಬೇಕು ಎಂಟಿ ಕಂಟ್ರೋಲ್ ಮಾಡಬೇಕು ಯಾಕ್ರಿ ಬೇರೆಯವ್ರಿಗೆ ಕಂಟ್ರೋಲ್ ಮಾಡಬೇಕು ನಮ್ಮನ್ನು ನಾವು ಕಂಟ್ರೋಲ್ ಮಾಡಬೇಕು ಒಂದು ಹೆಣ್ಣಿಗೆ ಗೌರವ ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಎಲ್ಲ ಧರ್ಮಗಳಿಗೂ ಗೌರವ ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅದು ಹೆಂಟಿ ಬಂದು ಹೇಳೋದಲ್ಲ ಒಳಗಡೆ ಇರಬೇಕು ಒಳಗಡೆ ಯಾರು ತಂದು ಕೊಡ್ತಾರೆ ನಮ್ಮ ತಂದೆ ತಾಯಿ ಹೇಳ್ಕೊಡ್ತಾರೆ ಅಥವಾ ಸಮಾಜದಿಂದ ನಾವು ಕಲಿತೀವಿ ನೀವು ಒಬ್ಬರೇ ಆಗಿದ್ದಾಗ ಪರ್ಫೆಕ್ಟ್ ಆಗಿದ್ರೆ ದಟ್ ಈಸ್ ಗ್ರೇಟ್ ಹೆಂಟಿನ ಭಯಪಟ್ಬಿಟ್ಟು ನೀವು ಜೀವನ ಮಾಡೋದಲ್ಲ yeah ನೀವು ಒಬ್ಬರೇ ಕರೆಕ್ಟಾಗಿರಿ ನೋಡೋಣ ಒಬ್ಬರೇ ಇದ್ದಾಗ ನೀವು ಬ್ಯಾಚುಲರ್ ಆಗಿದ್ದಾಗ ನೀನು ಪರ್ಫೆಕ್ಟ್ ಆಗಿದ್ದರೆ ಎಸ್ ಯು ಆರ್ ಎ ಮ್ಯಾನ್ ಅಂತ ಹೇಳ್ಬೋದು ಬ್ಯಾಚುಲರ್ ಇದ್ದಾಗ ಗುಂಡ್ರ ಗೋಬಿ ಥರ ಆಡ್ಬಿಟ್ಟು ಮದುವೆ ಆದಮೇಲೆ ಭಾಳ ಒಳ್ಳೆಯ ವ್ಯಕ್ತಿ ನಾನು ಅಯ್ಯೋ ನಾನು ಇಲ್ಲೂ ಆ ಕಡೆ ಈ ಕಡೆ ನೋಡೋಲ್ಲ ಅಂದರೆ ಅದು ಹೆಂಡ್ತಿದು ಭಯ ನಿಮ್ಗೆ ಹೆಂಡ್ತಿ ಭಯ ಅಲ್ಲ ಗಂಡನ ಭಯ ಅಲ್ಲ ಇರಬೇಕಾಗಿದ್ದು ಬದುಕಿನ ಭಯ ಇರಬೇಕು ಫಸ್ಟು ಸಮಾಜದ ಬಗ್ಗೆ ಬ ಭಯ ಇರಬೇಕು ನಮ್ಮ ಬದುಕಿನ ಬಗ್ಗೆ ನಮ್ಗೆ ಯೋಚನೆ ಇತ್ತು ಆವಾಗಲೇ ನನಗೆ ಯೋಚನೆ ಇತ್ತು ನಾನೊಬ್ಬ ಆರ್ಟಿಸ್ಟ್ ಆಗಬೇಕು ಏನಾಗಬೇಕು ದಯಾನೊಂದು ಫಿಲಿಮ್ ಆ್ಯಕ್ಟ್ರ್ ಆಗಬೇಕಾ ಎಲ್ಲಿ ನಮಗೆ ನಾವೇನು ಅಂಥ ಮೈಕಟ್ಟಲ್ಲ ಅಂತ ಲುಕ್ ಅಲ್ಲ ಏನಲ್ಲ ಏನಾಗಬೇಕು ಮಿಮಿಕ್ರಿ ಮಾಡಬೇಕು ಮಿಮಿಕ್ರಿ ಮಾಡಿದ್ರೆ ಯಾವ ರೀತಿ ಮಾಡಬೇಕು ನನ್ನ ಕನಸಿದ್ದ ಅವಾಗ ಸುಮ್ಮನೆ ನಿಂತ್ಕೊಂಡು ಶೋ ಮಾಡ್ತಾ ಇದ್ರೆ ಮಾತಾಡ್ತಾ ಇದ್ರೆ ಜನ ಎಲ್ಲ ನಗ್ಬೇಕು ಯಾಕಂದ್ರೆ ಮುಂದೆ ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಇದ್ದು ಅವನ ನಾನು ಆಗಬೇಕು ಅನ್ನೋಕ್ಕೆ ನನಗೆ ಇರಲೇ ಇಲ್ಲ ಅವ ಕರ್ನಾಟಕದಲ್ಲಿ ನಾನು ಒಬ್ಬನೇ ನಿಂತಿದ್ದೆ ಅಲ್ಲಿ ಸೊ ಅವಾಗ ಆ ಥರ ಆಗಬೇಕು ಈ ಥರ ಆಗಬೇಕು ಅಂತಿಲ್ಲ ಹೆಂಗೋ ಮಾಡಬೇಕು ಎಲ್ಲರೂ ನಗ್ಬೇಕು ಎಲ್ಲರೂ ಚಪ್ಪಾಳಿ ಹೊಡಿಬೇಕು ಫಿಲ್ಮ್ ಆ್ಯಕ್ಟ್ರೆಲ್ಲ ಕೂತ್ಕೊಂಡು ಚಪ್ಪಾಳಿ ಹೊಡಿಬೇಕು ಆ ಥರ ಶೋನ ಸಕ್ಸಸ್ ಮಾಡಿದ್ದು ನನ್ನ ಮದುವೆಗಿಂತ ಮುಂಚೆನೆ ಅದಾದ ಮೇಲೆ ನಾನು ಏನೇನು ಮಾಡಿದೆ ಅದನ್ನೆಲ್ಲ ನಾನು ಹೆಂಡತಿಗೆ ತೋರಿಸ್ದೆ ನೋಡಿ ಇದೆಲ್ಲ ಮಾಡಿದ್ದೀನಿ ಅಂತ ಆವಾಗ ಅವ್ರಿಗೆ ನಂಬಿಕೆ ಬಂತು ಸಂಸಾರ ಚೆನ್ನಾಗಿದೆ ನನಗೂ ಮಕ್ಕಳಿದ್ದಾರೆ ಇಬ್ಬರು ಮೊಮ್ಮಕ್ಕಳಿದ್ದಾರೆ ಭಾಳ ಚೆನ್ನಾಗಿ ಜೀವನ ಹೋಗ್ತಾ ಇದೆ ಮದುವೆ ಆದಮೇಲೆ ಏನು ಹಾಳಾಗಿಲ್ಲ ನಾನು ಆದರೆ ಇದರ ಕಂಪ್ಲೀಟ್ ಬೇರಿದೆಯಲ್ಲ ಆ ಬೇರು ನಾನು ಬ್ಯಾಚುಲರಾಗಿದ್ದಾಗ ಹಾಕಿರೋ ಬೇರು ಈಗ ಹೂ ಇದೆ ಇಡೀ ಸಂಸಾರ ಚೆನ್ನಾಗಿದೆ ಹಂಗೆ ಅಂದ್ಬಿಟ್ಟು ನೀವು ಮದುವೆ ಆದಮೇಲೆ ಮಾತ್ರ ಸಕ್ಸಸ್ ಬರುತ್ತೆ ಅಂದರೆ ಸುಳ್ಳು ಮದುವೆ ಆಗಿರೋದ್ರಿಂದ ಸಕ್ಸಸ್ ಬರೋಲ್ಲ ನಿಮಗೆ ವಯಸ್ಸಾಗಿರೋದ್ರಿಂದ ಸಕ್ಸಸ್ ಬರೋಲ್ಲ ನಿಮಗೆ ಸಕ್ಸಸ್ ಬರಬೇಕಾದ್ರೆ ಫಸ್ಟ್ ಬುದ್ಧಿ ಇರಬೇಕು ಆ ಬುದ್ಧಿ ಸರಿಯಾದ ಶಿಸ್ತು ಇರಬೇಕು ಅದು ಬ್ಯಾಚುಲರ್ ಆಗಿದ್ದಾಗಲೇ ನೀವು ಪಡೆದಿರಬೇಕು ಅಂದರೆ ಮುಂದಗಡೆ ಅದು ಯೂಸ್ ಆಗುತ್ತೆ ಇಲ್ಲ ಎಲ್ಲ ಎಂಟಿ ಬಂದ ಮೇಲೆ ಮಾಡ್ತೀನಿ ನಾನು ಎಂಟಿ ಬಂದ ಮೇಲೆ ಮಾಡ್ತೀನಿಂಟು ಅದಕ್ಕೆ ತ ಮುಂಚೆ ಎಲ್ಲ ಏನೇನೋ ಕೆಲಸ ಮಾಡ್ಕೊಂಬಿಟ್ರೆ ಅದೆಲ್ಲ ಬದುಕು ಅದರಿಂದ ನಿಮ್ಮ ಒಳಗಡೆ ಇರಬೇಕು ಹೊರತು ಮದುವೆಗೂ ಇದಕ್ಕೂ ಸಂಬಂಧ ಇಲ್ಲ ಮದುವೆ ಆಗಬೇಕು ಪ್ರಪಂಚದಲ್ಲಿ ಯಾವ ಪ್ರಾಣಿನೂ ಮದುವೆ ಆಗಲ್ಲ ಹಂಗೆಲ್ಲ ಸದೋಗ್ಬಿಟ್ಟವ ಯಾವ ಗಿಣಿನೂ ಮದುವೆ ಆಗೋಲ್ಲ ಇರುವೆಯಿಂದ ಹಿಡಿದು ಆನೆವರೆಗೂ ಯಾವುದೂ ಮದುವೆ ಆಗೋಲ್ಲ ಅದು ಇರಲಿ ಈ ಮಾತುಗೊಂದು ಜೋ ಹೇಳ್ತಿದ್ವಿ ಏನು ಅಂದರೆ ಸತಿ ಮಗ ಅಪ್ಪನ ಕೇಳಿದಂತೆ ಅಪ್ಪ ನಾವು ಯಾಕೆ ನಿಮ್ಮನ್ನ ವಯಸ್ಸಾದವ್ರನ್ನೆಲ್ಲ ನೋಡ್ಕೋಬೇಕು ವಯಸ್ಸಾದವ್ರನ್ನೆಲ್ಲ ನಾವು ಯಾಕೆ ನೋಡ್ಕೋಬೇಕು ಪ್ರಪಂಚದ ಯಾವ ಪ್ರಾಣಿನೂ ತನ್ನ ತಂದೆ ತಾಯಿನ ನೋಡ್ಕೊಳ್ಳಲ್ಲ ಒಂದು ಇರುವೆ ತನ್ನ ಹಳೆ ತಂದೆ ತಾಯಿ ನೋಡ್ಕೊಳ್ತಾ ವಯಸ್ಸಾದ ತಂದೆ ತಾಯಿನ ಕರ್ಕೊಂಬಂದು ನೋಡ್ಕೊಳ್ತಾ ಆನೆ ನೋಡ್ಕೊಳ್ತಾ ಯಾರೂ ನೋಡ್ಕೊಳ್ಳಲ್ಲ ಮತ್ತು ಯಾಕೆ ಯಾಕೆ ನಿಮ್ಮನ್ನ ಯಾಕೆ ನೋಡ್ಕೋಬೇಕಾಗಿತ್ತು ನಾನು ಅದಕ್ಕೆ ಅಪ್ಪ ಹೇಳಿದ್ನಂತೆ ಅದು ಕರೆಕ್ಟ್ ನೀನು ಹೇಳಿದ್ದು ಎಷ್ಟು ಬುದ್ಧವಂತ ಆಗ್ಬಿಟ್ಟಿದ್ಯಾ ಆ ಪ್ರಾಣಿ ಯಾವುದು ತನ್ನ ತಂದೆ ತಾಯಿನ ನೋಡ್ಕೊಳ್ಳಲ್ಲ ನನಗೆ ಗೊತ್ತಿರಲಿಲ್ಲ ಕಣ ಇದು ನೀನು ಹೇಳಿದ್ದು ಒಳ್ಳೇದಾಯ್ತು ಪ್ರಪಂಚದ ಯಾವ ಪ್ರಾಣಿನೂ ತನ್ನ ಮಗನಿಗೆ ಚಡ್ಡಿ ಹಾಕ್ಸಲ್ಲ ಪ್ರಪಂಚದ ಯಾವ ಪ್ರಾಣಿನೂ ತನ್ನ ಮಗನಿಗೋಸ್ಕರ ಲೋನ್ ಮಾಡಿ ಮನೆ ಕಟ್ಟಿಡಲ್ಲ ನೀನು ಪ್ರಾಣಿ ಅಂತ ಗೊತ್ತಾಗಿದ್ರೆ ನಾನು ನೀನ್ ಚಡ್ಡಿ ಹಾಕ್ಸ್ದೇನೆ ಬೆಳೆಸ್ತಿದ್ದಿಲ್ಲ ನಾನು ಥ್ಯಾಂಕ್ ಯು ಲಾಸ್ಟ್ ಸೆಂಟೆನ್ಸ್ ತುಂಬಾ ಚೆನ್ನಾಗಿತ್ತು ಬಟ್ ನಮ್ ಕಡೆಗೆ ಇದ್ದೀರಾ ಅಲ್ಲ ನಾನು ಅದನ್ನೇ ಹೇಳಿಲ್ಲ ಕಡೆ ಬಿಟ್ಬಿಟ್ಟೆ ನಾನು ಅದಕ್ಕೆ ಲಾಸ್ಟಲ್ಲಿ ಹೇಳ್ದೆ ಯಾವ ವಿಷಯ ಹೇಳ್ತಾ ಇದ್ದೀನಿ ಹಾಕ್ಸೋದನ್ನ ನೀ ಹೇಳಿದ್ದು ಚಡ್ಡಿ ಮೆಸೇಜ್ ಬಗ್ಗೆ ಮೆಸೇಜ್ ಚೆನ್ನಾಗಿದೆ ಮೆಸೇಜ್ ಚೆನ್ನಾಗಿದೆ ಯಾವ ಪ್ರಾಣಿಗಳು ಕೂಡ ತಮ್ಮ ಮಕ್ಕಳಿಗೆ ಅಂತ ಏನು ಮಾಡಿಡಲ್ಲ ಅವು ತಮ್ಮ ದಾರಿಯನ್ನು ಅವ್ರು ಕಂಡ್ಕೊಳ್ಳುತ್ತೆ ಆದರೆ ಚಿಕ್ಕ ಒಂದು ಬೆಕ್ಕು ಮರಿಗಳ ಹಾಕಿದಾಗ ಬಯಲು ಕಚ್ಕೊಂಡೋಗಿ ಸೇವ್ ಅದನ್ನ ಸುರಕ್ಷಿತ ಜಾಗದಲ್ಲಿಡುತ್ತೆ ನೀವು ಹೇಳಿದ್ದು ಮಕ್ಕಳನ್ನ ಬೆಳೆಸಕ್ಕೆ ನಾವೆಷ್ಟೆಲ್ಲ ಸ್ಟ್ರೈನ್ ತಗೋತೀವಿ ಅನ್ನೋ ಥರ ನೀವು ಹೇಳಿದ್ರಿ ಆದರೂ ಹೇಳ್ತಾರೆ ಮದುವೆ ಬಗ್ಗೆ ವಿವ ವಿವಾಹಂ ವಿದ್ಯನಾಶಯ ಕರೆಕ್ಟಾ ವಿವಾಹಂ ವಿದ್ಯೆ ನಾಶಾಯ ಮದುವೆ ಆದಮೇಲೆ ವಿದ್ಯೆ ನಾಶಾಯ ಅಂದರೆ ಕಡಿಮೆ ಆಗುತ್ತೆ ಅಂತ ನಾವು ಇಟ್ಕೋಬೇಕಾಗುತ್ತೆ ಬೇರೆ ಬೇರೆ ವಿದ್ಯೆ ಬಂದ್ಬಿಡ್ತಾವ ಹಾಂ ಬೇರೆ ವಿದ್ಯೆನೇ ಬರುತ್ತೆ ಅಂದರೆ ಹೆಂಡ್ತಿನು ಚೆನ್ನಾಗಿ ನೋಡ್ಕೊಳ್ಳೋದು ಅದೇಳಿದ್ದು ನಾನು ಅಲ್ಲ 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 ಈಗ ಈ ಕೋರ್ಸ್ ಯಾವ್ದಾದ್ರು ಸಂಸಾರ ಚೆನ್ನಾಗಿ ನೋಡಿ ಕಾಲೇಜಲ್ಲಿ ಒಂದು ಬಿ ಎ ಬಿ ಕಾಮ್ ಆ ವಿದ್ಯೆ ಪಿ ಎಚ್ ಡಿ ಇವ್ರು ತೊಗೊಂಡ್ರಲ್ಲ ಡಾಕ್ಟ್ರೇಟು ಆ ತರ ಏನಾದರೂ ಬರುತ್ತಂತೆ ನೀವೇನು ಹೇಳ್ತೀರಾ ಡೋಂಡಿರಾಜು ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು ಕರ್ನಾಟಕದ ಖಾಯಂ ಮುಖ್ಯಮಂತ್ರಿ ಅಂದರೆ ಒಬ್ಬರೇ ಅವರು ಹೇಳಿದರು ತಮ್ಮ ಜೀವನದ ಯಶಸ್ಸನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ನನ್ನ ಯಶಸ್ಸಿನ ಹಿಂದೆ ಅದಕ್ಕೆ ಕಾರಣ ನನ್ನ ಮಡದಿಯೇ ಕಾರಣ ಅಂತ ಪದ್ಮ ಪದ್ಮ ಪುರಾಣವನ್ನೇ ಹೇಳಿದರು ಅವರು ಅವರು ಬಂದ ಮೇಲೆ ಹೇಗೆ ನಾನು ಯಶಸ್ಸು ಬಂತು ಅಂತ ಬಹಳ ಅವರು ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಅದನ್ನು ಇವರು ನಮ್ಮ ಮುಖ್ಯಮಂತ್ರಿ ಚಂದ್ರು ಕರ್ನಾಟಕದಲ್ಲಿ ಇನ್ನೊಬ್ಬರು ಮುಖ್ಯಮಂತ್ರಿ ಇದ್ದರು ಜೆ ಎಚ್ ಪಟೇಲ್ ಅಂತ ತಮಗೆಲ್ಲ ಗೊತ್ತಿರ್ಬೋದು ಅವರು ಹಾಗೆ ಬಹಳ ಒಬ್ಬ ಪ್ರಜ್ಞಾವಂತ ಸಾಮಾನ್ಯ ಮನುಷ್ಯರಲ್ಲ ಅವರು ತುಂಬ ಓದ್ದೋರು ತಿಳ್ಕೊಂಡವರು ಅವರು ಮುಖ್ಯಮಂತ್ರಿಯಾಗಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಆಗ ಪತ್ರಕರ್ತರು ಅವರಿಗೊಂದು ಪ್ರಶ್ನೆ ಕೇಳ್ತಾರೆ ಪಟೇಲರೇ ನೀವೊಬ್ಬ ಯಶಸ್ವಿ ನಾಯಕರು ಪಟೇಲರೇ ನೀವೊಬ್ಬ ಯಶಸ್ವಿ ನಾಯಕರು ನಿಮ್ಮ ಯಶಸ್ಸಿನ ಹಿಂದಿರುವ ಹೆಂಗಸಾರು ಪಟೇಲರೆಂದರೂ ಆರಲ್ಲ ಸಾವಿರಾರು ಆದರೆ ನಮ್ಮ ಈ ಮುಖ್ಯಮಂತ್ರಿ ಸತ್ಯನೇ ಹೇಳಿದ್ದಾರೆ ಅವರೇ ನನ್ನ ಯಶಸ್ಸಿಗೆ ಕಾರಣ ಇದ್ದಾರೆ ಆದರೆ ನಮ್ಮ ದಯಾನಂದ್ ಸರ್ ಹೇಳಿದರು ಯಶಸ್ಸಿಗೆ ಮಹಿಳೆ ಕಾರಣ ಅನ್ನುತ್ತೇವೆ ವೈಫಲ್ಯಕ್ಕೆ ಕಾರಣ ವೈಫಲ್ಯವೇ ಅಂದರು ಹೊರತು ವೈಫ್ ಬರೋ ನಾನು ಜಾಸ್ತಿ ನಾಟಕ ಮಾಡ್ತಾ ಇದ್ದೆ ಜಾಸ್ತಿ ಸಿನಿಮಾ ಮಾಡ್ತಾ ಇದ್ದೆ ಅಂತ ಹೇಳಿದರು ಒಟ್ಟಿನಲ್ಲಿ ನಮ್ಮನ್ನೆಲ್ಲ ಸ್ವಲ್ಪ ಗೊಂದಲಕ್ಕೆ ಕೆಡವಿದ್ದಾರೆ ಇವರೆಲ್ಲರೂ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಮದುವೆ ಆಗಿದೆ ಅನ್ರಿ ಅವ್ರಿಗೆ ಮದುವೆ ಆಗೋದು ಭಾಳ ಚೆನ್ನಾಗಿರುತ್ತೆ ಅಂತ ಗೊತ್ತಿರೋದ್ರಿಂದ ಹದಿನಾರು ಸಾವಿರ ಮಡದಿರನ್ನ ಮದುವೆ ಆದ ಆ ಬಗ್ಗೆ ಒಂದು ಚುಟಕ ಇದೆ ಕೇಳಿ ರಾಧೆಯ ಗೆದ್ದನು ಆಗೋಲ್ಲ ರುಕ್ಮಿಣಿಯ ಕದ್ದನು ಆಗೋಲ್ಲ ರಾಧೆಯ ಗೆದ್ದನು ಆಗೋಲ್ಲ ರುಕ್ಮಿಣಿಯ ಕದ್ದನು ಆಗಲ್ಲ ಹದಿನಾರು ಸಾವಿರ ಮಡದಿಯರನ್ನು ಸಂಭಾಳಿಸಿದನು ಆಗೋಲ್ಲ ಕೃಷ್ಣೇಗೌಡರಿಂದ ಆಗಲ್ಲ ಗುಂಡೂರಾಯರಿಂದ ಆಗಲ್ಲ ದಯಾನಂದರಿಂದ ಆಗಲ್ಲ ಅದಕ್ಕೆ ನಾವು ಏನು ಮಾಡೋದು ಸ್ವಾಮಿ ನಾ ಬೇಕಾದ್ರೆ ನಿಮಗೆ ಕೆಲವು ಸಲಹೆಗಳನ್ನು ಕೊಡ್ತೀನಿ ಮದುವೆ ಆದ ಮೇಲೂ ಸುಖವಾಗಿರೋದು ಹೇಗೆ ಅಂತ ಮದುವೆ ಆದ ಮೇಲೂ ಸುಖವಾಗಿರೋದು ಹೇಗೆ ಅನ್ನೋದಕ್ಕೆ ಬೇಕಾದಷ್ಟು ದಾರಿಗಳಿವೆ ಅದನ್ನು ನಾವೇ ಕಂಡುಕೊಳ್ಬೇಕಷ್ಟೆ ನಮ್ಮ ನರಸಿಂಹಮೂರ್ತಿಯವರು ಆರಂಭದಲ್ಲೇ ಹೇಳಿದರು ನಂಗೆ ಭಾಳ ಖುಷಿಯಾಯಿತು ಅವರು ಯಾಕಂದರೆ ನಾವು ಆ ಬಹಳ ದರ್ಶಕಗಳ ಗೆಳೆಯರು ಅವರು ನೋಡಿದ್ದಾರೆ ನಾನು ಮದುವೆ ಮುಂಚೆ ಹೇಗಿದ್ದೆ ಆಮೇಲೆ ಹೇಗಾದೆ ಅಂತ ಅವರೇ ಹೇಳಿದ್ದಾರೆ ಇವರು ಮದುವೆ ಆದಮೇಲೆ ಒಳ್ಳೊಳ್ಳೆ ಕವಿತೆಗಳನ್ನು ಬರೆದ್ರು ಅಂತ ನೀವು ಹೇಳಿದ್ರಿ ಭಾಳ ನಿಜ ಅದು ಅಲ್ಲಿವರೆಗೆ ನಾನು ಬರೀ ಬಂಡಾಯ ಕವಿದ್ಯೆ ಬರೀತಾ ಇದ್ದೆ ವಿದ್ಯಾರ್ಥಿ ಆದ ಕ್ರಾಂತಿ ಗುಡುಗಿದ ಯುವ ಕವಿ ಮಾಡಿರಿ ಕ್ರಾಂತಿ ಹಿಡಿಯಿರಿ ಕಾವ್ಯದ ಕತ್ತಿ ಗುಡುಗಿದ ಯುವ ಕವಿ ಮಾಡಿರಿ ಕ್ರಾಂತಿ ಹಿಡಿಯಿರಿ ಕಾವ್ಯದ ಕತ್ತಿ ಕವಿಗಳ ಮಾತಿಗೆ ತಲೆದೂಗಿದ ಜನ ಕಿವಿಯೊಳಗಿಟ್ಟರು ಹತ್ತಿ ಅಂತ ಹೇಳಿ ಆರು ಅಂತ ಹೇಳ್ದಾನೆ ಇರಲಿಲ್ಲ ಇದು ಪದ್ಯಗಳು ಆಮೇಲೆ ನರಸಿಂಹ ಹೇಳಿದ್ರು ಸ್ವಲ್ಪ ಪ್ರೀತಿ ಪ್ರೇಮದ ಬಗ್ಗೆ ಬರೆಯಿರಿ ಜನ ಕೇಳ್ತಾರೆ ಅಂತ ಸರಿ ನಾನು ಹಾಗಾದರೆ ಒಳ್ಳೆ ರೊಮ್ಯಾಂಟಿಕ್ ಪದ್ಯ ಬರೆದು ಹುಡುಗಿಯರನ್ನೆಲ್ಲ ಆಕರ್ಷಿಸೋಣ ಅಂತ ಒಂದಿಷ್ಟು ರೊಮ್ಯಾಂಟಿಕ್ ಪದ್ಯಗಳನ್ನು ಬರೆದೆ ನೀನಿಲ್ಲದೆ ಪ್ರಿಯೇ ನಾನು ನಿಜವಾಗಿ ತಬ್ಬಲಿ ನೀನಿಲ್ಲದೆ ಪ್ರಿಯೇ ನಾನು ನಿಜವಾಗಿ ತಬ್ಬಲಿ ಮೈ ಕೊರೆವ ಚಳಿಯಲ್ಲಿ ಯಾರನ್ನೂ ತಬ್ಬಲಿ ಯಾರನ್ನೂ ತಬ್ಬಲಿ ಅಂತ ಸೊ ಇಂಥದ್ದು ಸೀರೀಸ್ ಆಫ್ ರೊಮ್ಯಾಂಟಿಕ್ ಪದ್ಯಗಳನ್ನು ಬರೆದೆ ಆಮೇಲೆ ಇನ್ನೊಂದಿಷ್ಟು ಪದ್ಯಗಳನ್ನು ಯಾರಾದರೂ ಹುಡುಗಿ ಇದಕ್ಕೆ ಮನಸ್ಸೋತು ಮದುವೆ ಆಗ್ತಾಳ ನೋಡೋಣ ಅಂದ್ಬಿಟ್ಟು ಕವಿ ಪುಂಗವನೆಂಬ ಗುಂಗಿನಲ್ಲಿ ಹಲವಾರು ಹುಡುಗಿಯರ ಮುಂದೆ ಪ್ರೇಮ ಕಾವ್ಯದ ಪುಂಗಿ ಊದಿದೆ ಕವಿ ಪುಂಗವನೆಂಬ ಗುಂಗಿನಲ್ಲಿ ಹಲವಾರು ಹುಡುಗಿಯರ ಮುಂದೆ ಪ್ರೇಮ ಕಾವ್ಯದ ಪುಂಗಿ ಊದಿದೆ ಪರಿಣಾಮವಾಗಿ ನನ್ನ ಬಲಗೆನ್ನ ಸ್ವಲ್ಪ ಊದಿದೆ ಇಂಥ ಹೊತ್ತಿನಲ್ಲಿ ನನಗೆ ಗೊತ್ತಾಯಿತು ಈಗ ಬರೇ ಪದ್ಯ ಬರ್ಕೊಂಡಿದ್ದರೆ ಯಾವ ಹುಡುಗಿಯು ಹತ್ರ ಬರಲ್ಲ ಅವ್ರು ನೋಡೋದು ನಿಮ್ಮ ಪದ್ಯನಲ್ಲ ಇವನು ಎಷ್ಟು ಸಮರ್ಥವಾಗಿ ಸಂಸಾರದ ರಥವನ್ನು ಮುಂದಕ್ಕೆ ಕೊಂಡೊಯ್ಯುವ ಯೋಗ್ಯತೆ ಇವನ ಹತ್ರ ಇದೆಯಾ ಅಂತ ಹೆಣ್ಣು ಬಹಳ ಬುದ್ಧಿವಂತೆ ಆಕೆ ನೋಡ್ತಾಳೆ ಹಾಗಾಗಿ ನನಗೆ ಗೊತ್ತಾಯ್ತು ನಾನು ಕವಿ ಅಂತ ಹೇಳ್ಕೊಂಡ್ರೆ ಯಾವ ಹುಡುಗಿಯೂ ನನ್ನ ಕಡೆ ಬರಲ್ಲ ಅನ್ನೋದು ನನಗೆ ಗೊತ್ತಾಯಿತು ನಾನು ನಮ್ಮ ತಂದೆ ತಾರಿಗೆ ಹೇಳಿದೆ ಕವಿ ಅಂತ ಮಾತ್ರ ಹೇಳಬೇಡಿ ಬ್ಯಾಂಕ್ ಆಫೀಸರು ಒಳ್ಳೆ ಸಂಬಳ ಇದೆ ಹೇಳಿ ಅಂತ ಹಂಗೆ ಹೇಳಿ ನನ್ನ ಹೆಂಡತಿ ಭಾರತಿ ನನ್ನ ಒಪ್ಕೊಂಡು ಮದುವೆ ಆದ್ಲು ಈಗ ನಾನು ಎಲ್ಲ ಕಡೆ ಹೋದಾಗ ಜನ ಕೇಳ್ತಾರೆ ಅಲ್ಲ ಸರ್ ನೀವು ಕವನ ಬರಿತೀರಿ ನಾಟಕ ಬರಿತೀರಿ ಹಾಡು ಬರಿತೀರಿ ಹಾಂ ಹಾಸ್ಯ ಭಾಷಣ ಮಾಡ್ತೀರಿ ನಿಮ್ಮ ಹೆಂಡತಿಗೂ ಇದರಲ್ಲೆಲ್ಲ ಆಸಕ್ತಿ ಇದೆಯಾ ಅಂತ ನೋಡಿ ಎಂಥ ಪ್ರಶ್ನೆ ಜನರದ್ದು ಅವರಿಗೆ ಏನೋ ಒಂದು ಕ್ಯೂರಿಯಾಸಿಟಿ ಅವರಿಗೆ ಉತ್ತರ ರೂಪದಲ್ಲಿ ನಾನೊಂದು ಹನಿಗಮನವನ್ನೇ ಬರೆದಿದ್ದೀನಿ ಆಸಕ್ತಿ ಅಂತ ನನಗೆ ಸಾಹಿತ್ಯ ಕಲೆ ನಾಟಕ ಸಂಗೀತದ ಬಗ್ಗೆ ವಿಪರೀತ ಆಸಕ್ತಿ ಇದೆ ನನಗೆ ಕಲೆ ಸಾಹಿತ್ಯ ನಾಟಕ ಸಂಗೀತದ ಬಗ್ಗೆ ವಿಪರೀತ ಆಸಕ್ತಿ ಇದೆ ನನ್ನ ಅಷ್ಟೇ ಇದನ್ನೆಲ್ಲ ಸಹಿಸುವ ಆ ಶಕ್ತಿ ಇದೆ ಅಂತ ಅವ್ರಿಗೆ ಆ ಶಕ್ತಿ ಇರಬೇಕು ನಾವಿಬ್ಬರೂ ಸಾಹಿತ್ಯ ಕಲೆ ಸಂಗೀತ ಅಂತ ತಿಳ್ತಾ ಇದ್ರೆ ಮನೆ ನಡೆಸೋದು ಯಾರು ಮಕ್ಕಳನ್ನು ಬೆಳೆಸೋದು ಯಾರು ಇವತ್ತು ನನ್ನ ಹೆಂಡತಿ ನನ್ನನ್ನು ಸಾಹಿತ್ಯ ಸೇವೆ ಮಾಡಿ ನೀವು ನೀವು ಮನೆಯನ್ನು ಹೇಳಿ ಅಂತ ಕಳಿಸ್ಬಿಟ್ಟು ಮಕ್ಕಳಿಗೆಲ್ಲ ಪಾಠ ಪಾಠಗಿಟ್ಟ ಹೇಳಿ ಟ್ಯೂಷನ್ ಹೇಳಿ ಮಾಡಿ ಮನೆಯನ್ನು ನೋಡಿಕೊಂಡು ನೆಂಟರನ್ನೆಲ್ಲ ಇಟ್ಕೊಂಡು ಇರೋದ್ರಿಂದ ನಮ್ಮ ಸಂಸಾರ ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ಮದುವೆ ಆದಮೇಲೂ ನಾವು ಸುಖವಾಗಿರ್ತೀವಿ ಯಾಕಂತಂದರೆ ಆ ರೀತಿ ಹೊಂದಾಣಿಕೆ ಹಾಗಾಗಿ ನಾನು ನಿನ್ನ ಕವನದಲ್ಲೊಂದು ತಲೆ ಹಾಕ್ಬೇಡ ನಾನು ನಿನ್ನ ಮನೆ ವಾರ್ತೆ ಯಾವುದರಲ್ಲೂ ತಲೆ ಹಾಕೋದಿಲ್ಲ ಅಂತ ಅವರಿಗೂ ಸ್ವಾತಂತ್ರ್ಯ ಹೆಚ್ಚು ಅಂದರೆ ಎಲ್ಲೋ ಒಂದು ಸಲ ಸಂಡೇ ಎಲ್ಲರೂ ಶಾಪಿಂಗ್ ಹೋಗೋಣ ರೀ ಅಂತಾರೆ ಸರಿ ಅಂತಾರೆ ಓಕೆ ಶಾಪಿಂಗ್ ಹೋಗೋಣ ನಾನೇನು ಮಾಡಬೇಕು ಅಂತ ಕೇಳ್ತೀನಿ ನಾನು ಶಾಪಿಂಗ್ ನನಗೆ ಅಲ್ಲೆಲ್ಲ ಬಂದು ಅದನ್ನೆಲ್ಲ ನೋಡೋಕ್ಕೆ ಮಾಲಲ್ಲೆಲ್ಲ ತಿರುಗೋಕ್ಕೆ ಆಸಕ್ತಿ ಇಲ್ಲ ನೀವು ನೋಡಿ ಒಂದು ಎರಡು ಮೂರು ಪುಸ್ತಕ ಬಂದಿದೆಯಲ್ಲ ನಿಮಗೆ ಉಚಿತವಾಗಿ ಮೊನ್ನೆ ಜಯಂತ್ ಕಾಯ್ಕಿಣಿಯವರು ಒಂದು ಕಥಾ ಸಂಕಲನ ಕಳಿಸಿದಾರಲ್ಲ ಅದನ್ನು ತೊಗೊಳ್ಳಿ ಕಾರಲ್ಲಿ ಇಟ್ಕೊಂಡು ಬನ್ನಿ ನೀವು ಹೊರಗಡೆ ಕಾರ್ ಪಾರ್ಕ್ ಮಾಡಿ ಓದ್ತಾ ಇರಿ ನಾನಿಲ್ಲಿ ಶಾಪಿಂಗ್ ಮಾಡ್ತಾ ಇರ್ತೀನಿ ನೋಡಿ ಎಂಥ ಒಂದು ಹೊಂದಾಣಿಕೆ ನಮ್ಮಲ್ಲಿ ಅವ್ರು ಬೇಕಾದ್ದೆಲ್ಲ ಅವರು ಶಾಪಿಂಗ್ ಮಾಡ್ತಾರೆ ಕೊನೆಗೆ ಬಿಲ್ ಕೊಡೋ ಸಮಯದಲ್ಲಿ ನಾನು ಕರೀತಾರೆ ಆಗ ನಾನು ಹೋಗಿ ನನ್ನ ಕಾ ಕ್ರೆಡಿಟ್ ಏನೋ ಕೊಟ್ಟು ಬಿಲ್ ಚುಕ್ತ ಮಾಡ್ತೇನೆ ಭಾಳ ಚೆನ್ನಾಗಿ ನಡೀತಾ ಇದೆ ಮೊನ್ನೆ ಒಂದು ತಮಾಷೆ ಆಯಿತು ಆ ಬಿಲ್ ಕೊಡುವಾಗ ಅಲ್ಲಿ ಹುಡುಗಿದ್ಲು ಅವ್ರು ಕೇಳಿದರು ಏನು ಮೇಡಮ್ ನಿಮ್ಮದು ನಿಮ್ಮದು ಜಿಪೇನ ಪೇ ಇನ್ನೊಂದು ಪೇನ ಗೂಗಲ್ ಪೇನ ಫೋನ್ಪೇನ ಏನು ಪೇ ಮಾಡಿದ್ರು ನಮ್ಮದು ವೈಪೇ ಅಂದ್ಲು ನಾನು ಹೇಳ್ತೀನಿ ಒಳಗೆ ಗಾಬರಿ ಇದೇನು ಮೇಡಮ್ ವೈ ವೈಪೇ ನಂಗೆ ಕೇಳೇ ಇಲ್ಲ ಅಲ್ಲ ಮೂವತ್ತಾರು ವರ್ಷ ಆಯಿತು ಅಂದು ಇನ್ನು ಯಜಮಾನ್ರೇ ಪೇ ಮಾಡೋದು ಅಂತ ಹೀಗೆ ನಮ್ಮ ಜೀವನ ಇವಾಗ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ರೀತಿ ಸಣ್ಣ ಸಣ್ಣ ಹೊಂದಾಣಿಕೆ ಮಾಡ್ತೀವಿ ಅದು ಹೇಗಂದ್ರೆ ನುಡಿದರೆ ಮುತ್ತಿನ ಆಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂತಿದೆಯಲ್ಲ ಅದೇ ಥರ ಇದು ಇಂಥವರಿಗೆಲ್ಲ ನಿಮ್ಮ ದುರಭ್ಯಾಸಗಳು ಸ್ವಲ್ಪ ಮಿತಿಯಲ್ಲಿ ಇರಲಿ ಮಿತಿಯಲ್ಲಿ ಇದ್ದರೆ ಯಾವ ಹೆಂಗಸು ಅದನ್ನು ಅದಕ್ಕೇನು ತೊಂದರೆ ಮಾಡಲ್ಲ ಕುಡಿದರೆ ಹೇಗಿರಬೇಕು ಅಂತ ಕುಡಿದರೆ ವಾಸನೆ ಬಾರದಂತಿರಬೇಕು ಕುಡಿದರೆ ವಾಸನೆ ಬಾರದಂತಿರಬೇಕು ಕುಡಿದರೆ ಕಣ್ಣು ಕೆಂಪಾಗದಂತಿರಬೇಕು ಕುಡಿದರೆ ನಾಲಗೆ ತೊದಲದಂತಿರಬೇಕು ಕುಡಿದರೆ ನಾಲಗೆ ತೊದಲದಂತಿರಬೇಕು ಕೈಕಾಲು ಅತ್ತಿತ್ತ ಕದಲದಂತಿರಬೇಕು ಕುಡಿದದ್ದು ತಲೆಗೆ ಏರದಂತಿರಬೇಕು ಕುಡಿದದ್ದು ತಲೆಗೆ ಏರದಂತಿರಬೇಕು ಏರಿದರೂ ಏರಿದ್ದು ತೋರದಂತಿರಬೇಕು ಹಂಗಿದ್ಮೇಲೆ ಯಾಕೆ ಕುಡಿಬೇಕು ಕುಡಿದದ್ದೇ ಹೊರತು ಹೋಗದಂತಿರಬೇಕು ಇನ್ನೊಂದು ಪಾಯಿಂಟ್ ಕೇಳಿದೆ ಕುಡಿದದ್ದೇ ಮರೆತು ಹೋಗದಂತಿರಬೇಕು ಕುಡಿದದ್ದೇ ಮರೆತು ಹೋಗದಂತಿರಬೇಕು ಸ್ವತಂತ್ರವಾಗಿ ಮನೆಗೆ ಹೋಗುವಂತಿರಬೇಕು ಸ್ವತಂತ್ರವಾಗಿ ನಿಮ್ಮ ಮನೆಗೆ ಹೋಗುವಂತಿರಬೇಕು ಮನೆಗೆ ಹೋಗಿ ಕುಡಿದರೂ ಕುಡಿಯಲಿಲ್ಲವೆಂದೊಡೆ ಮಡದಿ ಮೆಚ್ಚಿ ಅಹುದಹುದನ್ನಬೇಕು ಅಹುದಹುದ್ದೆನ ಬೇಕು ಹೌದೌದು ಬೇಕು ಈ ರೀತಿಯಾಗಿ ನಾವು ಸಂಸಾರದಲ್ಲಿ ಚೆನ್ನಾಗಿರ್ಬೇಕಾದ್ರೆ ಮದುವೆ ನಂತರ ಚೆನ್ನಾಗಿರೋದೇ ಮದುವೆ ನಂತರ ಮಧುರವಾದ ಆದ ದಾಂಪತ್ಯದ ಬಗ್ಗೆ ಕೃಷ್ಣೇಗೌಡರ ಊರಿನವರಾದ ಕುವೆಂಪುನವರೇ ಬರೀತಾರೆ ಅವರಿಗೂ ಗೊತ್ತಿದೆ ಮೆಸ್ಸಿಗೆ ಕುವೆಂಪುರೇ ಬರೆದಿದ್ದಾರೆ ಕುವೆಂಪು ಅವರು ಒಂದು ಸಾರಿ ಯಾವುದೋ ಒಂದು ದೊಡ್ಡ ಫಂಕ್ಷನಿಗೆ ಹೋಗ್ತಾರೆ ಅವ್ರಿಗೆ ಸನ್ಮಾನ ಆಗುತ್ತೆ ಮಲ್ಲಿಗೆ ಹಾರನ್ನು ಹಾಕ್ತಾರೆ ಕುವೆಂಪುಗೆ ಆ ಮಲ್ಲಿಗೆ ಹಾರ ಹಾಕ್ಕೊಂಡು ಅವರು ಮನೆಗೆ ಬರ್ತಾರೆ ಅವರು ಹೆಂಡ್ತಿ ಪಾಪ ಊರಿಗೆ ಹೋಗ್ಬಿಟ್ಟಿರ್ತಾರೆ ಕುವೆಂಪುಗೆ ಎಷ್ಟು ಬೇಸರ ಆಗುತ್ತೆ ಅಂತಂದರೆ ಎರಡೇ ಸಾಲ ಬರೀತಾರೆ ಅವರು ಮಲ್ಲಿಗೆಯ ಹೂವಿಂದ ಮನೆಯೆಲ್ಲ ಘಮ್ ಮಲ್ಲಿಗೆಯ ಹೂವಿಂದ ಮನೆಯೆಲ್ಲ ಘಮ್ ಮುಡಿಯುವವಳಿಲ್ಲದೆ ಮನ ಬಿಕೋ ಮನಬಿಕೋ ಬಿಕೋ ಬಿಂ ಎಷ್ಟು ಸ್ವಾರಸ್ಯಕರವಾಗಿ ಬರ್ದಿ ನೋಡಿ ನಾವು ಕೃಷ್ಣೇಗೌಡರು ವಾದಕ್ಕೆ ಹೇಳಿದ್ರು ನನಗೆ ಗೊತ್ತು ಆಮೇಲೆ ನಾನು ಆಚೆ ಹೋದ್ಮೇಲೆ ನಾನು ಹೇಳಿದ್ದು ಸರಿ ಇಲ್ಲ ಅಂತ ಅವರು ಒಪ್ಕೊತಾರೆ ಏನು ಮದುವೆಯಾಗಿ ತಿಂಗಳಿಲ್ಲ ಮೂರು ತಿಂಗಳಾದ ಆರು ತಿಂಗಳಾದ ಅಷ್ಟು ಬೇಗ ದಾಂಪತ್ಯ ಅನ್ನೋದು ಆ ಥರ ಅಲ್ಲವೇ ಅಲ್ಲ ಅದು ಅದರಲ್ಲಿ ಬೇಸರ ಬರೋ ಪ್ರಶ್ನೆಯೇ ಇಲ್ಲ ದಿನದಿನಕ್ಕೆ ಹೋದಾಗೆ ಹಳೆಯದಾದಷ್ಟು ಅದು ರುಚಿ ಹೆಚ್ಚು ಓಲ್ಡ್ ವೈನ್ ಇದ್ದಂಗೆ ಅದು ಮದುವೆ ಕೂಡ ವೈನ್ ವೈನಲ್ಲಿ ಹೇಳಿದ್ರೆ ನಮ್ಮ ದಯಾನಂದಿ ಚೆನ್ನಾಗ್ ಅರ್ಥ ಆಗುತ್ತೆ ಗೊತ್ತಿರ್ಬೇಕು ಅದಕ್ಕೆ ಅದಕ್ಕೆ ಏನಪ್ಪ ಅಂತ ಹೆಂಗೆ ಅಂತಂದ್ರೆ ಅದೇ ಅಂಟಿ ಅದೇ ಗಂಡ ಇದು ಅನ್ನೋದು ಆ ಥರ ನಾವು ನಾನು ಯುವಕರಿಗೆ ಹೇಳ್ತಾ ಇದ್ದೀನಿ ಅವ್ರ ಯುವಕರಿಗೆ ಕಿವಿ ಮಾತು ಅದೇ ಮುಗಿಲು ಅದೇ ಮಿಂಚು ಮಳೆ ಹನಿಗಳ ಸಿಂಚನ ಅದೇ ಮುಗಿಲು ಅದೇ ಮಿಂಚು ಮಳೆ ಹನಿಗಳ ಸಿಂಚನ ಅದೇ ಮಂಚ ಅದೇ ಜೋಡಿ ಆದರೂ ರೋಮಾಂಚನ ಆದರೂ ರೋಮಾಂಚನ ಆದರೂ ರೋಮಾಂಚನ ಒಡೆಯ ರೀ ಚಪ್ಪ ಈವರೆಗೆ ನೀವು ಈ ಚರ್ಚೆಯನ್ನು ಕೇಳಿದ್ರಿ ಯಾವ ಜೀವನ ಯಾವಾಗ ಹೆಚ್ಚು ಚೆನ್ನ ಮದುವೆಗೆ ಮುಂಚೆನೋ ಮದುವೆ ನಂತರ ಅಂತಕ್ಕಂಥ ಈ ಚರ್ಚೆ ಸಾಕಷ್ಟು ವಿಷಯಗಳು ಇನ್ನೂ ಬಾಕಿ ಇದೆಯಲ್ಲ ಈ ಚರ್ಚೆಯನ್ನು ಮತ್ತೆ ನಾಳೆ ಮುಂದುವರಿಸ್ತೀವಿ ಇವತ್ತಿನ ಮಟ್ಟಿಗೆ ಇದನ್ನೆಲ್ಲ ಕೇಳಿ ಆನಂದಿಸಿದ ನಿಮಗೆ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ